ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಆಯೋಜಿಸಿರುವ ಮಾತಿನ ಮಂಟಪ ಕಲಾವಿದರೊಂದಿಗೆ ಸಂವಾದ ಮಾಲಿಕೆಯಲ್ಲಿ ಇವತ್ತು 102ನೆಯ ಕಾರ್ಯಕ್ರಮ. ಇದನ್ನು ವೀಕ್ಷಿಸುತ್ತಾ ಇರುವಂತಹ ಎಲ್ಲ ಕಲಾಭಿಮಾನಿ ಬಂಧುಗಳನ್ನು ಅಕಾಡೆಮಿ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಅತಿಥಿಗಳು ಶ್ರೀಯುತ ಚಪ್ಪರಮನೆ ಶ್ರೀಧರ ಹೆಗಡೆ ಅವರು. ದಕ್ಷ ಹಾಸ್ಯ ನಟನಾಗಿ ರಂಗಸ್ಥಳದಲ್ಲಿ ಮೆರೆಯುತ್ತಿರುವವರು ಶ್ರೀಯುತ ಚಪ್ಪರಮನೆ ಶ್ರೀಧರ ನಾರಾಯಣ ಹೆಗಡೆಯವರು. ಸಿದ್ದಾಪುರದ ಚಪ್ಪರಮನೆಯಲ್ಲಿ ಶ್ರೀಯುತ ನಾರಾಯಣ ಹೆಗಡೆ ಸೀತಾ ಹೆಗಡೆ ದಂಪತಿಯ ಸುಪುತ್ರರಾಗಿ ಜನಿಸಿದವರು. 18ನೇ ವಯಸ್ಸಿನಿಂದ ಯಕ್ಷಗಾನದ ನಂಟನ್ನು ಬೆಳೆಸಿಕೊಂಡವರು, ಕಲೆಗೆ ಅಂಟಿಕೊಂಡವರು. ಸಾಲಿಗ್ರಾಮ, ನಾಗರಕೊಡಿಗೆ, ಶಿರಸಿ, ಪೆರಡೂರು ಮೇಳಗಳಲ್ಲದೆ ಹಲವು ವೃತ್ತಿ ಮೇಳಗಳ ಅತಿಥಿ ಕಲಾವಿದರಾಗಿ ತೊಡಗಿಸಿಕೊಂಡಿದ್ದಾರೆ. ಕುಂಜಾಲು ರಾಮಕೃಷ್ಣಯ್ಯನವರ ಶಿಷ್ಯ, ತಾಳಮದ್ದಲೆಯ ಅರ್ಥಧಾರಿಯೂ ಕೂಡ ಹೌದು. ಶ್ರೀಯುತರ ಬಾಹುಕ, ಪ್ರಹ್ಲಾದ ಚರಿತ್ರೆಯ ದಡ್ಡ, ಚಂದ್ರಾವಳಿಯ ಚಂದಗೋಪ, ಬೇಡರ ಕಣ್ಣಪ್ಪದ ಕಾಶಿಮಾಣಿ, ಗದಾಯುದ್ಧದ ಬೇಹಿನಚರ ಮೊದಲಾದ ಪಾತ್ರಗಳು ಜನಮಾನಸದಲ್ಲಿ ನೆಲೆ ನಿಂತಿವೆ. ಇಂತಹ ಶ್ರೀಯುತರು ಇಂದು ಮಾತಿನ ಮಂಟಪಕ್ಕೆ ಆಗಮಿಸಿರುವುದು ನಮಗೆ ಸಂತೋಷದ ಸಂಗತಿ. ಅವರನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಇಂದಿನ ಸಂವಾದವನ್ನು ನಡೆಸಿಕೊಡುವಂತೆ ಅಕಾಡೆಮಿಯ ಮಾನ್ಯ ಸದಸ್ಯರಾದ ಶ್ರೀಯುತ ದಿವಾಕರ ಹೆಗಡೆಯವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮಾತಿನ ಮಂಟಪಕ್ಕೆ ಎಲ್ಲರಿಗೂ ಸ್ವಾಗತ. ಈ ಮಾತಿನ ಮಂಟಪ ಶತಕವನ್ನು ದಾಟಿ ಮುಂದೆ ಬಂದಿರೋದು ನಮ್ಗೆಲ್ಲರಿಗೂ ಖುಷಿ ಸಂಗತಿ. ಈ ಸರಣಿಯ ಕೊನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಅತಿಥಿಗಳು ಹಾಸ್ಯಗಾರರಂತ ಶ್ರೀಧರ ಹೆಗಡೆ ಚಪ್ಪರಮನೆಯವರು. ಶ್ರೀಧರ ಹೆಗಡೆ ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತೇನೆ. ಹಾಸ್ಯಗಾರರೇ ನಮಸ್ಕಾರ. ನಮಸ್ಕಾರ. ಹಾಲಿ ಅಧ್ಯಕ್ಷರಿಗೂ ಹಾಗೂ ಮಾಜಿ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ನನ್ನ ನಮಸ್ಕಾರ. ನಿಮ್ಗೆ ರಂಗದಲ್ಲಿ ಬೇರೆ ಪಾತ್ರಗಳು ಬಂದ್ರೆ, ಈಗ ಪ್ರಮುಖ ಎರಡನೇ ವೇಷವೇ ಬಂತು ಅಂತ ಇಟ್ಕೊಳ್ಳಿ, ಅವರೊಂದು ಅಧ್ಯಾತ್ಮದ ಬಹಳ ಗಂಭೀರವಾದ ವಿಚಾರವನ್ನು ಮಾಡ್ತಾ ಇರಬಹುದು, ಅಥವಾ ಒಂದು ಶೃಂಗಾರವನ್ನ ರೂಪಕಗಳ ಭಾಷೆಯಲ್ಲಿ ವಿಸ್ತರಿಸ್ತಾ ಇರಬಹುದು. ವೀರವಾಗಿ ಹೇಗೆ ಆಡಳಿತ, ಏನು ವೀರತೆ ಅಂದ್ರೆ ಏನು ಅನ್ನೋದನ್ನ ತನ್ನ ಪೌರುಷವನ್ನು ಹೇಳ್ಕೊಳ್ತಾ ಇರಬಹುದು. ಅದು ಎದುರಿಗೆ ಕುಳಿತ ಎಲ್ಲರನ್ನೂ ತಟ್ಟುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಹಾಸ್ಯಗಾರರು ಮಾತ್ರ ಎಲ್ಲರಿಗೂ ಸಲ್ಲುವ ಜನ. ಭಾಷೆ ಬಲ್ಲವರು ಬಲ್ಲದೇ ಇರುವವರು ಎಲ್ಲರಿಗೂ ಕೂಡ ಈ ಹಾಸ್ಯಗಾರರು ಬಹಳ ಮುಖ್ಯ ಆಗ್ತಾರೆ. ಹಾಗಾಗಿ ಹಾಸ್ಯಗಾರರು ಯಾವತ್ತಾದ್ರೂ ಇವತ್ತು ಕಳ್ಳ ಬಿದ್ರು ಅಂತ ಹೇಳೋದಿದೆಯಾ? ಇಲ್ಲ, ಹಾಗಿಲ್ಲ. ಕಳ್ಳ ಬಿದ್ರು ಅಂತ ಹೇಳೋದಿದ್ರು ಕಲಾತ್ಮಕವಾಗಿ ಅಲ್ಲ, ವೈಯಕ್ತಿಕವಾಗಿ ಏನಾದ್ರೂ ಬೇಸರ ಅಂತ ಹೇಳ್ಬೋದೇ. ಕಲಾತ್ಮಕವಾಗಿ ನೋಡುವವನು ಅವರಿಗೆ ಅವಕಾಶ ಕಡಿಮೆ ಆಯ್ತು ಅಂತಲೇ ಹೇಳ್ತಾನೆ ಹೊರತು ಕಳ್ಳ ಬಿದ್ರು ಅಂತ ಹೇಳುವುದು ಕಡಿಮೆ. ಅಂದ್ರೆ ಹಾಸ್ಯಗಾರಿಕೆ ಪ್ರತಿ ಕ್ಷಣ ಪ್ರತಿ ದಿನ ಅಷ್ಟೇ ಉತ್ಸಾಹದಿಂದ ಅಷ್ಟೇ ಚುರುಕಾಗಿ ಇರಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಹೌದು, ಬಸ್ಸಿನಲ್ಲಿ ಹೋಗುವಾಗಲಿ, ಬಸ್ ಸ್ಟ್ಯಾಂಡ್ ನಲ್ಲಾಗಲಿ, ಯಾವುದೇ ಮದುವೆ ಮನೆಗೆ ಹೋಗಲಿ, ಎಲ್ಲೇ ಇರಲಿ, ನಾಲ್ಕು ಜನ ಸೇರಿದಲ್ಲಿ ಹಾಸ್ಯಗಾರರು ಹೋದ್ರೆ ಅವ್ರಿಗೆ ಹಾಸ್ಯಕ್ಕೆ ಬೇಕಾಗಿರುವ ಒಂದಲ್ಲ ಒಂದು ವಸ್ತು ಸಿಗ್ತದೆ. ಹಾಗಾಗಿ ಅವರು ಎಲ್ಲಾ ಕಡೆಯೂ ಜಾಗೃತವಾಗಿ ಇರಬೇಕಾಗ್ತದೆ. ರಂಗದಲ್ಲಿ ಕೂಡ ನೀವು ಯಾವಾಗಲೂ ಜಾಗೃತರು, ಪ್ರತಿಯೊಬ್ಬರ ಮಾತುಗಳನ್ನು ಲಕ್ಷ್ಯ ಕೊಡ್ತೀರಿ. ನಿಜ, ಅನೇಕ ಬಾರಿ ಪದ್ಯಗಳೇ ಇಲ್ಲದೆ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಪದ್ಯ ಇತ್ತೋ ಇಲ್ಲೋ ಅನ್ನೋದು ಯಾರಿಗೂ ಗೊತ್ತಾಗದೆ ಇದ್ದಾಗ ನಿರ್ವಹಿಸ್ತೀರಲ್ಲ, ಅದ್ ಹೇಗೆ? ಈಗ ಬಹುತೇಕ ಈ ಪ್ರಸಂಗಗಳಲ್ಲಿ ಹಾಸ್ಯ ಪಾತ್ರ ಇದ್ರು ಆ ಪಾತ್ರ ಸ್ವತಂತ್ರವಲ್ಲದೆ ಹೋಗಿ ಆದ್ದರಿಂದ ಅದಕ್ಕೆ ಪದ್ಯಗಳಿರೋದೇ ಕಡಿಮೆ. ಕೆಲವೇ ಪ್ರಸಂಗಗಳಲ್ಲಿ ಪದ್ಯಗಳಿರ್ತಾವೆ. ಆದ್ರೂ ಹಾಸ್ಯವನ್ನ ನಿರ್ವಹಿಸಬೇಕಾದ ಹೊಣೆಗಾರಿಕೆ ಅವನ ಮೇಲೆ ಇರ್ತದೆ. ಕಾರಣ ಅದರ ಹೇಗೆ ಅದರ ನಿರ್ವಹಣೆ ಅಂದ್ರೆ, ಇಡೀ ಕಥೆಯ ಕಲ್ಪನೆ ಹಾಸ್ಯಗಾರರಿಗಿದ್ದಾಗ ಮಾತ್ರ ಅದು ಸಾಧ್ಯ. ಹೀಗೆ ಇಡೀ ಕಥೆಯ ಕಲ್ಪನೆ ಇರಬೇಕು ಅಂತ ಹೇಳಿದ್ರಿ ಅಂದ್ರೆ ಒಂದೆರಡು ಉದಾಹರಣೆ ಕೊಡಬಹುದಾ? ಈ ಪದ್ಯವೇ ಇಲ್ಲದೆ ಆ ಸಂದರ್ಭವನ್ನು ತುಂಬಬೇಕಾಗಿ ಬರುವಂತದ್ದು. ಹ, ಕೊಡ್ಬಹುದು. ಈಗ ಉದಾಹರಣೆಗೆ
ಅನೇಕ ಪ್ರಸಂಗಗಳಿದ್ದಾವೆ. ಅದರಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಪದ್ಯವೂ ಇಲ್ಲದೆ ಪಾತ್ರವೂ ಇಲ್ಲದೆ ಆ ಸಂದರ್ಭಕ್ಕನುಗುಣವಾಗಿ ಮಾಡಿದ ಸಂದರ್ಭಗಳಿದ್ದಾವೆ. ಈ ದುಷ್ಯಂತ ಶಕುಂತಲೆಯ ಪ್ರಸಂಗದಲ್ಲಿ ಮಂಟಪನವರು ಸೂಚನೆಯಂತೆ ಒಂದು ವೇಷ ಮಾಡಿ ಹೋಗಿದ್ದೆ ನಾನು. ಪದ್ಯ ಇಲ್ಲ, ಆ ಪಾತ್ರ ಇದೆ ಅನ್ನೋದು ಭಾಗವತರಿಗೂ ಸಹ ಗೊತ್ತಿರಲಿಲ್ಲ. ಅಲ್ಲಿ ಹೇಗಿತ್ತು ಅಂದ್ರೆ, ಕಣ್ಣೂರ ಆಶ್ರಮ, ಕಣ್ಣೂರ ಆಶ್ರಮದಲ್ಲಿ ಶಕುಂತಲೆ ಮತ್ತು ನಾನು ಮಾಡಿದ ಪಾತ್ರದ ಸಂಬಂಧ ಹೇಗಿರಲಿ, ಅಣ್ಣ ತಂಗಿಯ ಸಂಬಂಧ. ಮಂಟಪನವರು ಸೂಚನೆ ಕೊಟ್ರು, ಹಾಸ್ಯಗಾರರೇ ಒಂದು ಕೆಲಸ ಆಗ್ಬೇಕು ನಿಮ್ಮಿಂದ, ತುಂಬಾ ಬೋರ್ ಆಗ್ತದೆ, ಕಡಿಮೆ ವೇಷ ಇದೆ, ಒಂದು ವೇಷ ಮಾಡ್ಕೊಂಡು ಬನ್ನಿ, ಅದು ಹೇಗೆ ನಿರ್ವಹಿಸುದು ಅಂತ ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿದ್ರು. ಆ ಕ್ಷಣದಲ್ಲಿ ನಾ ಯೋಚನೆ ಮಾಡಿದ್ದ ಹಾಗೆ, ಅಣ್ಣ ತಂಗಿಯ ಸಂಬಂಧವನ್ನು ಇಟ್ಟುಕೊಂಡು ಅವಳು ಬಂದು ಅಣ್ಣನ ಕಾಲಿಗೆ ನಮಸ್ಕಾರ ಮಾಡುವ, ಕಣ್ಣೀರು ಹಾಕುವುದು, ಆಗ ನಾನೊಂದು ಅದನ್ನು ಬಳಸಿದ್ದೇನೆ, ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ತಂಗವ್ವ, ತಂದೆಯ ಮನೆಯು ಸ್ಥಿರವಲ್ಲ ಹೇಳಿ ಅದರ ಅರ್ಥವನ್ನು ಹೇಳಿ, ಕಣ್ಣೀರನ್ನು ಹಾಕ್ಬೇಡ, ಕಣ್ಣೀರನ್ನು ಹಾಕ್ತಾ ನೀನು ಹೊರಟ್ರೆ ನೀನು ಹುಟ್ಟಿದ ಈ ಮನೆಗೂ ಹೋಗಿ ಸೇರುವ ಮನೆಗೂ ಕಷ್ಟವೇ ಹೊರತು ಸುಖ ಸಿಕ್ಕುವುದಿಲ್ಲ ಅಂತ ಅವಳ ಕಣ್ಣೀರನ್ನು ಒರೆಸಿ ಕಳಿಸುವುದು. ಅವಳು ಹೋಗುವುದನ್ನು ನೋಡ್ತಾ ನೋಡ್ತಾ ಅವಳನ್ನು ನೆನದು ಇನ್ನೂ ಕಣ್ಣೀರು ಹಾಕುವುದು. ಇದು ಒಂದು ಅಂದ್ರದ್ದು ಹಾಸ್ಯಕ್ಕೂ ಹಾಸ್ಯವೂ ಹೌದು, ಗಂಭೀರಕ್ಕೆ ಗಂಭೀರವೂ ಹೌದು, ಆ ಸಂದರ್ಭಕ್ಕೆ ಒಂದು ಸಮಯೋಚಿತವಾದ ಪಾತ್ರವೂ ಹೌದಾಗಿ ಪರಿಣಾಮ ಬೀರಿದೆ ಮತ್ತು ಪ್ರೇಕ್ಷಕರಿಂದ ಒಳ್ಳೆ ಅಭಿಪ್ರಾಯ ಬಂದಿದೆ. ಇಂತಹ ಪ್ರಸಂಗಗಳು ಅನೇಕ ಇದರಲ್ಲಿ ನಡೆದಿದೆ. ಈಗ ಹೀಗೆ ಒಂದು ಸೂಚನೆ ಕೊಟ್ರೆ ಸಾಕು, ಆ ಸಂದರ್ಭವನ್ನು ನಿರ್ವಹಿಸ್ತಾರೆ ಶ್ರೀಧರ್ ಹೆಗಡೆಯವರು ಅನ್ನುವ ಹಂತಕ್ಕೆ ಕೇಳಿಸುವುದಿಲ್ಲ. ಇಂತಹದೊಂದು ಹೀಗೊಂದು ಸೂಚನೆ ಕೊಟ್ರೆ ಸಾಕು, ಆ ಸಂದರ್ಭವನ್ನು ಇಡಿಯಾಗಿ ನಿರ್ವಹಿಸ್ತಾರೆ ಶ್ರೀಧರ್ ಹೆಗಡೆಯವರು ಅನ್ನುವಂತಹ ಒಂದು ಸ್ಥಿತಿ ಬಂದಿದೆ. ನನಗೆ ನಿಮ್ಮ ಪ್ರಶ್ನೆ ಪೂರ್ಣ ಆಗಿ ಕೇಳಲಿಲ್ಲ. ಈಗಲಾದ್ರೂ ಕೇಳ್ತಾ ಇದೆಯಾ? ಈಗ ಕೇಳಿಸ್ತದೆ, ಹೇಳಿ. ಒಂದು ಸೂಚನೆ ಕೊಟ್ರೆ ಸಾಕು, ಆ ಇಡೀ ಸಂದರ್ಭವನ್ನ ನಿರ್ವಹಿಸ್ತಾರೆ ಅನ್ನುವ ಎತ್ತರಕ್ಕೆ ಬೆಳೆದಿದ್ದೀರಲ್ಲ, ಈ ಎತ್ತರಕ್ಕೆ ಬರ್ಬೇಕಾದ್ರೆ ಎಷ್ಟು ಶ್ರಮ ಇತ್ತು, ಎಲ್ಲಿಂದ ಪ್ರಾರಂಭಿಸಿದ್ರಿ? ಹಾಗೆ ಅದು ನನಗೆ ಸಿರಿಸಿ ಮೇಳದಲ್ಲಿ ಇರುವಾಗ 1994-95 ಸಾಲಲ್ಲಿ ಕುಂಜಾಳರು ಮತ್ತು ಆನಂದ್ ಮಾಸ್ಟರ್ ಒಡನಾಟ ಆದದ್ದು ನನಗೆ ತುಂಬಾ ಅದು ಉಪಕಾರ ಆದದ್ದು. ಒಂದು ವಿಷಯವನ್ನು ಹಿಂಗೆ ಹೇಳಿದ್ರೆ ಹೀಗೆಲ್ಲ ಬೆಳೆಸಬಹುದು ಅಂತ ಒಂದು ಮಾರ್ಗದರ್ಶನ ಹಾಕಿಕೊಟ್ಟವರು ಆನಂದ್ ಮಾಸ್ಟರ್. ಅವರ ಆ ಒಂದು ವಿಚಾರ ಮನಸ್ಸಲ್ಲೇ ಇಟ್ಟುಕೊಂಡು ಹಾಗೆ ನಿರ್ವಹಿಸಿದ್ದೇನೆ. ಅದು ನನಗೆ ಅಂತಲ್ಲ, ಸಾಮಾನ್ಯವಾಗಿ ಹಾಸ್ಯಗಾರರಿಗೆ ಆ ಒಂದು ಚಾಕುಚಕ್ಯತೆ, ಆ ಒಂದು ಚುರುಕುತನ, ಆ ಜಾಗ್ರತೆ ಇರಬೇಕಾದದ್ದು, ಇದ್ರೂ ಒಳ್ಳೆಯದು. ಇದನ್ನ ಅಂದ್ರೆ ನಾನು ಹೇಳಿದ್ದು, ನಿಮ್ಮ ಯಕ್ಷಗಾನದ ಯಾತ್ರೆ ಪ್ರಾರಂಭ ಆದದ್ದು ಹೇಗೆ, ನಿಮ್ಮ ಮೂಲ ಕಸುಬು ನನಗೆ ಗೊತ್ತಿದ್ದ ಹಾಗೆ ನನ್ನ ಊರಿನ ಪಕ್ಕದವರು ನೀವು, ನಮ್ಮ ಹಾಗೆ ನಮ್ಮ ಬಾಲ್ಯ ನಮ್ಮ ಶಿಕ್ಷಣ ಒಂದೇ ತರ ಇತ್ತು, ಒಂದೇ ಶಾಲೆಯಲ್ಲಿ ಓದಿದವರು ನಾವು. ಆದ್ರೆ ಆಗ ಶ್ರೀಧರ್ ಹೆಗಡೆ ಅವರಲ್ಲಿ, ಶ್ರೀಧರ್ ಹೆಗಡೆ ಅವರು ಅಂತ ಈಗ, ಆಗ ಚಪ್ಪನೆ ಶ್ರೀಧರ್ನ ಹತ್ರ ಇಷ್ಟಿದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ, ನಿಮಗೂ ಗೊತ್ತಿರ್ಲಿಲ್ಲ. ಅದನ್ನು ಗುರುತಿಸಿ ನಿಮ್ಮನ್ನ ಎಳೆದು ರಂಗಕ್ಕೆ ತಂದ್ರಲ್ಲ ಅವರೆಲ್ಲ ಯಾರು? ಹಾಗೆ ನನಗೆ ತಮ್ಗೆ ಗೊತ್ತಿರುವ ಹಾಗೆ ನಮ್ಮಲ್ಲಿ ಯಕ್ಷಗಾನವೇ ವಾತಾವರಣ ಇರುವಂತದ್ದು, ಅದು ನಮ್ಮ ಮನೆಯಲ್ಲಿ ಮತ್ತು ಆನುವಂಶಿಕವಾಗಿ ಬಂದಂತ ಕಲೆ. ಬಾಲ್ಯದಲ್ಲಿ ಆಸಕ್ತಿ ಇತ್ತು, ಆಸಕ್ತಿ ಬೆಳೆಸಿಕೊಳ್ಳುವುದಕ್ಕೆ ಕಾರಣ ಒಂದು ದುಃಖದ ಸಂಗತಿ ಆದರೂ ಕಲಾತ್ಮಕವಾಗಿ ನನಗೆ ಸಂತೋಷದ ಸಂಗತಿ ಅಂದ್ರೆ ಬಾಲ್ಯದಲ್ಲಿ ತಂದೆಯವರು ತೀರಿಯೋದು. ಆ ಸಂದರ್ಭದಲ್ಲಿ ಒಂದು ತರ ಈ ದಾರ ಇಲ್ಲದ ಗಾಳಿ ಪಟದಂತ ಆಗಿದ್ದೆ ನಾನು. ಆ ಸಂದರ್ಭ ಈ ಬರೆಯೋದು ಓದೋದು ಒಂದು ಸ್ವಲ್ಪ ಆಸಕ್ತಿ ಕಡಿಮೆಯೇ. ಶಾಲೆಗೆ ಹೋಗುವಾಗಲೆಲ್ಲ ಒಂದ್ ಹೊತ್ತು ಮಾತ್ರ ಶಾಲೆಗೆ ಹೋಗಿ ಮತ್ತೊಂದು ಹೊತ್ತಿನಲ್ಲಿ ಒಂದು 6-8 ಮಂದಿ ಸೇರಿ ಗುಡ್ಡೆ ಮೇಲೆಲ್ಲ ಯಕ್ಷಗಾನ ಕುಣಿದದ್ದೇ ಹೆಚ್ಚು. ಹಾಗೆ ಹುಟ್ಟಿಕೊಂಡಂತದ್ದು ಅನಿರೀಕ್ಷಿತವಾಗಿ ಈ ಕುಟುಂಬದ ಬಡತನ ಆವಾಗ ಎಲ್ಲಾ ಕಾಲದಲ್ಲೂ ಆ ಕಾಲದಲ್ಲಿ ಎಲ್ಲರಿಗೂ ಸಾಮಾನ್ಯ ಇದ್ದಿದ್ದೆ, ನನಗೇನು ಹೊಸ್ತು ಅಂತಲ್ಲ. ಆ ಸಂದರ್ಭದಲ್ಲಿ ನನಗಿರುವ ಆಸಕ್ತಿಯನ್ನ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟವರು
ತಮಗೂ ಗೊತ್ತಿರುವ ಹಾಗೆ ಈಗ ಸಾಲಿಗ್ರಾಮ್ ಮೇಳದ ಮ್ಯಾನೇಜರ್ ಆದಂತ ಎನ್ ಜಿ ಹೆಗಡೆ ಅವರು ಬದರಮುಖಿ ಅವರು ಚೌತಿ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಒಂದು 6-8 ಯಕ್ಷಗಾನವನ್ನು ಪ್ರತಿ ವರ್ಷ ಮಾಡ್ತಿದ್ರು. ಒಂದು ವರ್ಷ ಈ ಹಾರಸಿಕಟ್ಟ ನಮ್ಮ ವಿಶ್ವನಾಥ್ ಶೆಟ್ಟರಿಗೆ ಪೆಟ್ಟಿಗೆ ಕಳಿಸ್ಲಿಕ್ಕೆ ಆಗ್ತದೆ, ಜನ ಕಳಿಸ್ಲಿಕ್ಕೆ ಆಗುವುದಿಲ್ಲ ಎನ್ನುವ ಸಂದಿಗ್ಧ ಬಂದಾಗ ನನಗಿರುವ ಆಸಕ್ತಿಯನ್ನು ಕಂಡಂತ ಎನ್ ಜಿ ಹೆಗಡೆ ಅವರು ಪೆಟ್ಟಿಗೆಗಾಗಿ ಕರ್ಕೊಂಡು ಹೋದ್ರು. ಪೆಟ್ಟಿಗೆ ವೇಷಭೂಷಣ ಕಟ್ಟುವುದು ತುಂಬುವುದು ಇಷ್ಟ ಕೆಲಸಕ್ಕೆ. ಆಗ ಅನಿರೀಕ್ಷಿತವಾಗಿ ಬಂದ ಅವಕಾಶ ಅದು ನನ್ನ ಯೋಗ. ಆಗ ನನಗೆ ಹಿಂಸೆಯಾಗಿ ಕಂಡಿತ್ತು, ಅದು ಇದು ಯೋಗ ಅಂತ ಈಗ ಆಗಿದೆ. ಅಲ್ಲಿ ಮೋಹನ್ ದಾರೇಶ್ವರನ್ನುವರು ಒಂದು ದಿನದ ಮಟ್ಟಿಗೆ ಜಾಂಬೋತಿ ಕಲ್ಯಾಣದಲ್ಲಿ ಹಾಸ್ಯ ಇಲ್ಲದೇ ಇರೋದ್ರಿಂದ ಸಿಂಹ ನೃತ್ಯಕ್ಕಾಗಿ ಒಂದು ದಿವಸ ಅವ್ರು ಬಂದಿದ್ದು, ಉಳಿದ ಎಲ್ಲಾ ದಿನ ಅವ್ರು ಹಾಸ್ಯಕ್ಕೆ ಅಂತ ಅವ್ರು ಕರೆದಿದ್ರು. ಅದರಲ್ಲಿ ಆಟ ಆಡಿಸುವವರು ಆ ಒಂದು ದಿನದ ಸಿಂಹ ನೃತ್ಯ ನೋಡಿದವರು ಅಷ್ಟು ದಿನ ಸಿಂಹ ನೃತ್ಯ ಬೇಕು ಅಂತ ಹೇಳಿದ್ರು. ಕನಿಗೆ ಬಿಡಿ, ಪ್ರೇಕ್ಷಕರ ಸಂಘಟಕರ ಅನುಕೂಲಕ್ಕಾಗಿ ಒಂದಲ್ಲ, ಇಂದು ಯಕ್ಷಗಾನದಲ್ಲಿ ಯಾವುದನ್ನು ಎಲ್ಲೂ ತಂದು ಸೇರಿಸಬಹುದು, ಅದೊಂದು ಬೆಳೆದು ಬಂದ ದಾರಿ. ಆಗ ಅನಿವಾರ್ಯ ಆಗಿ ಹೋಯ್ತು. ಮಾರನೇ ದಿನ ಮಾರುತಿ ಪ್ರತಾಪ ಪ್ರಸಂಗ, ಭಸ್ಮಾಸುರ ಪ್ರಸಂಗ ಇತ್ತು, ಹೀಗೆ ದಿನಾ ಹಾಸ್ಯ ಬರುವ ಪ್ರಸಂಗ ಇತ್ತು. ಹಾಗೆ ಗಿರಿಗಡ್ಡೆ ಭಾಗವತರು, ರಾಧಾಕೃಷ್ಣ ಭಟ್ರು, ಎನ್ ಜಿ ಹೆಗಡೆಯವರು ಇವರೆಲ್ಲ ನನಗಿರುವ ಆಸಕ್ತಿ ನೋಡಿ ನೀವು ಪಾತ್ರ ಮಾಡ, ಹೆದರಬೇಡ ಅಂತ ಧೈರ್ಯ ಕೊಟ್ರು. ಅದು ಒಂದು ಅಂತಲ್ಲ, ಇವತ್ತು ಹಾಗೆ 4 ದಿವಸ ಚೌಕಿ ಬಂದವನಿಗೆ ನಮ್ಮಂತ ಕಲಾವಿದ್ರು ಒಂದು ವೇಷ ಮಾಡ್ತೀನ ಕೇಳುವ ಕ್ರಮ ಇದೆ. ಹಾಗೆ ಬೆಳೆದಿದ್ದು ನನಗೆ ಅದು ಅದನ್ನು ಮೊದಲೇ ಅದು ಆಸಕ್ತಿ ಇರೋದ ಕಾರಣ ನಾನು ವೇಷ ಕಟ್ಟುವುದನ್ನು ಯಾರ ಹತ್ರ ಕಲ್ತಿದ್ದಲ್ಲ, ನೋಡಿದ್ದೆ, ನೋಡಿ ನೋಡಿ ನಾನು ಕಲ್ತ್ಕೊಂಡಿದ್ದು, ಹೀಗೆ ಯಾರ ಹತ್ರ ಕೇಳಿದ್ದಲ್ಲ. ಹೀಗೆ ಅದು ಅನಿರೀಕ್ಷಿತವಾಗಿ ಬಂದಿದ್ದು. ಆಗ ಪರಿಣಾಮ ಆಯ್ತು ನನ್ನ ಯೋಗದಿಂದ. ಭಸ್ಮಾಸುರ ಮೋಹಿನಿ ಬ್ರಾಹ್ಮಣವು ಪರಿಣಾಮ ಆಯ್ತು, ಬೇವಿನ ಚರಣ ಪರಿಣಾಮ ಆಯ್ತು, ಮುಖಕ್ಕೆ ಹೆಚ್ಚು ಬಣ್ಣ ಹಚ್ಚಿಕೊಳ್ಳಿಕ್ ಬರುದೇ ಹೋದ್ರು ಗಿರಿಗಡ್ಡೆ ಭಾಗವತರು ಹೀಗೆ ನಾಮ ಹಾಕ್ಬೇಕು, ಹೀಗೆಲ್ಲ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹೀಗೆ ತುಂಬಾ ಜನ ಸಹಕಾರದಿಂದ ನನಗದು ಬೆಳೆದು ಬರ್ಲಿಕ್ಕೆ ಸಾಧ್ಯ ಆಯ್ತು. ಆಮೇಲೆ ಮೇಳಕ್ಕೆ ಕರ್ಕೊಂಡು ಹೋದವ್ರು ಅಶೋಕ್ ಭಟ್ರು, ಸಾಲಿಗ್ರಾಮ್ ಮೇಳಕ್ಕೆ ಪ್ರಥಮ 1991-92 ಅವ್ರು ಕರ್ಕೊಂಡು ಹೋದ್ರು. ಆಗ ನಾನು ಪ್ರಧಾನವಾಗಿ ವೇಷಕ್ಕೆ ಹೋದದ್ದಲ್ಲ, ಅಲ್ಲಿ ಗಣಪತಿ ಪೂಜೆಗೊಬ್ರು ಅಗತ್ಯ ಬೇಕೇ ಇತ್ತು. ದಿನ ನೀ ಮಾಡು ಹೇಳುವ ಸಮಸ್ಯೆ ಬಗೆಹರಿಸಿಕೊಳ್ಳಿಕ್ಕಾಗಿ ಒಂದು ಉದ್ದೇಶ ಇತ್ತು. 25 ರೂಪಾಯಿ ದಿನ ಸಂಬಳಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ನನಗ ಆ ಕಾಲಕ್ಕೆ ಸಾಲಿಗ್ರಾಮ್ ಮೇಳಕ್ಕೆ ಹೋಗುದು ನನಗೆ ಅಂತಲ್ಲ, ಸಾಧಾರಣ ಅದು ನಾವು ತೀರಿದ ಮಾರನೇ ವರ್ಷ. ಆ ಸಂದರ್ಭದಲ್ಲಿ ಸಾಲಿಗ್ರಾಮ್ ಮೇಳಕ್ಕೆ ಒಬ್ಬನ್ ಕೇಳಿದ್ದಾರೆ ಅನ್ನೋದು ಒಂದು ಯೋಗ ಆಳದ ಲೆಕ್ಕ. ಆ ಸಂಭ್ರಮ ಆ ಒಂದಿತ್ತು ಅದು. ಅವಾಗ ನಾನು ಹೋದೆ. ಹೋದ್ರೆ ಒಂದು ಸಿಹಿ ಅನುಭವ, ಈಗ ಆ ಹೊತ್ತಿನಲ್ಲಿ ಅದು ಕಹಿ ಅನುಭವ ಆಗಿತ್ತು. ಕೊಂಡದಕುಳಿ ಅವರು ಒಂದು ಪಾತ್ರವನ್ನು ನಾನು ಮಾಡಿ ಹೋದಾಗ ಅದು ಹೇಗಿತ್ತು ಘಟನೆ ಅಂದ್ರೆ, ಒಬ್ಬ ಗೂಢಚರ ಮಹಾರಾಜನಲ್ಲಿ ಬಂದು ಮಹಾರಾಣಿ ಗರ್ಭಧರಿಸಿದ್ದು ಮಹಾರಾಜನಿಂದ ಅಲ್ಲ ಮಂತ್ರಿಯಿಂದ ಅಂತ ಹೇಳಿ ವರದಿ ಒಪ್ಪಿಸೋದು. ನನಗಷ್ಟೆಲ್ಲ ಕಲ್ಪನೆ ಇಲ್ಲ. ನಾನು ಅವಾಗ ಸಾಲದೂತನೆಲ್ಲ ಸ್ವಲ್ಪ ಮಾಡಿದವನು, ಸರಿಯಾಗಿ ಕುಣಿದು ಕುಪ್ಪಳಿಸಿದೆ ಸಾವನ್ನು, ದೇಹದಲ್ಲಿ ಕಸು ಇದ್ದೇ ಆಗ. ಆಗ ಕೊಂಡದಕೊಳ್ಳಿಯವರು ಚೌಕಿ ಬಂದು ಮಾತಾಡಲಿಲ್ಲ, ಒಂದು ಕೊಟ್ಟರು. ಯಾಕೆ ಕೊಟ್ಟೆ ಕೇಳಿದ್ರು, ಕೊಟ್ಟಿದ್ ಯಾಕೆ ಗೊತ್ತಾಯ್ತಾ ಕೇಳಿದ್ರು. ಕೊಟ್ಟಿದ್ದು ಗೊತ್ತಾಯ್ತು, ಯಾಕೆ ಗೊತ್ತಾಗ್ಲಿಲ್ಲ ಅಂದೆ. ಅವ್ರಿಗೆ ನಗು ಬಂತು, ಹೊರ ಹಾಕ್ಲಿಲ್ಲ, ಸಿಟ್ಟು ಮಾಡಿದ್ರು. ಕಡೆಗೆ ಹಿರಿಯ ಸ್ಥಾನದಲ್ಲಿದ್ದವರು ಜಯರಾಮ್ ಶೆಟ್ಟರು, ಹಳ್ಳಾಡಿಯವ್ರಿಗೂ ಬೈದ್ರು, ನೀನು ಮುಖ್ಯ ಸ್ಥಾನದಲ್ಲಿ ಕುಂತಿದ್ದಿ, ಅವ್ನು ಏನ್ ಮಾನ್ ಬಂದು ಬೊಗಳ್ತಾನೆ ಅಂತ ಗೊತ್ತಾಗುದಿಲ್ಲ, ನೀನು ಅವನಿಗೊಂದು ಹೇಳ್ಕೊಡುದಲ್ವಾ ಅಂತ. ಕಡೆಗೆ ಅವ್ರು ಹೇಳಿಕೊಟ್ರು. ಆ ದಿನ ಮರುದಿನ ಅವ್ರಿಗೆ ಸ್ನಾನಕ್ಕೆ ಹೋಗುವಾಗ ನಾನು ಹೋಗಿ ಅವ್ರಿಗೆ ಕೈ ಮುಗಿದು ಕಣ್ಣೀರ್ ಹಾಕಿದೆ. ಇದು ನನಗೆ ಚಾಲೆಂಜ್ ಆಗಿ ತಗೊಳ್ಳುವ ಪ್ರಸಂಗ ಬಂತು. ಯಾಕೆಂದ್ರೆ ಸಾಲಿಗ್ರಾಮ್ ಮೇಳ ಅಂತ ಊರಲ್ಲೆಲ್ಲ ಸಂಭ್ರಮದಿಂದ ನಾನು ಹೇಳ್ಕೊಂಡು ಮಾತಾಡ್ಕೊಂಡು ಬಂದಿದ್ದೇನೆ. ತಿರುಗಿ ಹೋದ್ರೆ ಮರ್ಯಾದೆ ಪ್ರಶ್ನೆ, ಮನೆಯಲ್ಲಿ ಒಪ್ಪದೆ ಹೋದ ಮನಸ್ಸಿನಲ್ಲಿ ತಾಯಿ ಮತ್ತು ತಮ್ಮ ಕಳಿಸಿದ್ದಾರೆ, ಮೇಳಕ್ಕೆ ಹೋದ್ರೆ ಮನೆ ಹಾಳಾಗ್ತದೆ ಎಂಬ ಮಾತಿನಿಂದ ಹೇಳಿ ಕಳಿಸಿದ್ದಾರೆ. ಇದರ ನಡುವೆ ನಾವು ತಿರುಗಿ ಮನೆ ಹೋದ್ರೆ ಮರ್ಯಾದೆ ಅಂತದ್ದು ಹೇಳಿ ಅದನ್ನು ಸ್ವಲ್ಪ ಈಗ ನೀವು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಚಾಲೆಂಜ್ ಆಗಿ ತಗೊಳ್ಳೋದು ಅಂತ ಗಂಭೀರವಾಗಿ ತಗೊಂಡೆ. ಅದು ನಾನ್ ತಗೊಂಡೆ ಅನ್ನೋದಕ್ಕಿಂತ ಮನಸ್ಸು ಬಂತು, ಆ ಕಲಾ ಮಾತೆ ನನ್ನನ್ನು ಅನುಗ್ರಹಿಸಿದ್ದಾಳೆ ಅಷ್ಟೇ. ಹೀಗೆ ಯಕ್ಷಗಾನಕ್ಕೆ ಬಂದ್ರಿ, ಮೇಳಕ್ಕೆ ಬಂದ್ರಿ, ಹಾಸ್ಯ ಪಾತ್ರಕ್ಕೆ ಅಂತ ಯಾಕೆ ನೀವು ಅದಕ್ಕೆ ಸೀಮಿತ ಆದ್ರಿ, ಅಥವಾ ಅದೇ ಹೆಚ್ಚು ನಿಮ್ಗೆ ಹಿಡಿಸ್ತದೆ ಅಂತ ಅನ್ನಿಸ್ತು? ಅದು ನಾನು 5ನೇ ತರಗತಿಯಲ್ಲಿ ಇರುವಾಗ ಮಾಯಾ ಶೂರ್ಪನಕೆ ಎನ್ನುವ ಪಾತ್ರವನ್ನು ಹಳ್ಳಿ ಬಯಲು ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವದಲ್ಲಿ ಒಂದು ಯಕ್ಷಗಾನದಲ್ಲಿ ಮಾಡಿದ್ದೆ.
ಆಗ ತಮಗೂ ಗೊತ್ತಿರುವ ಹಾಗೆ ಜಾತಕದ ಸೂರ್ಯನಾರಾಯಣ ಭಟ್ರು ಅಂತ ನಮ್ಕಿಂತ ಹಿರಿಯವರು ಯಕ್ಷಗಾನ ತುಂಬಾ ಆಸಕ್ತ ಇದ್ದವರು, ವೇಷ ಮಾಡದೆ ಹೋದ್ರು ತುಂಬಾ ಚೆನ್ನಾಗಿ ಆಟ ನೋಡುವ ಒಬ್ಬ ಪ್ರೇಕ್ಷಕರು. ಆಮೇಲೆ ಹೊಸ್ತೋಟ ಸುಬ್ರಾಯ ಭಟ್ರು ಅಂತ, ಅವರು ಯಕ್ಷಗಾನ ಕಲಾವಿದರು ಹೌದು, ಒಬ್ಬ ಒಳ್ಳೆ ಕೃಷಿಕರು ಹೌದು, ಒಬ್ಬ ವ್ಯಾಪಾರಸ್ಥರು ಹೌದು ಆದವರು. ಅವರಿಬ್ರು ನೋಡಿದವರು ನಿನ್ನ ಮುಖ ಹೊಲ್ಲೋ ಕಣ್ಣು ಇದಕ್ಕೆಲ್ಲ ಸ್ತ್ರೀ ವೇಷ ಬ್ಯಾರೆ ವೇಷ ಎಲ್ಲ ಮಾಡದ ಹಾಸ್ಯ ಮಾಡ ಅಂತ ಸಲಹೆ ಕೊಟ್ಟರು. ಆ ಸಲಹೆ ನನಗೊಂದು ಸಮಾಹ ಅಂತ ಅನಿಸಿತ್ತು, ನನಗೆ ಸರಿ ಅಂತ ಅನಿಸಿತ್ತು. ಈಗಲೂ ಸಹಜವಾಗಿ ಇವರೊಬ್ರು ಒಳ್ಳೆಯವರು ಅಂತ ನನಗನಿಸಿದ್ರೆ ಅವ್ರು ಹೇಳಿದ್ದನ್ನು ನಾನು ಎಷ್ಟೊತ್ತಿಗೂ ಸ್ವೀಕಾರ ಮಾಡುವ ಗುಣವನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ಹಾಸ್ಯಕ್ಕೆ ಹಾಸ್ಯ ಪಾತ್ರನೇ ಮಾಡ್ತಾ ಬಂದೆ ಕಡಿ. ಈಗ ಮಾರ್ಗದರ್ಶಕರು ಅಂತಿದ್ದಾರೆ, ನೀವೇ ಹೇಳಿದ ಹಾಗೆ ಯಾರೇ ಒಂದು ಒಳ್ಳೆ ಮಾತನ್ನು ಹೇಳಿದ್ರೆ ಅದನ್ನು ಸ್ವೀಕರಿಸುವ ಗುಣ ಈಗಲೂ ಇದೆ ಅಂತ. ಹೌದು, ಆದರೂ ನೋಡಿ ಕಲಿತೇನೆ ಅಂತಂದ್ರೂ ಕೂಡ ಯಾರೋ ಒಬ್ಬರನ್ನ ನಾವು ಮಾದರಿಯಾಗಿ ಇಟ್ಕೊಳ್ತೇವೆ ಅಥವಾ ಯಾರದ್ದೋ ಹೆಚ್ಚು ಮಾತುಗಳನ್ನು ಕೇಳ್ಕೊಂಡು ಹೀಗೆ ಅಂತ ಅವರನ್ನು ಮಾದರಿ ಅಂತ ಇಟ್ಕೊಂಡು ನಾವು ಮುಂದೆ ಹೋಗ್ತೇವೆ ಅಂತ ಗುರುಗಳು ಯಾರು ನಿಮ್ಗೆ? ನನಗೆ ಅಂದ್ರೆ ನೇರವಾಗಿ ಒಂದು ಇವರು ಗುರುಗಳು ಅಂತ ಹೇಳ್ಕೊಳ್ಳದಿದ್ದರು, ಆದ್ರೆ ನನ್ನ ಅಂತರಂಗದ ಗುರುಗಳು ಅಂದ್ರೆ ಕುಂಜಾಲು ರಾಮಕೃಷ್ಣ ನಾಯ್ಕ. ನನಗೆ ತುಂಬಾ ನಾನು ಕಂಡ ಹಾಗೆ ಯಕ್ಷಗಾನದ ಒಂದು ಹಾಸ್ಯ ಅಂದ್ರೆ ಅದು ನಾನು ಒಪ್ಪಿದ್ದು, ಮತ್ತೆ ಅವ್ರು ನನ್ನ ಗುರುಗಳು ಅಂತ ಅಂತರಂಗಿಕವ ಒಪ್ಪಿದ್ದೇನೆ. ನಾನು ಅವರಿಗೆ ಒಂದು ದಿನವೂ ಹಾಸ್ಯಗಾರರೇ ಅಂತ ಕರೆದಿದ್ದಿಲ್ಲ, ಗುರುಗಳು ಅಂತಲೇ ಕರೆದಿದ್ದು. ಈಗಲೂ ನನ್ನ ಅಂತರಂಗದ ಗುರುಗಳು ಅಂದ್ರೆ ಅವರೇ ಯಕ್ಷಗಾನದ ಈ ಹಾಸ್ಯ ಪಾತ್ರಕ್ಕೆ. ಅಂದ್ರೆ ಅವರೊಡನೆ ಒಡನಾಟವನ್ನ ನೆನಪು ಮಾಡಿಕೊಂಡ್ರೆ ಒಂದೊಂದು ಯಾವ್ದೋ ಒಂದೆರಡು ಘಟನೆಗಳು ಹೀಗೆ ತುಂಬಾ ಇದೆ. ಅದ್ರಲ್ಲಿ ಒಂದು ಘಟನೆ ಹೇಳ್ತೇನೆ, ಅವರ ಸಾಮರ್ಥ್ಯ ಎಷ್ಟು ಎನ್ನುವುದಕ್ಕೆ ಅವರ ಶ್ರದ್ಧೆ. ನಾನು ಹೋಗುವಾಗ 4 ವರ್ಷದ ಒಡನಾಟ ನನಗೂ ಅವರಿಗೂ ಮೇಳದಲ್ಲಿ. ನಾನು ಹೋಗುವಾಗಲೇ ಅವರಿಗೆ ಕಾಲು ಊರಿ ನಡೀಲಿಕ್ಕೆ ಬರುವುದಿಲ್ಲ ಆಗಿತ್ತು. ಅವರಿಗೆ ಕಾಲಿಗೆ ಇರುವಂತ ವ್ಯಾಧಿ ಮೀನು ಕಣ್ಣು ಅಂತ ಹೇಳ್ತೇವೆ ಅದು, ಅದು ಹೊಸ ಮ್ಯಾಟ್ ಆದ್ರಂತೂ ಪಾಪ ಓಡಾಡ್ಲಿಕ್ಕೆ ಆಗುದಿಲ್ಲ ಆಗಿತ್ತು. ಆದ್ರೂ ಅವರು ಸಹಜವಾಗಿ ನಡೆದ್ರೆ ಒಂದು ಹಾಸ್ಯ, ಅವ್ರು ಕುಣಿಬೇಕು ಅಂತ ಇರ್ಲಿಲ್ಲ. ಒಂದು ಘಟನೆ ನೆನಪಿಸ್ತೇನೆ ಅವರ ಸಾಮರ್ಥ್ಯದ ಬಗ್ಗೆ. ನಾನು ಹೇಳುದು ನಾನ್ ಹೇಳೇ ಗೊತ್ತಾಗ್ಬೇಕಾದಿಲ್ಲ, ಇಡೀ ಯಕ್ಷಗಾನ ಪ್ರಪಂಚಕ್ಕೆ ಅವ್ರ ಸಾಮರ್ಥ್ಯ ಗೊತ್ತಿದೆ. ಈ ಹೊಸ್ತೋಟದವರು ಬರೆದಂತ ಭಾಸುವತಿ ಪ್ರಸಂಗ ನಮ್ಮ ಊರು ಹತ್ತಿರ ವಂದಾನೆಯಲ್ಲಿ ಆಟ ಅದು. ಸಂಘಟಕರು ನಾನು ಊರು ಮನೆಯವ ಏನೋ ಒಂದು ಪರಿಣಾಮ ಆಗಬಹುದು ಅಂತ ಆ ಪ್ರಸಂಗದಲ್ಲಿ ಬರುವ ವಿಲಕ್ಷಣನ ಪಾತ್ರವನ್ನು ನನಗೆ ಹೆಸರಿನಲ್ಲಿ ಪ್ರಿಂಟ್ ಮಾಡಿಬಿಟ್ಟಿದ್ರು. ನಾನು ಕೈಕಾಲು ಹಿಡ್ಕೊಂಡು ಕಣ್ಣೀರಿಟ್ಟರು ಅವರು ಒಪ್ಪಲಿಲ್ಲ, ತಾನು ಮಾಡುವುದಿಲ್ಲ ಮಾಡುವುದಿಲ್ಲ ಮಾಡುವುದಿಲ್ಲ. ಇಲ್ಲ ಗುರುಗಳೇ ನಾನು ಅವ್ರ ಹತ್ರ ಹೇಳ್ತೇನೆ. ಇಲ್ಲ, ಅವ್ರು ಕೊನೆಗೆ ಒಂದು ಮಾತೇನು ಹೇಳಿದ್ರು ಕೇಳಿದ್ರೆ, ಈ ಪಾತ್ರವನ್ನ ನೀನು ಯಾವಾಗ ಮಾಡುದು, ನಾ ಸತ್ತ ಮೇಲೆ ಮಾಡುದಾ ಕೇಳಿದ್ರು. ನಾನು ಇದ್ದಾಗ ಮಾಡು, ತಪ್ಪಿದ ನಾನು ಹೇಳ್ತೇನೆ ಅಂತ ಅದನ್ನ ಹೇಳಿಕೊಟ್ಟು. ಆಗ ಅದಕ್ಕೂ ಮೊದಲೊಂದು ದೂತನ ಪಾತ್ರ ಬರ್ತದೆ ಅದೇ ಪ್ರಸಂಗದಲ್ಲಿ. ಒಂದು ಪದ್ಯದ ವಿಚಾರ ಹೇಳ್ತೇನೆ, ಕೇಳು ಕೇಳಯ್ಯ ದೃಷ್ಟ ಕೇತ ನಾವೆಂಬ ಮಾತ, ಉಜ್ಜನಿಯ ಆಳ್ವಿಕೆ ಬದಲಾಯಿತು ವಿಚಿತ್ರ, ರತ್ನ ಕೇತನು ನಿನ್ನೆ ದಿವಸ ತಾ ಸಾಯುವ ಕಾಲದಿ ಯತ್ನಗಾಣದೆ ಪರಿತಪಿ ಸುತ್ತ. ಉಳಿದ ಯಾವುದಕ್ಕೂ ಅವರು ಕುಣಿಲಿಲ್ಲ, ಕಬ್ಬರಿರಲಿಲ್ಲ, ಏನು ಮಾಡಲಿಲ್ಲ ದೂತನ ಮಾಡಿದವರು. ತಾ ಸಾಯುವ ಕಾಲದಿ ಯತ್ನಗಾಣದೆ ಪರಿತಪಿಸುತ್ತ, ಅದೊಂದು ಯತ್ನಗಾಣದೆ ಪರಿತಪಿಸುತ್ತ ಎನ್ನುವ ಒಂದೇ ಶಬ್ದಕ್ಕೆ ಅವರು ಅಭಿನಯಿಸಿದ್ದು. ಇಡೀ ಸಭೆ ಅದು ಪ್ರತಿಕ್ರಿಯಿಸಿದ್ದನ್ನ ಚೌಕಿಯಲ್ಲಿ ಕೇಳಿದವನಿಗೆ ನಾನು ದಂಗ ಬಡಿದೋಗಿದ್ದೆ. ಹಾ, ಇದು ನಾನು ನನ್ನ ಅಂತರಂಗದಲ್ಲಿ ಒಪ್ಪಿದ್ದ ಗುರುಗಳು ನಿಜವಾದ ಗುರುಗಳೇ ಹೌದು ಅಂತ ಆಗ ಗೊತ್ತಾಯ್ತು. ಅವರ ಸಾಮರ್ಥ್ಯದ ಸಂಪೂರ್ಣ ಅರಿವಾಯ್ತು. ಆಮೇಲೆ ವಿಲಕ್ಷಣ ಬಿಡಿ, ನಾನು ಮೊದಲೇ ಅರ್ಧ ಸತ್ತು ಹೋಗಿದ್ದೆ, ಮತ್ತೆ ವಿಲಕ್ಷಣ ಪಾತ್ರ ಮಾಡಿ ಜಯಿಸ್ಲಿಕ್ಕೆ ಆಗ್ಲಿಲ್ಲ ನನ್ನಿಂದ. ಆದ್ರೆ ಅವರ ಸಾಮರ್ಥ್ಯ ಮತ್ತೆ ಅವರ ಕೆಲವಷ್ಟು ಹೇಳಿಕೆಗಳು, ಚಪ್ರಮನೆ ಹಾಸ್ಯ ಯಾವತ್ತು ಯಕ್ಷಗಾನ ರಂಗಭೂಮಿಯಲ್ಲಿ ಚೌಕಿ ಮೇಲೆ ಕೊನೆಯ ಚಾಪೆ, ಅದಕ್ಕೆ ಅದು ಪ್ರಧಾನ ಯಾವತ್ತು ಆಗಬಾರದು. ಅದು ಪ್ರಧಾನ ಆಗಿಬಿಟ್ರೆ ದಾಟಿದ ಮೇಲೆ ನೆಲವೇ ಹೊರತು ಚಾಪೆ ಇಲ್ಲ ಅಳ್ತಿದ್ರು. ಅದು ಪೂರಕ ಪಾತ್ರ ಹೊರತು ಪ್ರಧಾನ ಪಾತ್ರ ಆಗಿ ಆಗಬಾರದು, ಅದನ್ನು ಅಷ್ಟು ಜಾಗ್ರತೆಯಲ್ಲಿ ಇರಬೇಕು. ಇನ್ನೊಂದು ಮಾತು, ಹೊಸ್ತೋಟದವರ 90ನೇ ಇಸವಿಯಲ್ಲಿ ಸಿಂಗನಹಳ್ಳಿಯಲ್ಲಿ ಒಂದು ಹೇಳಿದ್ರು ಹೊಸ್ತೋಟದವರು, ಹಾಸ್ಯ ಪಾತ್ರ ಸ್ವತಂತ್ರ ಪಾತ್ರ ಅಲ್ಲದೇ ಇರೋದ್ರಿಂದ ಹಾಸ್ಯ ಪಾತ್ರ ಸಮಯ, ಆ ಪ್ರಸಂಗದ ಆ ಹಾಸ್ಯ ಪಾತ್ರಕ್ಕೆ ಇರುವ ಆದ್ಯತೆ ಮತ್ತು ಜೊತೆಗಿರುವ ವೇಷದ ಸ್ಥಾನಮಾನವನ್ನು ತಿಳಿದೆ ಪಾತ್ರ ನಿರ್ವಹಣೆ ಮಾಡಬೇಕು ಅಂತ. ಅದೇ ಮಾತನ್ನು ಕುಂಜಾಲು ರಾಮಕೃಷ್ಣ ನಾಯಕರು ನಮ್ಮ ಗುರುಗಳು ಯಕ್ಷಗಾನ ಚೌಕಿಯಲ್ಲಿ ಅದೇ ಮಾತು ಹೇಳಿದ್ರು. ಅಂದ್ರೆ ಹಾಸ್ಯ ಯಾವತ್ತೂ ಮತ್ತೊಂದು ಪಾತ್ರವನ್ನ
ಅತಿಕ್ರಮಿಸಕೂಡದು ಅಂತ. ಅದು ನಾನು ಇವತ್ತು ಆದಷ್ಟು ಕಾಪಾಡ್ಕೊಂಡು ಬರ್ತಾ ಇದ್ದೇನೆ. ಮುಂದೆ ಏನೋ ಗೊತ್ತಿಲ್ಲ. ಈಗ ಗುಂಜಾಲರ ದೃಷ್ಟಿ, ಒಂದು ಪಾತ್ರವನ್ನು ನಿರ್ವಹಿಸುವುದಕ್ಕೆ ನಮಗಿರುವ ದೃಷ್ಟಿಯಿಂದಾಗಿ ಅದು ಸಾಧ್ಯ ಆಗುತ್ತದೆ. ಹಾಗೆ ಅತಿಕ್ರಮಿಸಬಾರದು ಅನ್ನುವಾಗಲೂ ಅನೇಕ ಬಾರಿ ಸಂಗಡ ಇರುವ ಪಾತ್ರಧಾರಿಯ ಸಂಗಡ ಪ್ರತಿ ಹೆಜ್ಜೆಯನ್ನು ಹಾಕ್ಬೇಕಾ, ಯಾವಾಗ ಹೋಗ್ಬೇಕು, ಅದರ ಮಿತಿಯಲ್ಲಿ. ಯಾಕಂದ್ರೆ ನಾನು ನೋಡಿದ ಒಂದೆರಡು ಆಟಗಳ ನೆಲೆಯಲ್ಲಿ ಹೇಳೋದಿದ್ರೆ, ಈಗ ಕೀಚಕನ ಸಂಗಡ ವಿಜಯ ಬರ್ತಾನೆ, ಆ ವಿಜಯ ಅನ್ನೋನಿಗೆ ಒಂದು ಪ್ರತ್ಯೇಕವಾದ ಪದ್ಯ ಎಲ್ಲೂ ಇಲ್ಲ. ಕೀಚಕನ ಪದ್ಯಕ್ಕೆಲ್ಲ ಅವನು ಅಭಿನಯ ಮಾಡಿದ್ರೆ ಅದು ನಮ್ಗೆ ಬಹಳ ಆಭಾಸ ಅನ್ನಿಸ್ತದೆ. ಎಲ್ಲೆಲ್ಲ ಸೈರಂದ್ರಿ ನಿಲ್ ಅನ್ನುವಲ್ಲಿ ಅವನು ನಿಲ್ಲಿಸಿದ್ರೆ ಸೈರಂದ್ರಿಯನ್ನ, ಆಗ ಅದು ಹೇಗೆ ಹೊಂದಾಣಿಕೆ? ನೀವು ಮಾಡಿದವರೇನೆ ಅದು? ಕೊಡದುಕುಳಿಯವರ ಸಂಗಡ ಎಲ್ಲ ಹೌದು ಮಾಡಿದೆ. ಹಾ, ನಿಮ್ಮ ಅನಿಸಿಕೆ ಏನು ಅಲ್ಲಿ ಹೇಗೆ ಮಾಡಿದೇನೆ? ಆ ಪಾತ್ರವನ್ನ ಆ ಪದ್ಯವನ್ನ ಬಳಸುವಲ್ಲಿ ಮನಸ್ಸಿಲ್ಲದೆ ಬಳಸಿದ್ದೇನೆ. ನಮ್ಮಲ್ಲಿ ಕೆಲವೊಮ್ಮೆ ಏನಾಗ್ತದೆ ಕೇಳಿದ್ರೆ, ಒಂದು ನಡೆ ಅಂತ ಆಗ್ಬಿಟ್ಟಿದೆ ಒಂದು. ಎರಡನೇದಾಗಿ ಅದನ್ನ ಯೋಚನೆ ಮಾಡದೆ ಮಾಡ್ತಾರೋ ಅಥವಾ ಏನೋ ನನಗದು ಗೊತ್ತಿಲ್ಲ, ಅದು ಬೇರೆಯವರ ವಿಚಾರ ಬಿಟ್ಟಿತ್ತು. ನನ್ನ ದೃಷ್ಟಿಯಲ್ಲಿ ಅವತ್ತು ಪಾತ್ರ ಮಾಡುವಾಗಲೂ ಇದ್ದ ಮನಸ್ಥಿತಿ ಮತ್ತು ಇವತ್ತು ಅದೇ ಮನಸ್ಥಿತಿ. ಅವನ ಪಾತ್ರಕ್ಕೆ ಇವನು ಅಭಿನಯಿಸುವುದಾಗಲಿ ಜೊತೆಗೆ ಕುಣಿಯುವುದಾಗಲಿ ಅಲ್ಲ. ಈಗ ಒಂದು ಪ್ರಯಾಣಕ್ಕೆ ಕುಣಿಯುವುದು ಸರಿ ಇದೆ. ಆಮೇಲೆ ಈಗ ಇವಳ ಯಾವಲೋ ಕದ ಸತಿಯೋ ಹೃತಿಯ ಸೌಂದರ್ಯವಂತಿರಲಿ, ಆ ಪದ್ಯಗಳೆಲ್ಲ ಕೀಚಕನ ಪದ್ಯ. ಇವ ನಿಂತು ನೋಡ್ಬೇಕು, ಇನ್ನು ಚಾಲು ತಗೊಂಡು ಒಂದು ರೌಂಡ್ ಕುಣಿತಾರೆ, ಆಗ ಜೊತೆಯಲ್ಲಿ ಕುಣಿಬಹುದು. ಬಿಟ್ರೆ ಈ ಎನಗೆ ಸೈರೇಂದ್ರಿ ನಿಲ್ಲು ಎನ್ನುವ ಇದು ಯಾರಿಂದ ಬಂತೋ ಯಾಕೆ ಬಂತೋ ಗೊತ್ತಿಲ್ಲ, ಅದು ತುಂಬಾ ಅಸಂಬದ್ಧ. ಅದು ನನ್ನ ದೃಷ್ಟಿ, ನಾನು ಮಾಡಿದ್ದೇನೆ ಹಂಗಿದ್ದ. ಈ ಕೆಲವೊಮ್ಮೆ ಏನಾಗ್ತದೆ, ತುಂಬಾ ನಿರಾಕರಿಸಿದ್ರೆ ಅದು ಸರಿಯಾಗುದಿಲ್ಲ, ನಮಗೊಂದು ಆಟ ಕಡಿಮೆ ಆಗ್ತದೆ. ನಾವು ಅದನ್ನೇ ನಂಬಿ ಬದುಕುವವರಿಗೆ ಕೆಲವೊಂದು ಮನಸ್ಸಿಲ್ಲದ್ರು ಮನಸ್ಸಲ್ಲಿ ಮಾಡ್ಬೇಕಾಗ್ತದೆ. ಈಗ ಅಡಿಗೆ ಮಾಡಿದವ್ರಿಗೆ ಬೇಜಾರಾಗ್ತದೆ ಅಂತ ಸೇರಿದ ಪದಾರ್ಥವನ್ನು ಉಂಡ ಹಾಗೆ, ಅದು ಅನಿವಾರ್ಯ. ಅದು ಬಿಟ್ರೆ ನಾನು ಮನಸ್ಸಿದ್ದು ಆ ಪಾತ್ರವನ್ನು ಆ ರೀತಿ ಮಾಡಿದ್ದಿಲ್ಲ, ನನಗೆ ಮಾಡ್ಲಿಕ್ಕೆ ಮನಸ್ಸು ಇಲ್ಲ. ನೀವ್ ಹೇಳಿದ ಹಾಗೆ ಈಗ ಈ ಪಾತ್ರಕ್ಕಾಗಿ ಉಮಾಕಾಂತ್, ಹಾ ಹೇಳಿ ಹೇಳಿ. ಆ ಪಾತ್ರಕ್ಕಾಗಿ ಉಮಾಕಾಂತ್ ಭಟ್ರು ಒಂದು ಸೂಚನೆ ಕೊಟ್ಟಿದ್ರು ನನಗೆ. ಒಂದು ದಿನ ಮಂಗಳೂರಿಗೆ ಹೋಗುವಾಗ, ಆಟದಲ್ಲಿ ಹೋಗುವಾಗ ಬಸ್ನಲ್ಲಿ ಸಿಕ್ಕಿದ್ರು, ಪ್ರಸಂಗ ಕೇಳಿದ್ರು, ಕೀಚಕವಾದೆ ಅಂತ ಹೇಳಿದೆ. ಆಗ ಹಸೆಗಾರರು ಒಂದ್ ಕೆಲಸ ಮಾಡ್ರ, ಅದಕ್ಕೆ ಆಗಮನ ಇದ್ದು ನಿರ್ಗಮನವೇ ಇಲ್ಲ, ಅದಕ್ಕೊಂದು ಒಳ್ಳೆ ನಿರ್ಗಮನದ ಒಂದು ಸೂಚನೆ ಕೊಡ್ತಿ ಅಂತ ಹೇಳಿದ್ರು. ತುಂಬಾ ಒಳ್ಳೆಯದಾಗಿ ಇತ್ತು ಅದು. ಅದನ್ನ ನಾವು ಕೊಂಡುಕೊಳ್ಳಿವರದೇ ಕೀಚಕ ಅವತ್ತು ಪ್ರಯೋಗವನ್ನು ಮಾಡಿದ್ದೇವೆ. ಪ್ರೇಕ್ಷಕರಿಂದ ಪ್ರತಿಕ್ರಿಯೆಯೂ ಬಂತು. ಎಲ್ಲಿ ಅಂದ್ರೆ ಪ್ರಯಾಣ, ಆಮೇಲೆ ಅಕ್ಕನ ಮನೆಯಿಂದ ಹೋಗಿ ಐವರ ಲಲನೆಯನ್ನು ನೆನೆದು ಆ ಪದ್ಯ ಮುಗಿದಲ್ಲಿಗೆ ನೀನು ಅವಳನ್ನು ಮರೆತು ಬಿಡುವಂತ ವಿಜಯ ಹೇಳುದು. ಇಲ್ಲ, ನಿನ್ನನ್ನು ಬೇಕಾದರೂ ಮರೆಯುತ್ತೇನೆ ಹೊರತು ಅವಳನ್ನು ಮರೆಯುವುದಿಲ್ಲ, ನನಗೆ ಅವಳು ಬೇಕೇ ಬೇಕು ಅಂತ ಕೀಚಕ ಹಠ ಮಾಡುವುದು. ಆಗ ನೀನು ತನ್ನ ಮುಖ ತೋರಿಸ್ಬೇಡ ಅಂತ ಹೇಳಿ ಕೀಚಕ ಹೇಳುದು. ಆಗ ವಿಜಯ ಒಂದ್ ಹೆಜ್ಜೆ ಮುಂದೆ ಬಂದು ಮೈಕೋದಲ್ಲಿ ಹೇಳೋದು, ಆಗಲಿ, ಒಂದು ಹೆಣ್ಣಿಗಾಗಿ ಇವತ್ತು ಪ್ರಾಣ ಸ್ನೇಹಿತನನ್ನ ಕಳ್ಕೊಳ್ತಾ ಇದ್ದಾನೆ, ನಾಳೆ ದಿನ ಒಂದು ಹೆಣ್ಣಿಗಾಗಿ ಇವನು ಪ್ರಾಣವನ್ನು ಕಳ್ಕೊಳ್ತಾನೆ ಅಂತ ಹೇಳಿ ವಿಜಯ, ಇವನಿಗೆ ವಿಜಯ ಬೇಡದೆ ಹೋದ್ರೆ ಏನು, ವಿಜಯ ಬೇಕು ಅಂತ ಕೈ ಮಾಡುವವರು ಬಹಳ ಮಂದಿ ಇದ್ದಾರೆ, ಅವರನ್ನು ಸೇರಿ ಬದುಕ್ತೇನೆ ಅಂತ ಹೇಳಿ ವಿಜಯನ ಪಾತ್ರ ನಿರ್ಗಮನ ಆಗುವುದು. ಇದು ಭಾರಿ ಒಳ್ಳೆಯ ಸಂದರ್ಭ ಮತ್ತು ಒಳ್ಳೆಯ ಪಾತ್ರದ ಕಲ್ಪನೆ. ಅದು ನಿರ್ಗಮನಕ್ಕೆ ಒಂದು ಒಳ್ಳೆಯದಾಗಿ ಅದನ್ನ ನಾವು ಕಂಡುಕೊಳ್ಳಿರುವ ಒಂದು ಎರಡು ಸಾರಿ ಮಾಡಿದ್ದೇವೆ. ಅದು ಒಳ್ಳೆ ಪ್ರತಿಕ್ರಿಯೆ ಬಂದಿದೆ, ಮಂಗಳೂರು ಟೌನ್ ಹಾಲ್ ಅಲ್ಲಿ ಆಗಿತ್ತು. ಈಗ ನೀವ್ ಹೇಳಿದ ಹಾಗೆ ಎಲ್ಲ ಪಾತ್ರಗಳಿಗೂ ಕೂಡ ಅಂದ್ರೆ ಪುರಾಣದ ಪ್ರಸಂಗಗಳಲ್ಲಿ ಹೀಗೆ ಅಂತ ಒಂದು ನಡೆಯನ್ನ ಸಿದ್ಧ ಮಾಡಿದ್ದಾರೆ. ಅದರಲ್ಲಿ ನೀವು ಹೇಳಿದಂತಹ ನಿಮ್ಮ ಗುರುಗಳು ಅಂತ ಒಪ್ಪುವ ಕುಂಜಾಲರ ಪಾತ್ರ ಬಹಳ ದೊಡ್ಡದು. ಹೌದೌದು, ಅವರ ಪ್ರಯತ್ನ ಅದ. ನಮಗ್ ಅನ್ನಿಸ್ತದೆ ಈಗಲೂ ಕೂಡ ಕಾರ್ತಿ ವೀರಾರ್ಜುನನ ಚಾರಕ ಇದ್ದಾನಲ್ಲ ಕಾಯೋನು, ಮಗಲ್ ಕಾಯೋನು, ಅವನ ಮೂಗಿನ ದುರ್ಮಾಂಸ ಯಾವತ್ತು ಹೋಗುತ್ತದೆ ಅಂತ ನಾವು ಕಾಯ್ತೇವೆ. ಹಾಗೆ ಬದಲು ಮಾಡಿದ್ರೆ ಸ್ವೀಕರಿಸ್ತಾರ ಅಥವಾ ಬದಲು ಮಾಡ್ಬೇಕು ಅಂತ ನಿಮಗ್ ಅನ್ಸುತ್ತ? ಅಲ್ಲ, ಬದಲು ಮಾಡ್ಬೇಕು ಅಂತ ನನಗ್ ಅನಿಸಿದ್ದು ಹೌದು. ಒಂದರ್ಧ ಸಾರಿ ನಾನು ಬದಲು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದು ಹೌದು. ಪರಿಣಾಮದಲ್ಲಿ ನಾನು ಸೋತು ಅದನ್ನೇ ಅನುಸರಿಸಿದ್ದೆ. ಯಾಕೆಂದ್ರೆ ನನಗೆ ಗೊತ್ತಿರುವ ಹಾಗೆ ಕುಂಜಾಲರು ಕೆರೆಮನೆ ಗರಡಿಯಲ್ಲಿ ಹೆಚ್ಚು ಕಾಲ ಬದುಕಿದವರು.
ಕೆರೆಮನೆ ಮೇಳದಲ್ಲಿ ನಾನು ಅಂದ್ರೆ ಒಡನಾಟ ತಿರುಗಾಟ ಮಾಡದೆ ಹೋದ್ರು ಅವರ ಅನೇಕ ಪ್ರಸಂಗವನ್ನು ಬಾಲ್ಯದಿಂದಲೂ ನೋಡ್ತಾ ಇದ್ದೇನೆ. ಅವರು ಆ ಒಂದು ಪ್ರಸಂಗವನ್ನು ಮಾಡುವಲ್ಲಿ ಮಾಬಲೇಗಡೆಯವರು, ಶಂಭು ಹೆಗಡೆಯವರು, ಮೊದಲು ಶಿವರಾಮ ಹೆಗಡೆ ಪಾತ್ರ ನಾನು ನೋಡ್ಲಿಲ್ಲ. ಅವರ ಪಾತ್ರಗಳು, ಅವರ ಚಿಂತನೆ, ಒಂದು ಪ್ರಸಂಗದ ನಡೆ, ಅವರು ಆಡುವ ಮಾತುಗಳು, ಕುಣಿಯುವ ಕುಣಿತ, ಇದೆಲ್ಲ ಬದಲಾಯಿಸಬೇಕಾದ ಅವಶ್ಯಕತೆ ಇರೋದಷ್ಟು ಪರೀಕ್ಷೆಗಳನ್ನಗೊಳಿಸಿದ್ದಾರೆ. ಈ ನಾವು ಒಂದು ಸಾರಿ ಅಕ್ಕಿ ಕಡಿ ತೆಗೆದು ನೆಲ್ಲು ಕಲ್ಲು ಎಲ್ಲ ತೆಗೆದು ಶುದ್ಧ ಮಾಡಿತ್ತ ಅಕ್ಕಿ ಹಾಗೆ ಅಡಿಗೆ ಮಾಡುವುದೊಂದೇ ಕೆಲಸ, ಅದು ಮತ್ತೆ ಬದಲಾಯಿಸಲಿಕ್ಕೆ ಕಡೆ ಅಕ್ಕಿ ಇರುವುದಿಲ್ಲ ಅಂತ, ಹಾಗೆ ಅಷ್ಟು ಶುದ್ಧವಾಗಿದೆ ಮತ್ತು ತುಂಬಾ ರಂಜನೆ ಇದೆ. ಇವತ್ತು ಆ ಮೂಗುದೂತ ಭಾವನೆಯಿಂದ ಮಾಡಿರೋ ಅದೇ ಶಬ್ದ ಹೇಳಿದ್ರು ಅದು ಪರಿಣಾಮವನ್ನು ಕಳ್ಕೊಳ್ಳಿಲ್ಲ. ಹಾಗಾಗಿ ಅದನ್ನ ಅಂತದನ್ನ ಮುಂದುವರಿಸುವುದು ಅನಿವಾರ್ಯ ಆಗ್ತದೆ ನಿಮ್ಗೆ. ಹಾ ಅಂದ್ರೆ ಅದು ಒಳ್ಳೇದಿದೆ ಅಂತಂದ್ರೆ, ನಾನು ಎಲ್ಲೋ ಮಾಬಲೇಗಡವರು ಹೇಳಿದ್ದನ್ನು ಕೇಳಿದ್ದೇನೆ, ಉತ್ತಮ ಹೇಳೋದು ಬಹಳವಾಗಿರ್ತದೆ, ಅತ್ಯುತ್ತಮ ಹೇಳೋದು ಒಂದೇ ಇರ್ತದೆ ಹೇಳಿ, ಹಾಗೆ ಅಷ್ಟು ಅತ್ಯುತ್ತಮ ಆಗಿರುವಂತದ್ದು ಅಲ್ಲ ನನ್ನ ಅನಿಸಿಕೆ, ಇದು ಸಾರ್ವತ್ರಿಕ ನನ್ಗೆ ಗೊತ್ತಿಲ್ಲ. ಸರಿಯೇ, ನಾವು ನಮ್ಮ ಅನುಭವದ ಆಧಾರದಲ್ಲೇ ಮುಂದೆ ಹೋಗೋದು. ಈಗ ಈ ಯಕ್ಷಗಾನದಲ್ಲಿ ಉಳಿದವರಿಗೆಲ್ಲ ಅವರವ್ರ ಹೆಸರು ಹೇಳಿ ಕರೀತಾರೆ, ಇವರು ಶಂಭು ಹೆಗಡೆ ಅವರು, ಮಾಬಲ ಹೆಗಡೆ ಅವರು ಅಂತ. ಈ ಮೇಳದಲ್ಲಿ ಭಾಗವತರು ಮತ್ತು ಹಾಸ್ಯಗಾರರು ಇದ್ದಾರಲ್ಲ, ಅವರಿಗೆ ನಾವ್ ಹೇಳ್ತೀವಿ ಡೆಸಿಗ್ನೇಷನ್ ಅಂತ, ಭಾಗವತರೆ ಹಾಸ್ಯಗಾರರೆ ಅಂತಲೇ ಕರೆಯೋದು. ನೀವು ಯಾವಾಗ್ಲೂ ಪಾತ್ರ ಹಚ್ಚಲಿ ಬಣ್ಣ ಹಚ್ಚಲಿ ಬಣ್ಣ ಹಚ್ಚದೇ ಇರ್ಲಿ, ನೀವು ಹಾಸ್ಯಗಾರರು. ಹಾಗಾಗಿ ರಂಗದಿಂದ ಈಚೆ ಬಂದ್ರು ನಿಮ್ಮಿಂದ ಹಾಸ್ಯನೇ ನಿರೀಕ್ಷೆ ಮಾಡ್ತಾರೆ ಜನ. ಹೌದು ಹೌದು, ಮಾಡ್ತಾರೆ. ಎಲ್ಲಿವರೆಗೆ ಕೇಳಿದರೆ ಮುದುಕರಿಗೆ ನೆನಪಿಸುವಾಗಲೂ ಇವರು ಹಾಸ್ಯಗಾರರು, ಚಪ್ರ ಮನೆಯವರು, ಹಾ ಹೌದ್ರ ನಾವು ನಿಮ್ಮ ಹಾಸ್ಯ ನೋಡಿದ್ದೇವೆ, ಈಗೊಂದ್ ಬೇಕಾದ್ರೆ ಮಾಡ್ರ ಹೇಳಿ. ಅವರು ಮುದುಕರು ಸಹ ಹಾಸ್ಯ ನಿರೀಕ್ಷೆ ಮಾಡ್ತಾರೆ. ಸಣ್ಣ ಮಕ್ಕಳಿಗೆ ಪರಿಚಯ ಮಾಡಿಕೊಡುವಾಗಲೂ ಇವ್ರು ಹಾಸ್ಯ ಮಾಡುವವರು, ನೋಡಿದ್ಯಾ ಅವತ್ತು ಅಲ್ಲಿ ಅಂತಲೇ ಆ ಪಾತ್ರವನ್ನು ನೆನಪಿಸಿಯೇ ಮಾಡ್ತಾರೆ. ಖುಷಿ ಪಡ್ತಾಳೆ ನಮ್ಮ ಮಗಳು, ಒಂದು ಹಾಸ್ಯ ಮಾಡ್ರ ಅಂತ ಪಾಲಕರು ಹೇಳುವುದು ಇದೆ. ಅಂದ್ರೆ ಯಾವತ್ತೂ ಹಾಸ್ಯವನ್ನೇ ಹೆಚ್ಚು ನಿರೀಕ್ಷೆ ಮಾಡ್ತಾರೆ ಜನ, ಸಹಜ ಇದ್ದಾಗಲೂ ರಂಗದಲ್ಲಿಯೂ. ಅಂದ್ರೆ ನನಗೆ ನಾನು ತಿಳಿದ ಹಾಗೆ ಹಾಸ್ಯ ರಸದಿಂದ ಎಷ್ಟೋ ನೋವನ್ನು, ಎಷ್ಟೋ ಸಮಸ್ಯೆಯನ್ನು ಆ ಕ್ಷಣದಲ್ಲಿ ಮರೆಯುವುದಕ್ಕೊಂದು ಸಾಧ್ಯತೆ ಇದೆ ಹಾಸ್ಯಕ್ಕೆ. ಹಾಗಾಗಿ ಮುದುಕರು, ಮಕ್ಕಳು, ಪಂಡಿತರು, ಪಾಮರರು ಎಲ್ಲವರೂ ಅದನ್ನ ಹಾಸ್ಯವಾಗಿದ್ದರೆ ಸ್ವೀಕಾರ ಮಾಡ್ತಾರೆ. ನೀವು ಪ್ರತಿದಿನನೂ ಒಂದು ಹೊಸತನವನ್ನು ತರಬೇಕು, ಯಾಕಂದ್ರೆ ಬೇರೆ ಪಾತ್ರಗಳಿಗೆ, ಈಗ ಹರಿಶ್ಚಂದ್ರನ ಪಾತ್ರದ ಚಂದ್ರಮತಿಯ ಪಾತ್ರಕ್ಕೆ ಒಂದು ಸಾರೆ ಬಹಳ ಭಾವಪೂರ್ಣವಾದಂತಹ ಮಾತುಗಳನ್ನು ಸಿದ್ಧ ಮಾಡಿಕೊಂಡ್ರೆ ಅದು ಸಾಕಾಗ್ತದೆ, ಅದು ಪ್ರತಿದಿನವೂ ಅದೇ ಪರಿಣಾಮವನ್ನು ಬೀರ್ತದೆ. ಆದರೆ ನಕ್ಷತ್ರಿಕ ಒಂದು ಮಾತಾದ್ರೂ ಬೇರೆದಾಡ್ಲಿ, ಬೇರೆ ಹೊಸತನ ಬರಲಿ ಅಂತ ನಿರೀಕ್ಷೆ ಮಾಡ್ತಾರೆ. ಹಾಗೆ ಹಾಸ್ಯಗಾರರು ಯಾವಾಗಲೂ 24 ಗಂಟೆ ಒಬ್ಬ ಕಲಾವಿದರಾಗಿಯೇ ಇರ್ಬೇಕಲ್ಲ, ಗ್ರಹಿಸಬೇಕಲ್ಲ, ಅದನ್ನ ಹೇಗೆ ಸ್ವೀಕರಿಸಿದ್ದೀರಿ ನೀವು? ಅದನ್ನು ಒಂದು ನಮ್ಮ ಕರ್ತವ್ಯ ಅಂತಲೇ ಸ್ವೀಕರಿಸಬೇಕು. ಆ ಸಾಲಿನಲ್ಲಿ ಹೋಗಿ ವೇಷ ಮಾಡಿದ ಮೇಲೆ ಅದು ಕರ್ತವ್ಯ ಅಂತಲೇ ಸ್ವೀಕರಿಸಬೇಕು ಮತ್ತು ಜಾಗ್ರತೆಯಲ್ಲಿ ಇರಬೇಕು. ನಾನು ಅಷ್ಟು ಸಾಧ್ಯ ಅಂದ್ರೆ ಇದ್ದವಲ್ಲ, ಅಷ್ಟು ತಿಳುವಳಿಕೆ ಇದ್ದು ತಂದಿದ್ದು ಕಡಿಮೆ ಇದೆ, ತರುವವರು ಇದ್ದಾರೆ. ಆದ್ರೆ ನಾನು ತಂದುವಾಗಲಿ ಅಥವಾ ಬೇರೆಯವರು ತರುವಾಗಲಿ ನನಗನಿಸೋದು ಹೇಗೆ ಕೇಳಿದ್ರೆ, ಕಥೆಗೆ ಯಾವ ಲೋಪ ಆಗಬಾರ್ದು, ಹೊಸತು ತರಬೇಕು ಸಹಜವೇ, ನಿತ್ಯವೂ ನೂತನವಾಗಿರಬೇಕಾದದ್ದು ಸತ್ಯವೇ. ಆದರೆ ಕಥೆ ಮತ್ತು ಸಾಹಿತ್ಯವನ್ನು ಹೇಗೂ ಹೇಳ್ಬಹುದು, ಅದನ್ನು ಮತ್ತೆ ಸರಿನೂ ಮಾಡಬಹುದು. ಈಗ ಉಳಿದ ಪಾತ್ರಗಳಿಗೆ ಯಾವುದು ಒಂದು ಕಿರೀಟ ವೇಷ, ಮುಂಡಾಸು ವೇಷ ಅಂತ ನಿರ್ದಿಷ್ಟವಾದ ವೇಷಗಳಿವೆ. ಆದ್ರೆ ಹಾಸ್ಯಗಾರರಿಗೆ ಹೌದು ವೇಷ, ಬಣ್ಣ ಎಲ್ಲವೂ ಕಡಿಮೆ, ಅಂದ್ರೆ ವರ್ತಮಾನಕ್ಕೂ ಪುರಾಣಕ್ಕೂ ಬಹಳ ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯ ಪಾತ್ರ ಹಾಸ್ಯ ಪಾತ್ರ. ಅದರಲ್ಲಿ ಒಂದು ಬ್ರಾಹ್ಮಣನ ಪಾತ್ರ ಮಾಡಿದ್ರೆ ಹೌದು ಹೌದು, ನೀವು ಇವತ್ತಿನ ಬ್ರಾಹ್ಮಣರಿಗೂ ದಕ್ಷಯಜ್ಞದ ಬ್ರಾಹ್ಮಣರಿಗೆ ಬಹಳ ವ್ಯತ್ಯಾಸ ಕಾಣೋದಿಲ್ಲ. ಹೀಗಿದ್ದು ಆ ರಂಗವನ್ನು ಪ್ರವೇಶಿಸಿ
ನೀವು ಅದನ್ನ ದಕ್ಕಿಸಿಕೊಳ್ಬೇಕಲ್ಲ. ಅಂದ್ರೆ ಕಿರೀಟ ವೇಷ ಪಗಡೆ ವೇಷ ಕಟ್ಟಿ ಹೋದವನಿಗೆ ವೇಷವೇ ಸಾಕಾಗ್ತದೆ, ಅವನು ಇವನು ಇಂಥ ಪಾತ್ರಧಾರಿ ಅನ್ನೋದು ನಿಲ್ತದೆ. ಆದ್ರೆ ಹಾಸ್ಯಗಾರನಿಗೆ ಅಂತ ಪರಿಕರಗಳು ಕಡಿಮೆ, ಆದ್ರೂ ನಿಲ್ಲಬೇಕಲ್ಲ. ಹೇಗೆ ಅದನ್ನ ನೀವು ತುಂಬಿಕೊಳ್ತೀರಿ? ಅದು ಅಂದ್ರೆ ಈ ದಕ್ಷ ಯಜ್ಞದ ಕಾಲದಲ್ಲಿ ಇವತ್ತು 2020 ರಂಗದಲ್ಲಿ ಬ್ರಾಹ್ಮಣನ ವೇಷ ಅಂದ್ರೆ ಅದೇ ಒಂದು ತಲೆ ಮುಂಡಾಸು ಅಥವಾ ತೋಪನ್ನ, ಒಂದು ಕಚ್ಚೆ ಪಂಜ, ಒಂದು ಶಾಲು, ಇಷ್ಟೇ ಇರ್ತದೆ. ವೇಷದಲ್ಲಿ ಬದಲಾವಣೆ ಇರುವುದು ಸತ್ಯವೇ. ಆದರೆ ಆ ಕಥೆಯನ್ನು ಬಿಡದೆ ಆ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ನಡೆಸಿಕೊಳ್ಬೇಕಾದದ್ದು ಜಾಗೃತಿ ವ್ಯವಸ್ಥೆ. ಅದು ಜಾಗೃತರಾಗಿರುವುದೇ ಮುಖ್ಯ. ಅದಕ್ಕೆ ಆ ಕಾಲದ ಇದು ಈ ಕಾಲಕ್ಕಿದು ಅಂತ ಬ್ರಾಹ್ಮಣ್ಯ ಬದಲಾಗುವುದಿಲ್ಲ, ಬ್ರಾಹ್ಮಣ ವೇಷವೂ ಬದಲಾಗುವುದಿಲ್ಲ. ಆದ್ರೆ ಅಲ್ಲಿ ಇವರ ವಿಷಯಗಳು ಬದಲಾಗ್ತವೆ, ಅದನ್ನು ಆಧರಿಸಿಯೇ ನಿರ್ವಹಿಸಬೇಕಾಗ್ತದೆ. ಅದೇ ಜಾಗ್ರತೆ. ನೀವು ಇದಕ್ಕೆಲ್ಲ ಮಾತುಗಳನ್ನ ಸಂಗ್ರಹಿಸಿದ್ವಿ ಅಂದ್ರೆ ಸಂಗಡ ಇದ್ದವರನ್ನ ಜೋಡಿಸಿಕೊಳ್ಳೋದು, ವಿಶೇಷವಾಗಿ ದಕ್ಷಯಜ್ಞದ ಆ ಬ್ರಾಹ್ಮಣನನ್ನು ಮಾಡುವಾಗ ಆ ಬಡಿಗೆಯನ್ನ ಹಿಡ್ಕೊಂಡು ಬಂದು ಆಗದೆ ಆಗದೆ ಕೈಲಾಗದೆ ಮತ್ತೆ ಅದಕ್ಕೆ ಪದ್ಯಕ್ಕೆ ಅಭಿನಯ ಮಾಡ್ತಾ ಕುಣಿತಾ ಇರುವಾಗ ಮಧ್ಯದಲ್ಲಿ ನಿಮ್ಮ ಬಡಿಗೆ ಸರಿಯಾಗಿ ಆ ಬ್ರಾಹ್ಮಣನ ಪಾತ್ರದ ಹೆಂಡತಿಯನ್ನು ಮತ್ತು ಅವನ ಹಿರಿಮಗನ ಮಧ್ಯ ಬಂದು ಅವರನ್ನು ದೂರ ಮಾಡುತ್ತದೆ. ಈ ರೀತಿಯ ಸಂಗತಿಗಳನ್ನ ಎಲ್ಲ ಜೋಡಿಸ್ಕೊಳ್ಬೇಕಾದ್ರೆ ಅದನ್ನ ನಾನು ನೋಡಿದ್ದು ನಿಮ್ಮಲ್ಲಿ ಹಾಗೆ ಇಂಥದನ್ನೆಲ್ಲ ಜೋಡಿಸ್ಕೊಳ್ಬೇಕು ಅನ್ನೋ ಆಲೋಚನೆ ಮಾಡೋದು ಈ ಕ್ರಮ ಇದೆಲ್ಲ ಹೇಗೆ ಅಂದ್ರೆ ನಾನ್ ಕೇಳಿದ 24 ತಾಸು ನೀವು ಕಲಾವಿದ್ರ ಅಂತ ಹೇಳುದು ಹಾಗೆ ಯಾವ ಸಂದರ್ಭದಲ್ಲಿ ಇದ್ರು ಇದನ್ನೊಂದು ಮಾಡಬಹುದಾ ಹೊಸದನ್ನ ಅನ್ನೋ ಆಲೋಚನೆ ಪ್ರತಿದಿನ ಇರ್ತದೆಯಾ? ಹೌದು ಇರ್ತದೆ. ಹಾಸ್ಯಗಾರರಿಗೆ ಅಂತಲ್ಲ, ನನಗ ಅನಿಸುವ ಪ್ರಕಾರ ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದನಿಗೂ ತಾನು ಯಾವತ್ತು ಅಂದ್ರೆ ಎಷ್ಟೊತ್ತಿಗೂ ತಾನೊಬ್ಬ ಕಲಾವಿದಳ ಚಿಂತನೆ ಇರಬೇಕು. ಪ್ರತಿಕ್ರಿಯೆ ಅಂತಲ್ಲ, ಅಭಿನಯಿಸ್ತಾನೆ ಇರ್ಬೇಕು ಅಂತಲ್ಲ, ಅದರ ಅರ್ಥ ಚಿಂತನೆ ಇರಬೇಕು. ಮತ್ತೆ ರಂಗದಲ್ಲಿ ಎಲ್ಲವರಿಗೂ ಅವಕಾಶಗಳನ್ನು ಸೇರಿಸಿಕೊಂಡು ಹೋಗ್ಬೇಕಾದದ್ದು ರಂಗದಲ್ಲಿ ಇರುವ ಕಲಾವಿದನ ಹೊಣೆಗಾರಿಕೆ. ಅಲ್ಲಿ ದಕ್ಷಯಜ್ಞದ ಬ್ರಾಹ್ಮಣನ ಪಾತ್ರ ಯಾರು ಮಾಡ್ತಾರೋ ಆ ಹೊತ್ತಿನಲ್ಲಿ ಅಲ್ಲಿ ಬಂದ ಬ್ರಾಹ್ಮಣರಲ್ಲಿ ಅವ ಪ್ರಧಾನ ಪಾತ್ರ ಆಗಿರ್ತಾನೆ. ಆಮೇಲೆ ಜೊತೆಯಲ್ಲಿರುವ ಹೆಂಡತಿ ಪಾತ್ರವೋ ಮಗನ ಪಾತ್ರವೋ ಇವೆಲ್ಲೂ ಅದಕ್ಕೆ ಪೂರಕವಾದ ಪಾತ್ರ. ಪೂರಕ ಪಾತ್ರಗಳಿಗೂ ಸಮಯೋಚಿತವಾದ ಅವಕಾಶ ಕೊಡದೆ ಹೋದ್ರೆ ಈ ಬ್ರಾಹ್ಮಣನ ಪಾತ್ರವೂ ಕಾಣುವುದಿಲ್ಲ, ಅವ್ರು ಇನ್ನೊಂದಿನ ಬರುವುದಿಲ್ಲ ರಂಗಸ್ಥಳಕ್ಕೆ. ಹಾಗಾಗಿ ಅದನ್ನೆಲ್ಲ ನಿಭಾಯಿಸಬೇಕಾದ ಹೊಣೆಗಾರಿಕೆ ಹಾಸ್ಯಗಾರರಲ್ಲಿರ್ತದೆ. ಇದು ನನಗೆ ಅಂತಲ್ಲ, ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಕಥೆ ನಡೆಸುವ ಪ್ರಧಾನ ಪಾತ್ರಕ್ಕೂ ಇರಬೇಕಾದ ಹೊಣೆಗಾರಿಕೆ ಅಂತ ನನ್ನ ಅನಿಸಿಕೆ. ನಿಮ್ಮ ಗುರುಗಳಾದಂತ ಕುಂಜಾಲು ರಾಮಕೃಷ್ಣ ಅವರು ಅವ್ರ ಬಗ್ಗೆ ಎಂಥ ಮಾತಿತ್ತು ಅಂತಂದ್ರೆ, ಈಗ ಯಾವುದೇ ಪಾತ್ರಧಾರಿ ಹೊಸಬ ಬಂದಿದ್ದಾನೆ ಅಂದ್ರೆ ಆ ಪಾತ್ರದ ಮಾತು ಹೇಗೆ, ಅದರ ನಡೆ ಹೇಗೆ, ಹಸೆ ಪಾತ್ರದಲ್ಲ ಉಳಿದ ಪಾತ್ರಗಳದ್ದು ಅದು ಹೇಗೆ ಎಂದು ಕುಂಜಾಲ ರಾಮಕೃಷ್ಣ ಅವ್ರ ಹತ್ರ ಕೇಳ್ತಾ ಇದ್ರು ಅಂತ. ಆ ರೀತಿ ನಿಮ್ಮ ಆ ಒಂದು ರೂಢಿ ಬಂತ? ಇಲ್ಲ, ಆ ಸಾಮರ್ಥ್ಯ ಭಗವಂತ ನನಗೆ ಕೊಡ್ಲಿಲ್ಲ. ಹೇಳ್ಕೊಳ್ಲಿಕ್ಕೆ ಅವ್ರಿಗಿಂತ ಒಂದು 3-4 ತರಗತಿನ ಹೆಚ್ಚು ಓದಿದ್ದೇನೆ. ಆದ್ರೆ ಅವರ ನೆನಪಿನ ಶಕ್ತಿಗೆ ನಾವು ಕೈ ಮುಗಿಯುದೆ. ಅದು 5-6 ದಿನ ಒಂದು ಪ್ರಸಂಗ ಆಡಿಸಿದ್ದನ್ನು ಅವ್ರು ಕೇಳಿದರೆ ಪುನಃ ಪ್ರಸಂಗ ಕಳೆದು ಹೋದ್ರು ಆ ಪ್ರಸಂಗ ಪದ್ಯ ಯಾವ್ಯಾವ್ದು ಯಾವ್ದಾದ್ಕೂಳೆ ಯಾವ್ದು ಹೇಳುವಷ್ಟು ನೆನಪಿನ ಶಕ್ತಿ. ಆಮೇಲೆ ಪ್ರಸಂಗ ಪದ್ಯವನ್ನು ಹೀಗೆ ಹೇಳ್ತಿದ್ರು ಅಂತ ಹೇಳ್ತಿದ್ರು, ಅವ್ರು ತಾಳ ಹಾಕ್ತಿದ್ರು, ರಾಗ ಗೊತ್ತಿರುವುದಿಲ್ಲ ಆಗಿತ್ತು ಅವರಿಗೆ. ಮತ್ತೆ ಅವ್ರು ಓದ್ಲಿಕ್ಕೆ ಬರೀಲಿಕ್ಕೆ ಬರೆದು ಹೋದವ್ರು, ಆದ್ರೂ ಬರೀ ಕೇಳಿಯಾದಷ್ಟು ಆ ಗ್ರಹಿಸಿಕೊಳ್ಳುವ ಮತ್ತು ಹಿಡಿದಿಟ್ಟುಕೊಳ್ಳುವ ನೆನಪಿನ ಶಕ್ತಿ ಭಗವಂತ ಅವರಿಗೆ ಅನುಗ್ರಹಿಸಿದ್ದ. ಅಂತ ಕಲಾವಿದರು ರಂಗಭೂಮಿಯಲ್ಲಿ ದೀರ್ಘಕಾಲ ಇರಬೇಕು, ಎಲ್ಲವರಿಗೂ ಇದ್ರು ಒಳ್ಳೇದು, ನನಗಂತೂ ಅದು ಬರ್ಲಿಲ್ಲ. ಆದ್ರೆ ನಿಮ್ಮನ್ನ ನಿಮ್ಮ ಸಹವಾಸದಲ್ಲಿ ಒಂದೆರಡು ಪಾತ್ರ ಮಾಡಿದ ಅನುಭವ ನನಗಿದೆ. ಹಾಗೆ ಶಬರಿಯ ಪಾತ್ರವನ್ನ ನೀವು ನನ್ನ ರಾಮನ ಸಂಗಡ ಮಾಡಿದಾಗ ದೀವಿಗೆಯಲ್ಲಿ, ಹೌದು, ಆ ತೊಟ್ಟು ಕಳಚಿದ ಹಣ್ಣು ಅನ್ನುವ ಒಂದು ರೂಪಕವನ್ನ ಮಾಡಿಕೊಂಡು ತೊಟ್ಟೇ ಕಳಚಬೇಕಲ್ಲ, ತೊಡದೇ ಇದ್ರೆ ಕಳಚೋದು ಹೇಗೆ ಅನ್ನುವ ಇಷ್ಟು ಸೂಚನೆಯನ್ನು ಕೊಟ್ಟರು. ಅದನ್ನೊಂದು 10-12 ನಿಮಿಷಗಳ ಅವಧಿಗೆ ಆ ಇಡೀ ಸನ್ನಿವೇಶವನ್ನು ಕಟ್ಟಿಕೊಟ್ಟಿದ್ರಿ ನೀವು. ಹಾಗಾಗಿ ನಾನು ಹೇಳೋದು ನಿಮ್ ಕೂಡ ಆ ಸಾಮರ್ಥ್ಯ, ಆ ಆಲೋಚನೆಗಳು ಇದೆ ಅಂದ್ರೆ ಅದರಲ್ಲಿ ಹಾಸ್ಯ ಏನು ಇಲ್ಲ. ಇಲ್ಲ, ಶಬರಿಯ ಪಾತ್ರಕ್ಕೆ ಹಾಸ್ಯ ಏನು ಇಲ್ಲ. ಅದನ್ನ ಹಾಸ್ಯಗಾರರು ಮಾಡ್ತಾರೆ ಅನ್ನೋ ಕಾರಣದಿಂದನೇ
ಆ ದುಃಖವನ್ನು ಆ ಒಂದು ಪವಿತ್ರವಾದ ಆಧ್ಯಾತ್ಮಿಕ ಸಂಗತಿಯನ್ನು ಕೂಡ ನಗುನಗುತ್ತಾ ಸ್ವೀಕರಿಸ್ತಾರೆ ಪ್ರೇಕ್ಷಕರು. ಅದು ಈಗ ನಮ್ಮಲ್ಲಿ ಪ್ರೇಕ್ಷಕರಲ್ಲಿರುವಂತ ಅದೊಂದು ಗುಣವೇ ಅಂದ್ರೆ ಅದು ಹಾಸ್ಯಗಾರರು ಮಾಡಿಕೊಂಡು ಬಂದ ವೇಷ ಎಲ್ಲವೂ ಹಾಸ್ಯವಾಗಿ ಸ್ವೀಕಾರ ಮಾಡ್ತಾರೆ. ಅದು ಒಮ್ಮೊಮ್ಮೆ ನಮಗೆ ಬಹಳ ಹಿಂಸೆಯೂ ಆಗ್ತದೆ. ಅದು ಅಂದ್ರೆ ನಾವು ಕರುಣಾರಸದಲ್ಲಿ ಮಾತಾಡಿದ್ರು ಅವು ಹಾಸ್ಯವಾಗಿ ಸ್ವೀಕಾರ ಮಾಡಿಬಿಡ್ತಾರೆ. ಅದು ಸ್ವಲ್ಪ ಕಷ್ಟವೇ. ಉದಾಹರಣೆ ಗದಾ ಯುದ್ಧದ ಸಂಜಯನ ಪಾತ್ರ ಲವಲೇಶಿಯೂ ಹಾಸ್ಯ ಇಲ್ಲ ಅಲ್ಲಿ, ಅದ್ರ ಹಾಸ್ಯಗಾರ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅದು ಹಾಸ್ಯವಾಗಿ ಸ್ವೀಕಾರ ಮಾಡುವವರಿದ್ದಾರೆ. ನನಗೆ ಅಂತಹ ಪಾತ್ರ ಮಾಡ್ಲಿಕ್ಕೆ ತುಂಬಾ ಇಷ್ಟ, ಆದ್ರೆ ಪ್ರೇಕ್ಷಕರು ಅದನ್ನ ಹಾಸ್ಯವಾಗಿ ಸ್ವೀಕಾರ ಮಾಡ್ತಾರಲ್ಲ ಅಂತ ಒಂದ್ಸರಿ ನೋವಾಗುದುಂಟು ನನಗೆ. ಹಾಗೆ ಈ ಹನುಮದ್ ದರ್ಶನದ ಸಂದರ್ಭ ಸುಗ್ರೀವ ಸಖ್ಯಕ್ಕಿಂತ ಮೊದಲು ಹೌದು ಅಲ್ಲಿ ಬಂದಾಗ ರಾಮನನ್ನ ಕಂಡು ಹನುಮಂತ ಅವನು ಕಾನನ ಕಾನನ ಹುಡುಕುವೀರೇನು ಅನ್ನುವ ಒಂದೆರಡು ಪದ್ಯಗಳು ಮಾಡಿದ್ರು ಮುಂದೆ ಹನುಮದ್ ದರ್ಶನ ಅವನು ಅವನ ಭಾಷೆಯನ್ನು ಕೇಳಿ ರಾಮ ಹೇಳುವುದು ಇವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಇವನ ಮಾತನ್ನು ಕೇಳಿದ್ರೆ ನಾಲ್ಕು ವೇದಗಳು ನೆನಪಾಗ್ತವೆ ಅನ್ನುವ ರೀತಿಯಲ್ಲಿ ಆಗ ಹಾಸ್ಯಗಾರ ಒಂದ್ ಸ್ವಲ್ಪ ಅಂತ ಪಾತ್ರವನ್ನು ಮಾಡಬೇಕಾದಾಗ ಎಷ್ಟು ಅಧ್ಯಯನ ಮಾಡ್ಬೇಕು ಅಥವಾ ಯಾವ ರೀತಿ ಸಿದ್ಧತೆ ಮಾಡಬೇಕು ಅಂದ್ರೆ ನನ್ನ ದೃಷ್ಟಿಯಿಂದ ನಾನು ಹೆಚ್ಚು ಅಧ್ಯಯನ ಮಾಡಿದವಲ್ಲ, ನಾನು ಯಾವುದೇ ಪಾತ್ರ ಮಾಡುವುದಾದ್ರೂ ಅಧ್ಯಯನ ಮಾಡಿದವಲ್ಲ, ಸ್ವಲ್ಪ ಆಲೋಚನೆ ಮಾಡುವ ಮನಸ್ಥಿತಿ ಇದ್ದವು. ಅಂದ್ರೆ ರಾಮ ಮತ್ತು ಹನುಮಂತನ ಮುಂದಿನ ಆ ಸಂಬಂಧಗಳು, ಮುಂದಾಗುವ ಸಂಬಂಧಗಳು, ಒಂದು ಹಿಂದೆ ತಾಯಿ ರಾಮನ ಕುರಿತಾಗಿ ಇವನಿಗೆ ಹೇಳಿದ ಕಥೆಗಳ ವಿಚಾರ, ಆಮೇಲೆ ಸುಗ್ರೀವನಿಗೆ ರಾಮನ ಸಖಿ ಆಗುವ ಸಂದಿಗ್ಧತೆ, ಇದನ್ನೆಲ್ಲ ನೆನಪಿಸಿಕೊಂಡು ನಾನೊಂದು ಆಲೋಚನೆ ಮಾಡಿ ಆ ಪಾತ್ರವನ್ನು ನಿರ್ವಹಿಸ್ತೇನೆ. ಅಂದ್ರೆ ಅಂತ ಪಾತ್ರಗಳನ್ನು ಮಾಡಬೇಕಾದಾಗ ಕೇವಲ ಹಾಸ್ಯದ ಮಾತುಗಳು ಸಾಕಾಗುವುದಿಲ್ಲ ಅಲ್ವಾ? ಇಲ್ಲ ಇಲ್ಲ, ಸಾಕಾಗುವುದಿಲ್ಲ. ಮತ್ತೆ ನನ್ನಂತವನ ಅಧ್ಯಯನಂತೂ ಏನೂ ಸಾಕಾಗುವುದಿಲ್ಲ ಅಂತ ಪಾತ್ರ ನಿರ್ವಹಣೆಯಲ್ಲಿ. ಇದನ್ನ ನಾನು ಪ್ರಾಮಾಣಿಕವಾಗಿ ಅಂತರಂಗಿಕವಾಗಿ ಒಪ್ಪಿಕೊಂಡಿದ್ದೇನೆ, ಈಗ ಬಹಿರಂಗವಾಗಿ ನಿಮ್ಮಲ್ಲೂ ಹೇಳ್ತಾ ಇದ್ದೇನೆ. ಪಾತ್ರ ಮಾಡುವಾಗ ದೀರ್ಘ ಅಧ್ಯಯನ ಬೇಕು. ಅದು ಆ ಭಾವದಲ್ಲಿ ಆ ಸಂದರ್ಭವನ್ನು ತುಂಬಿ ಕೊಡ್ತೀರಿ ನೀವು. ನಾನು ಹೌದು ರಂಗಕ್ಕೆ ನಮಗೆ ಹೊಸ್ತೋಡದವರು ಒಂದು ಮಾತು ಹೇಳ್ತಿದ್ರು, ನಾನು ಕೇಳಿದ್ದೇನೆ. ಮತ್ತೆ ದಿವಂಗತ ನಮ್ಮ ಗೋವಿಂದಾಚಾರ್ಯರು ಬಂದಂಜೆ ಗೋವಿಂದಾಚಾರ್ಯರು ನಮ್ಮ ಒಂದು ದೃಶ್ಯವನ್ನು ನೋಡಿದವ್ರು ಹೇಳಿದ್ರು ರಂಗಕ್ಕೆ ವಿಶೇಷವಾದ ಮಾತು ಬೇಕಾಗುವುದಿಲ್ಲ, ಮಾತುವೇ ಬೇಡ ಅಂತಲ್ಲ, ಪರಿಣಾಮ ಆಗುವ ಕೆಲವೇ ಮಾತು ಭಾವ ಪ್ರಧಾನವಾಗಿದ್ದಾಗ ಅದು ಮತ್ತೂ ಇಮ್ಮಡಿಯಾಗಿ ಪರಿಣಾಮ ಕೊಡ್ತದೆ ಅಂತ. ಅಂತಹದ್ದನ್ನು ಹೇಳಿದ್ದು ಕೇಳಿದ್ದು ಈ ಅಧ್ಯಯನ ಮಾಡಿದವರು ಅನುಭವ ಇದ್ದವರು ಹೇಳಿದ್ದನ್ನು ಕೇಳಿ ಅದನ್ನ ಇಟ್ಕೊಂಡು ನಾನು ಮುಂದೆ ಸಾಗ್ತಾ ಇದ್ದವನು. ಅಂದ್ರೆ ಬಹಳ ಮಾತು ಬೇಕು ಅಂತಲ್ಲ, ಆದಷ್ಟು ಒಳ್ಳೆ ಮಾತನ್ನು ಆಡ್ಬೇಕು ಅಂತ ಪ್ರಯತ್ನ ಆಡಿದೇನೋ ಬಿಟ್ಟಿದ್ದೇನೋ ಪ್ರೇಕ್ಷಕರಿಗೆ ಬಿಟ್ಟ ವಿಷಯ, ಆದ್ರೆ ಆದಷ್ಟು ಭಾವವನ್ನು ತುಂಬಿ ಮಾತಾಡಬೇಕು ಎನ್ನುವುದು ನನ್ನ ಅಂತರಂಗ. ಅದನ್ನ ಕಂಡವರಿದ್ದೇವೆ, ನಾವು ಅನುಭವಿಸಿದವರಿದ್ದೇವೆ. ಈಗ ವೇಷಗಳನ್ನ ಕಟ್ಟಬೇಕಾದ್ರೆ ಹೊಸ ಪ್ರಸಂಗಗಳು ಬರ್ತದೆ, ಹಳೆ ಪ್ರಸಂಗ ಬರ್ತದೆ. ಹಾಸ್ಯಗಾರರಿಗೆ ಮಿತಿ ಇದೆ ವೇಷಭೂಷಣಗಳಲ್ಲಿ ಅಂತಂದ್ರೂ ಕೂಡ ಕಟ್ಟುವ ವೇಷಕ್ಕೊಂದು ಸ್ವಾತಂತ್ರ್ಯವೂ ಇದೆ. ಹಾಗಾಗಿ ಆ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಬೇರೆ ಬೇರೆ ತರ ವೇಷ ಕಟ್ಟಿದ್ದ ಅನುಭವ ನೆನಪಾಗ್ತದೆಯಾ? ಹಾ ಇದೆ ಇದೆ ಇದೆ. ಈಗ ಉದಾಹರಣೆ ಬ್ರಹ್ಮಕಪಾಲದಲ್ಲಿ ಕಿರಾತನನ್ನು ಮಾಡುವಾಗ ಹಾಸ್ಯದ ದೃಶ್ಯವೇ ಆದರೂ ಆ ಕಿರಾತನ ಏನಾದ್ರೂ ಒಂದು ಕುರುವು ಮಾಡುವಂತ ಒಂದು ಮೇಕಪ್ ನಲ್ಲಿ ತೋರಿಸ್ಬೇಕಾಗ್ತದೆ. ಆಡುವ ಭಾಷೆಯಲ್ಲಿ ಇವ ಕಿರಾತ ಹೌದು ಅನ್ನುವ ಸೂಕ್ಷ್ಮ, ಅದು ಈಶ್ವರನೇ ಹೌದು ಎನ್ನುವ ಸೂಕ್ಷ್ಮವಾದಂತ ಮಾತುಗಳು ಬೇಕಾಗ್ತದೆ. ಇಂಥ ಬೇಕಾಗಿ ಆಗ್ತದೆ ಹಾಸ್ಯದಲ್ಲೂ. ಬಹಳ ವೈವಿಧ್ಯತೆಯಾಗಿ ಹಾಸ್ಯದಲ್ಲಿ ವೇಷಗಳಲ್ಲಿ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಇನ್ನು ಈ ರಕ್ಕಸ ವೇಷಕ್ಕೆ ದೂತನಿಗೆ ಮೇಕಪ್ ಈ ರೀತಿ ಅಂತ ಸ್ವಲ್ಪ ಬದಲಾವಣೆಯನ್ನು ಮಾಡುವಂತ ಕ್ರಮ ಇದೆ, ಮಾಡ್ತೇವೆ. ಅಂದ್ರೆ ನೀವೇ ಅದನ್ನು ಮಾಡಿದ್ರಿ, ಇಂತಹ ಪಾತ್ರವನ್ನು ಹೀಗೆ ಅಂತ ಕಲ್ಪಿಸಿ ನೀವು ಅದಕ್ಕೊಂದು ಮಾದರಿಯನ್ನು ಹಾಕ್ಕೊಟ್ರಿ ಅಂತೆಲ್ಲ ನಾವು ಕೇಳ್ತೇವೆ. ನಾನು ಎಲ್ಲ ಪಾತ್ರಗಳನ್ನು ನೋಡಿದವನಲ್ಲ, ಆದ್ರಿಂದ ಅಂತ ಯಾವ ಪಾತ್ರಗಳು ನಿಮ್ ಹೊಸ ಆಲೋಚನೆ ಇದ್ದು ಅಂತ? ಹೊಸ ಆಲೋಚನೆ ಆಗೊಂದು ಹೇಳಿದ್ನಲ್ಲ ದುಷ್ಯಂತ ಶಕುಂತಲೆ, ಅದೊಂದು ಹೌದು ಹೊಸದಾಗಿ ನಾನೇ ಮಾಡಿದ್ದು. ಅದೊಂದು ನನಗೊಂದು ಸಮಾಧಾನ ಇದೆ, ಹೆಮ್ಮೆ ಅಲ್ಲ ಸಮಾಧಾನ ಇದೆ. ಅದು ಮಂಟಪನ ಸೂಚನೆ ಮೇಲೆ ಇನ್ನೊಂದು ಮಂಟಪನವರ ಸೂಚನೆ ಅಂತೆಯೇ ಮಾಡಿದ್ದೇನೆ ಮತ್ತೊಂದು. ಅದು ಬಹಳ ಮೊದಲೇ
ಆ ಒಂದು ವಿಚಾರ ಬಂದಿತ್ತು. ಈ ಮಂಥರೆಯ ಪಾತ್ರ ಅದು ಹೊಕ್ಕಳು ಮಾಯಾ ರಕ್ಕಸಿ ಅಂತ ಕೈ ಹೀಗೆ ಮಾಡಿ ಮಂಥರೆ ಪಾತ್ರ ಮಾಡಿದವರು ಒಳಗೆ ಹೋಗ್ತಿದ್ರಂತೆ. ಮತ್ತು ನಾನು ಒಂದೆರಡು ಸಾರಿ ನೋಡಿದಾಗ ಹೇಳಿದ್ದಾನೆ, ಗುರುಗಳಲ್ಲಿ ಕೇಳಿದಾಗಲೂ ಅದನ್ನು ಕೊನೆಗೆ ಅವರು ಅದನ್ನು ಹೇಳಿದರು ಹೀಗೆ ಅಂತ. ಅದನ್ನು ತುಂಬಾ ಸಾಧಾರಣ 1989-90 ಸಾಲಿನಲ್ಲಿ ಅನಿರೀಕ್ಷಿತವಾಗಿ ನಾನು ಒಂದು ತಾಳಮದ್ದಲೆಯಲ್ಲಿ ಮಂಥರೆಯನ್ನು ಹೇಳುವ ಪ್ರಸಂಗ ಬಂದೋಯ್ತು. ಬಿದ್ರಕಾನಲ್ಲಿ ನಮ್ಮ ಭಟ್ರ ಮನೆಯಲ್ಲಿ ಪ್ರತಿ ವರ್ಷ ನಾವು ಮಹಾನವಮಿಗೆ ತಾಳಮದ್ದಲೆ ಆಗ್ತಿತ್ತು. ಅಲ್ಲಿ ಆಮೇಲೆ ಅಕಾಡೆಮಿ ಅಧ್ಯಕ್ಷರಾದಂತ ಎಮ್ ಎ ಹೆಗಡೆ ಅವರದ್ದೇ ರಾಮ ವೆಂಕಟಾಚಲ ಭಟ್ರ ಕೈಕಿ ಆಗಿತ್ತು ಆ ದಿನ. ಎಲ್ಲರೂ ಬಂದಿದ್ದಾರೆ ಪಟ್ಟಾಭಿಷೇಕ ಮಾಡುವಂತ ಭಟ್ರು ಹೇಳಿದ್ರು. ಅವ್ರು ಯಾರ್ಯಾರು ಬಂದಿದ್ದಾರೆ ನೋಡಿ ಹೇಳುದು, ಮತ್ತೆ ಯಾರೋ ಒಬ್ರು ಬರೋ ನಿರೀಕ್ಷೆ ಇದೆ, ಅವ್ರು ಬಂದು ಮಂತ್ರ ಹೇಳ್ತಾರೆ ಅಂತ ಹೇಳಿ ಆಯ್ತು. ಅವರು ಬರಲಿಲ್ಲ. ಆಗ ಅನಂತ ಹೆಗಡೆ ಅವರಿಗೆ ಒಂದು ಸ್ವಭಾವ, ಸಹಜ ಸ್ವಭಾವ, ಅವ್ರಿಗೆ ಯಾರು ಹೊಣೆಗಾರಿಕೆ ಕೊಡಬೇಕು ಅಂತಲ್ಲ, ಆ ಪ್ರದರ್ಶನಕ್ಕೆ ಅವ್ರು ಬಂದ್ಮೇಲೆ ಎಲ್ಲದನ್ನು ಯೋಚನೆ ಮಾಡುವ ಸ್ವಭಾವ ಇತ್ತು ಅವರಲ್ಲಿ. ವೆಂಕಟಾಚಲ ಭಟ್ರು ಮತ್ತು ಅನಂತ ಹೆಗಡೆ ಅವರು ಸೇರಿ ಮಧ್ಯ ನನ್ನ ಕುಂಡಿಸಿಕೊಂಡು ಮಂಥರೆ ಪಾತ್ರ ಇವತ್ತು ನೀನ್ ಹೇಳ ಅಂತ ಹೇಳಿ ಹೇಳಿಸಿದ್ರು. ಆಮೇಲೆ ಪ್ರಸಂಗ ಮುಗಿದ ಮೇಲೆ, ಆಗೆಲ್ಲ ಬಸ್ಸಿನ ವ್ಯವಸ್ಥೆ ಎಲ್ಲ ಕಡಿಮೆ, ಸ್ವಂತ ವಾಹನ ಕಲವರ ಹತ್ರ ಇತ್ತು, ನಮ್ಮ ಹತ್ರ ಎಲ್ಲ ಆ ಸಾಮರ್ಥ್ಯವೂ ಇರಲಿಲ್ಲ. ಆಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಳಿತುಕೊಂಡು ಮಂಥರೆಯನ್ನು ನೋಡಿ ಈ ಟೈಪ್ ಮಾಡವ, ಆ ಹೊಕ್ಕಳು ಮಾಯಾ ರಕ್ಕಸಿ ಹೀಂಗ್ ಮಾಡ್ಬಿಡ್ತ ಹಸಿಗರ, ಅದು ಈ ತಾಳ್ಮದ್ಲಲ್ಲಿ ಮಾತಾಡ್ದಂಗೆ ರಂಗದಲ್ಲೂ ಮಾಡೋ, ಅದನ್ನ ನೀನು ಅವಕಾಶ ಸಿಕ್ಕಿದಾಗ ಮಾಡು ಅಂತ ಒಂದು ಸಲಹೆ ಕೊಟ್ಟಿದ್ರು. ಆದ್ರೆ ತರ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದನ್ನು ಪುತ್ತೂರಿನಲ್ಲಿ ಯಕ್ಷ ಪಕ್ಷ ವೈಭವ ಅಂತ ಒಂದು ಕಾರ್ಯಕ್ರಮ ಕೊಂಡುಕೊಳ್ಳಿ ಪೂರ್ಣಚಂದ್ರ ಮೇಳದಲ್ಲಿ ಆಗುವಾಗ ಮಂಟಪನವರು ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಅವರು ತುಂಬಾ ಅದೊಂದು ಪಾತ್ರವನ್ನ ಆ ರೀತಿ ಮಾಡಲಿಕ್ಕೆ ಅವರು ಉಳಿದು ಮೊದಲು ಹೇಗಿತ್ತು ಕೇಳಿದರೆ, ನಾನು ಕಂಡ ಹಾಗೆ ಕೆಲವು ಈಗಲೂ ಮಾಡ್ತಾರಂತೆ, ಕುತ್ತಿಗೆಗೆ ಕೈ ಹಾಕಿ ಸೊಕ್ಕಿನ ಹೆಣ್ಣಿವಳೆಂದು ತಿಳಿದು ಗಕ್ಕಯಿಸಿ ಹೋಗು ನಾಯಿ ಅಂತ ಹೇಳಿದಲ್ಲಿ ಕುತ್ತಿಗೆ ಕೈ ಹಾಕಿ ದೂಡಿ ಅವಳು ಬೀಳುದು ಕೈಗೆ ಒಳಗೆ ಹೋಗೋದಿತ್ತು. ಮಂಟಪನವರು ಅದ್ರ ಬದಲಾಯಿಸಿದ್ರು. ನಾನು ಹೀಗೆ ಮಾಡ್ತೇನೆ, ಅಲ್ಲೇ ಮುಸುಕು ಹಾಕಿ ಮಂಚದಲ್ಲಿ ಮಲಗ್ತೇನೆ, ನೀನು ನಾನು ಕೋಣೆ ಒಳಗಿದ್ದೇನೆ ನೀನು ಹೊರಗಿದ್ದೇ ಅನ್ನೋ ಕಲ್ಪನೆಯಲ್ಲಿ ನೀನು ಆ ದೃಶ್ಯ ಕಟ್ಟಬೇಕು ಅಂತ ಹೇಳಿದ್ರು. ಕಡೆ ನನಗೆ ಅನಂತ ಹೆಗಡೆ ಅವರ ಸೂಚನೆ ಕೆಲವು ಸಂದರ್ಭ ಹೇಳಿದ್ರು. ಈಗ ಈ ಕುವೆಂಪು ರಾಮಾಯಣದಲ್ಲಿ ಒಂದು ಸಾಲು ಬರ್ತದೆ ರಾಮನ ಬಗ್ಗೆ, ಆ ಮಂಥರೆ ಬಾಯಿಂದ ಹೇಳಿಸಿದ್ದು, ಅದನ್ನು ಅನಂತ ಹೆಗಡೆ ಹೇಳ್ಕೊಟ್ಟಿದ್ರು ನನಗೆ. ಅದನ್ನೆಲ್ಲ ತಂದು ನಾನು ಮಾತಿನಲ್ಲಿ ಭಾವದಲ್ಲಿ ಕಟ್ತಿದ್ದೆ. ಅವರು ಬರೇ ಮಾತಾಡದೆ ಭಾವದಲ್ಲಿ ವ್ಯಕ್ತಪಡಿಸಿದ್ರು. ಅದೇ ದೃಶ್ಯ ನೋಡಿಯೇ ಬನ್ನಂಜೆ ಗೋವಿಂದಾಚಾರ್ಯರು ಈ ಮಾತು ಹೇಳಿತ್ತು. ಅಂದ್ರೆ ರಂಗದಲ್ಲಿ ಭಾವ ಪ್ರಧಾನವಾಗಿದ್ರೆ ಭಾಷೆ ಬೇಕಾಗುವುದಿಲ್ಲ ಎನ್ನುವುದನ್ನು ನೀವು ಹೀಗೆ ಅಂತ ಪಾತ್ರವನ್ನ ಮಾಡಿದ್ದೇನೆ. ಈ ಮಂಥರೆಯ ತಿರುಮಂತ್ರ ಅನ್ನೋದು ನೀವು ಅನೇಕ ಪ್ರದರ್ಶನಗಳನ್ನು ನೀಡಿದ್ದೀರಿ, ಅದರಲ್ಲಿ ನಿಮ್ಮ ಮಂಥರೆಗೆ ಪ್ರಧಾನವಾದಂತಹ ಅವಕಾಶ ಪ್ರತ್ಯಯಿಯಾಗಿ ಮಂಟಪರು ಅದಕ್ಕೆ ಒಂದು ಅಭಿನಯದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರು. ಹೌದು, ಅದು ಸಾಕಷ್ಟು ಪ್ರದರ್ಶನಗಳನ್ನು ಕಂಡಿದೆ. ಆ ಅನುಭವ ಹೇಗೆ? ಸಾಕಷ್ಟು ಪ್ರದರ್ಶನ ಕಂಡಿದೆ, ಮತ್ತೆ ಬೇರೆ ಬೇರೆ ಕಲಾ ಪ್ರಕಾರದಲ್ಲಿ ತೊಡಗಿಸಿಕೊಂಡವರ ಪರಿಚಯವೂ ಆ ಮುಖೇನ ನನಗಾಗಿದೆ. ಅದಕ್ಕೆ ಮಂಟಪನವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಇನ್ನು ಮಂಟಪನವರು ನಮ್ಮ ಸಂಬಂಧ ಇದರಲ್ಲ ಹೇಳಿಬಿಡ್ತೇನೆ. ಯಕ್ಷಗಾನದಿಂದ ಪರಿಚಯ ಆದರೂ ಅವರ ಕುಟುಂಬ ನಮ್ಮ ಕುಟುಂಬದ ಸಂದರ್ಭ ಎಷ್ಟೋ ನಮ್ಮ ಬದುಕಿನ ಸಲಹೆ ಸೂಚನೆಗಳನ್ನು ಮತ್ತು ಅವರ ಕೈಲಾದ ಎಷ್ಟೋ ಆರ್ಥಿಕ ನೆರವನ್ನು ಮಾಡಿದ್ದಾರೆ. ಮತ್ತು ಅವರ ಆ ಹೋರಾಟದ ಬದುಕನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ನನ್ನ ಹತ್ರ ಎಷ್ಟು ತೊಡಗಿಸ್ಕೊಂಡಿದ್ದೇನೆ ಅನ್ನೋ ಮುಖ್ಯ ಅಲ್ಲ, ಅವರ ಆ ಶ್ರದ್ಧೆ, ಆ ಶಿಸ್ತು, ಆ ಸಮಯ ಪಾಲನೆ, ಆ ನಿತ್ಯ ಹೋರಾಟದ ಬದುಕು ಯೋಚನೆ ಇವೆಲ್ಲ ನಾನು ಗಮನಿಸಿದ್ದೇನೆ. ಇವರದ್ದು ಸ್ವೀಕರಿಸಿಕೊಳ್ಳಿಕ್ ನಮ್ಮ ಹತ್ರ ಸಾಮರ್ಥ್ಯ ಕಡಿಮೆ ಆಯ್ತು. ಆದ್ರೆ ಈಗ ಉದಾಹರಣೆ, ತುಂಬಾ ಡ್ಯಾನ್ಸರ್ಗಳನ್ನೆಲ್ಲ ಪರಿಚಯ ಆಗಿದೆ, ಹೆಸರು ನೆನಪಾಗುದಿಲ್ಲ. ಅನುಪಮಾ ರಾಜೇಂದ್ರ ಅವರು ಅಂತ, ನಿರುಪಮಾ ರಾಜೇಂದ್ರ ಅವರು ಮತ್ತೆ ಸುಂದರಿ ಸಂತಾನಂ, ಇವ್ರನ್ನೆಲ್ಲ ಈ ಕಾರ್ಯಕ್ರಮದಲ್ಲೇ ಪರಿಚಯ ಆದದ್ದು. ಮತ್ತೆ ಒಂದು ಈಗ ಈಗ ಮೈಯಾಸ್ ಅಂತ ಮಾಡಿದ್ರಲ್ಲ, ಮೊದಲೇ ಎಂ ಟಿ ಆರ್ ಅಂತ ಇದ್ದಿತ್ತು ಅವರದ್ದು, ಅವರ ಮನೆಯಲ್ಲಿ ಕಾರ್ಯಕ್ರಮ ಹೀಗೆ ಅಲ್ಲೆಲ್ಲ ನಾವೆಲ್ಲ ಗೊತ್ತೇ ಆಗುದಿಲ್ಲ ಆಯ್ತು. ಇನ್ನೊಂದು, ಆ ಕಾರ್ಯಕ್ರಮ ಮುಖೇನ ಶತಾವಧಾನಿ ಆರ್ ಗಣೇಶ್ವರಂತ ಅವರ ಪರಿಚಯ ಆಯ್ತು, ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡುವ ಒಂದು ಅವಕಾಶ ಯೋಗ ಸಿಕ್ಕಿತ್ತು ನನಗೆ.
ಹೀಗೆ ಅದು ಎಷ್ಟು ಹೇಳಿದ್ರು ಮಾತಲ್ಲಿ ಹೇಳುವಂತದ್ದಲ್ಲ ಅದರ ಅನುಭವ ಅಂದ್ರೆ ಅದು ಆದ ಆನಂದ ಮತ್ತು ಇದಲ್ಲ ಅಷ್ಟು ಒಳ್ಳೆ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ ತುಂಬಾ ಅದು ಹೆಸರನ್ನು ಕೊಟ್ಟಿದೆ ನನಗೆ ಜನ ಬಹಳ ಜನರು ಪರಿಚಯ ಮಾಡಿಸಿದೆ ಮಂತಾರೆ ಹಾಸನ ಆ ಕಾರ್ಯಕ್ರಮ ನಿಮಗೆ ಬೇರೆಯವರು ಪರಿಚಯ ಆಗಿದೆ ಅಷ್ಟೇ ಅಲ್ಲ ಅಪ್ಪಟ ಯಕ್ಷಗಾನ ಕಲಾವಿದನೊಬ್ಬ ಯಕ್ಷಗಾನದ ವಿಸ್ತರಣೆ ಮಾಡಿದ್ದು ಅದು ಇಂಥದೊಂದು ಅವಕಾಶ ಯಕ್ಷಗಾನಕ್ಕೂ ಕೂಡ ಅಲ್ವಾ ಅದು ಆ ರೀತಿ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಮೂಲ ಕಾರಣ 2000 ನಾವು ನೀವು ಬಳಗ ಸಿರಿಸಿಯಲ್ಲಿ ನಮ್ಮ ವೈಶಾಲಿ ಹೆಗಡೆಯವರು ಹುಟ್ಟು ಹಾಕಿದ್ದು ಅದನ್ನ ಜಿ ಪಿ ಹೆಗಡೆಯವರು ಅವ್ರು ಹುಟ್ಟು ಹಾಕಿದ್ದು ಅವ್ರು ಮೊದಲು ನನಗೆ ಪರಿಚಯ ಸಹಿತ ಇಲ್ಲ ಹೇಳಿದ್ರಂತೆ ಹೇಳಿದ್ರು ಆಗ ನಾವು ಅಶೋಕ್ ಭಟ್ರು ಇವರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಿ ಆಯ್ತು ಆಮೇಲೆ ನಮ್ಮ ರಾಮಚಂದ್ರಾಪುರ ಮಠದ ಶ್ರೀಗಳ ಸೂಚನೆ ಅಂತ ಒಂದು ತಂಡ ಅಂತಲೇ ಮಾಡಿ ಆಯ್ತು ನಾವು ಅಶೋಕ್ ಭಟ್ರು ಆಮೇಲೆ ಬೆಳಿಯೂರು ಸಂಜಯ ನಾನು ಸತೀಶ್ ಭಾಗವತ್ ದಂಟಕಲ್ಲು ಶಂಕರ್ ಭಾಗವತರು ವಿಘ್ನೇಶ್ವರ ಕೆಸರಕೊಪ್ಪ ಈಗ 6 ಸೇರಿ ಒಂದು ತಂಡ ಮಾಡಿ ಒಂದು ಕಾರ್ಯಕ್ರಮವನ್ನು ಹಿಡಿಯುವುದು ಅದರಲ್ಲಿ ಬಂದ ಮೊತ್ತದಲ್ಲಿ 7 ಪಾಲು ಮಾಡುವುದು ಯಾರು ಮುಂದಾಗಿ ಮಾಡ್ತಾರೋ ಅವರಿಗೆ 2 ಪಾಲು ಹೀಗೆಲ್ಲ ಮಾಡಿ ಒಂದು ತುಂಬಾ ಕಡೆ ತುಂಬಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದಲ್ಲದೇನೆ ಈಗ ಮಂಥರೆಯ ತಿರುಮಂತ್ರ ಆಯ್ತು ಈಗ ನೀವು ಹೇಳಿದಂತಹ 5-6 ಜನರ ಪ್ರಯೋಗ ಆಯ್ತು ಅದಲ್ಲದೆ ಬೇರೆ ಬೇರೆ ರೀತಿ ಈ ಚಿತ್ರ ಕಾವ್ಯ ನೃತ್ಯ ಅಂತೆಲ್ಲ ಮಾಡಿದ್ರಲ್ಲ ಹೌದು ಅದರಲ್ಲೆಲ್ಲ ಭಾಗವಹಿಸಿದ ಅನುಭವ ಇದೆಯಾ ಹೌದು ಅನುಭವ ಇದೆ ಸಿರಿಸಿ ಮತ್ತು ಸಿದ್ದಾಪುರ ಉಡುಪಿ ಶಿವಮೊಗ್ಗ ಬೆಂಗಳೂರು ಎಲ್ಲ ಭಾಗವಹಿಸಿದ್ದೇನೆ ಅಲ್ಲಿ ಹೆಚ್ಚು ಯೋಚನೆ ಮಾಡಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದು ಅಂದ್ರೆ ಅಷ್ಟೊತ್ತಿಗೆ ಒದಗಬೇಕಾದ ಸಂದರ್ಭ ಆಗಿತ್ತು ಎಲ್ಲೋ ಇಂಥದ್ದೊಂದು ವೇಷ ನಿನಗೆ ಬರಬಹುದು ಅಂತ ಹೇಳ್ತಿದ್ರು ಬಿಟ್ರೆ ಹೀಗೆ ಅಂತ ಯಾರು ಸೂಚನೆ ಕೊಟ್ಟಿರುವುದಿಲ್ಲ ಆಗಿತ್ತು ಅದು ಯಥಾಸಾಧ್ಯ ನಮ್ಮ ಹತ್ರ ಆದಷ್ಟು ಮಾಡಿದ್ದೇನೆ ಆ ರೀತಿ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೇನೆ ಅಂದ್ರೆ ಅಂತ ಕಾರ್ಯಕ್ರಮಗಳ ಮಹತ್ವ ಇರೋದು ಅಷ್ಟೊತ್ತಿಗೆ ನೀವೇನ್ ಮಾಡಿದ್ರಿ ಅನ್ನೋದಕ್ಕಿಂತ ಈ ಪರಂಪರಾಗತವಾಗಿ ನಮ್ಮ ಭಾಗವತಿಗೆ ನಮ್ಮ ಎತ್ತುಗಡೆ ನಮ್ಮ ಮುಹೂರ್ತ ಮುಕ್ತಾಯ ಚಾಲುಕುಣಿತವನ್ನು ಮೀರಿದ ಇನ್ನೊಂದು ಅವಕಾಶದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವಲ್ಲ ಹೌದು ನಮ್ಮನ್ನು ತೊಡಗಿಸಿಕೊಂಡಾಗ ಇವರು ಯಕ್ಷಗಾನದವರು ಅಂತಲೇ ನಮ್ಮನ್ನು ಗುರುತಿಸ್ತಾರೆ ಹೌದು ಆ ಕಾರಣದಿಂದ ಅವರು ನಮ್ಮ ಯಕ್ಷಗಾನವನ್ನು ನೋಡೋದಕ್ಕೆ ನಿಜವಾದ ಯಕ್ಷಗಾನವನ್ನು ನೋಡೋದಕ್ಕೆ ಒಂದಿನ ಮನಸ್ಸು ಮಾಡಿದ್ರೆ ಅದು ಅದರ ಸಾಧನೆ ಹೌದು ಹೌದು ಅದು ಒಂದು ಕಲೆಯ ವಿಸ್ತಾರದ ಒಂದು ಅವಕಾಶ ಅದು ಒಂದು ವಿಸ್ತಾರದ ಒಂದು ಮಾರ್ಗ ಅದು ಹಾಗೆ ಅಂತ ಅಪರೂಪದ ಅನುಭವಗಳು ಅಂದ್ರೆ ಒಬ್ಬ ಪ್ರೇಕ್ಷಕರು ಯಕ್ಷಗಾನದವರಲ್ಲ ಅವ್ರು ಬಂದು ಯಾರಪ್ಪ ನೀವು ಹೇಗ್ ಮಾಡಿದ್ರಿ ಎಷ್ಟ್ ಚೆನ್ನಾಗಾಯ್ತು ಅಂತ ಹೇಳಿದ್ದು ಇಂತಹ ಅನುಭವಗಳು ಒಂದೆರಡನ್ನು ಹಂಚಿಕೊಳ್ಬಹುದಾ ಹಾ ತುಂಬಾ ಇದೆ ಇದೆ ಈ ರೀತಿ ಕಾರ್ಯಕ್ರಮಗಳಲ್ಲಿಯೇ ಕೇಳಿದವರು ಇದ್ದಾರೆ ಮೈಸೂರಲ್ಲಿ ರಂಗನಾಥ ಶರ್ಮ ಅವರಂತ ಅವ್ರ ಪರಿಚಯ ಮಂತರೆ ಪಾತ್ರ ಮಾಡಿದ ಮೇಲೆ ನನಗಾಗಿದ್ದಿದೆ ಇನ್ನು ಕೆಲವು ನಾಟಕದವರು ಬಯಲುಸೀಮೆ ಕಡೆಯಲ್ಲಿ ಹೋದಾಗ ಬಂದು ಪರಿಚಯ ಮಾಡಿಕೊಂಡ ಇದು ಉದಾಹರಣೆಗಳು ಇದ್ದಾವೆ ತುಂಬಾ ನೆನಪಿಲ್ಲ ನನಗೆ ಆದ್ರೆ ಆ ರೀತಿ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮನ್ನು ಪರಿಚಯ ಮಾಡಿಸಿಕೊಂಡು ನೀವು ಹೇಗೆ ಮಾಡ್ತೀರಿ ಇದನ್ನ ತಕ್ಷಣ ಬದಲಾಗ್ತೀರಲ್ಲ ಅಂತ ಅವರು ಆಶ್ಚರ್ಯದಿಂದ ಕೇಳಿದ ಘಟನೆಗಳು ಇದ್ದಾವೆ ಒಂದೇ ರಾತ್ರಿಯಲ್ಲಿ ಎಷ್ಟು ಪಾತ್ರ ಮಾಡಿದ್ದೀರಿ ಹೆಚ್ಚು ಅಂದ್ರೆ ನಾನು 8 ಪಾತ್ರ ಮಾಡಿದ್ದೇನೆ ಸಾಧಾರಣ 120 ಪ್ರಯೋಗಗಳಲ್ಲಿ ಮಾಡಿದ್ದೇನೆ ಅದು ಭಾಗ್ಯಭಾರತಿ ಎನ್ನುವ ಪ್ರಸಂಗ ನಾನು ಸಿರಿಸಿ ಮೇಳಕ್ಕೆ ಪ್ರಥಮ ಹೋದದ್ದು ಕುಂಜಾಲರ ಒಡನಾಟ ಅವಸ್ಯ ಪ್ರಥಮವೇ 94-95 ಸಾಲಲ್ಲಿ ಅದು ಅದರಲ್ಲಿ 8 ಪಾತ್ರ ಬರ್ತಿತ್ತು ಕಡೆಗೆ ಯಜಮಾನರು ತುಂಬಾ ಕಾರ್ಯಕ್ರಮ ನೋಡಿ ಒಂದು ಪಾತ್ರ ಕಡಿಮೆ ಮಾಡಿದ್ರು ಅದರಲ್ಲಿ ವೇಷ ಮಾಡ್ಕೊಂಡು ಹೋಗುವಷ್ಟೇ ಸಮಯ ಇರ್ತಿತ್ತು ಆದ್ರೆ ಇವತ್ತು ನನಗೆ ವೇಷ ಮಾಡ್ಕೊಂಡು ಹೋಗುವಷ್ಟು ಸಮಯ ಇದೆ ಅಂದ್ರೆ ರಂಗಕ್ಕೆ ಬೇರೆ ಬೇರೆ ನಮ್ಮನೆ ವೇಷ ಮಾಡ್ಕೊಂಡು ಹೋಗುವ ಆಸಕ್ತಿ ಇವತ್ತಿಗೂ ಇದೆ ಉದಾಹರಣೆಗೆ ಕಾರ್ತಿ ವೀರಾರ್ಜುನ ಪಾತ್ರದಲ್ಲಿ ಪ್ರಸಂಗದಲ್ಲಿ ಪೂರ್ಣಚಂದ್ರ ಮೇಳದಲ್ಲಿ ಕೊಂಡದುಕೊಳ್ಳಿಯವರಿಗೂ ಗೊತ್ತಿದ್ದ ವಿಷಯವೇ ಅದನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಮೊದಲು ಸಖಿ ಅದು ಕರ್ಕೊಂಡು ಬರೋ ದೂತ ಹಾಗೆ ಒಂದು ಸನ್ನಿವೇಶ ಕಾರ್ತಿವೀರನದ್ದು ಇದುದ್ದು ಆಗ್ತದೆ ಹಾಗೆ ಒಂದು ಮೂಗು ದೂತ ಆಮೇಲೆ ಮತ್ತೆ ಕಾರ್ತಿವೀರ್ಯ ಸಖಿಯರ ಸನ್ನಿವೇಶದಲ್ಲಿ ಮತ್ತೆ ಆ ಬಣ್ಣ ಬದಲಾಯಿಸಿ ಒಂದು ರಕ್ಕಸ ವೇಷ ಮಾಡಿ ರಾವಣನ ಶಿವಪೂಜೆಗೆ ನಾನು ಹೋಗಿ ತೊಡಗಿಕೊಂಡಿದ್ದೆ
ಹೀಗೆ ಅಂದ್ರೆ ಹಾಸ್ಯಗಾರರಿಗೆ ಇತ್ತೀಚಿನ ನನಗೆ ಗುರುಗಳು ಹೇಳ್ತಿದ್ರು ಮೊದಲು ಯಕ್ಷಗಾನ ಹಾಸ್ಯಗಾರರಿಗೆ ಲೀಸ್ಟ್ ಅಲ್ಲೆಲ್ಲ ವೇಷ ಇರಲಿಲ್ಲ ಕರೆದು ಹೇಳುದು ಅಂತ ಅಷ್ಟೊತ್ತಿ ಯಾವ ವೇಷ ಬಂದ್ರೂ ಮಾಡಿಕೊಂಡು ಹೋಗ್ಬೇಕಾದ ಗುಣ ಮತ್ತು ಜವಾಬ್ದಾರಿ ಎರಡೂ ಹಾಸ್ಯಗಾರರಿಗೆ ಇರ್ತಿತ್ತು ಅಂತ ಸಾಧ್ಯ ನಿರ್ವಹಿಸಿದ್ದೇನೆ ನಾನು ಮೇಳಗಳಲ್ಲಿ ಬಹಳ ವರ್ಷ ಸೇವೆ ಮಾಡಿದಿರಿ ಬಹಳ ದೊಡ್ಡ ಕಲಾವಿದರ ಸಂಗಡ ಒಡನಾಡಿದಿರಿ ಹಾಗೆ ಯಾವ ಕಲಾವಿದರ ಸಂಗಡ ಇದ್ದಾಗ ತುಂಬಾ ಎಚ್ಚರಿಕೆಯಲ್ಲಿ ಇರಬೇಕಾಗ್ತದೆ ನೇರವಾಗಿ ಹೇಳಬೇಕಾದ ವಿಷಯವೇ ಆದ್ರೂ ಹೇಳಿದ್ರೆ ಬೇರೆಯವರು ಬೇಸರವನ್ನು ಮಾಡ್ಕೊಳ್ಬಹುದು ಅದ್ ನೀವು ಪ್ರಶ್ನೆ ಕೇಳಿದ ಮೇಲೆ ಹೇಳಬೇಕಾದ ನನ್ನ ಕರ್ತವ್ಯ ಪಂಡಿತ್ ಕುಳಿ ಅವ್ರ ಜೊತೆಗೆ ವೇಷ ಮಾಡುವುದು ಖುಷಿಯೂ ಹೌದು ಜಾಗ್ರತೆಯಲ್ಲಿ ಇರಬೇಕಾದದ್ದು ಹೌದು ಸ್ವಲ್ಪ ಹಾಸ್ಯಗಾರಂದ್ರೆ ಅವರಿಗೆ ಸ್ವಲ್ಪ ತಾಗುವ ಗುಣ ಇದೆ ಅವ್ರ ಜೊತೆಗೆ ವೇಷ ಮಾಡ್ಲಿಕ್ಕೆ ಎಷ್ಟು ಖುಷಿಯೋ ಅಷ್ಟೇ ಜಾಗ್ರತೆಯಾಗಿ ಇರಬೇಕಾದದ್ದು ಇದೆ ಇನ್ನು ಉಳಿದವರು ಪಾತ್ರಗಳಲ್ಲಿಯೂ ಹಾಸ್ಯಗಾರನ್ನು ಸ್ವಲ್ಪ ಜಾಗ್ರತೆಯಾಗಿರ್ಬೇಕಾದದ್ದೇ ಅದ್ರ ನನ್ನ ಅನುಭವದಲ್ಲಿ ಹೇಳಬೇಕಾದ್ರೆ ಅದು ಕುಣಿತದಲ್ಲಿ ಚಿಟ್ಟಾಳರ ಜೊತೆಗೆ ಕುಣಿಯುವಾಗ ಅಥವಾ ಅವ್ರ ಜೊತೆಯಲ್ಲಿ ಇರುವಾಗ ಜಾಗ್ರತೆಯಲ್ಲಿ ಇರಬೇಕಾಗಿತ್ತು ತಕ್ಷಣ ಎಷ್ಟೊತ್ತಿಗೆ ಹೇಗೆ ಮಾಡ್ತಾರೆ ಏನು ಓಡಾಡ್ತಾರೆ ಎಲ್ಲಿ ಬರ್ತಾರೆ ಎಲ್ಲಿ ಕೈ ನಾವು ಕೊಡಬೇಕು ಎಲ್ಲಿ ಕಾಲು ಬಯಸ್ತಾ ಗೊತ್ತಾಗುದಿಲ್ಲ ಆಗಿತ್ತು ಅದು ಜಾಗ್ರತೆಯಲ್ಲಿ ಇರಬೇಕಾಗಿತ್ತು ಹೀಗೆ ಎಲ್ಲ ಕಲಾವಿದರಲ್ಲೂ ಜಾಗ್ರತೆ ಇರಬೇಕಾದದ್ದೇ ಹಾಸ್ಯಗಾರರ ಹೊಣೆಗಾರಿಕೆ ಆದ್ರೆ ನಿಮ್ಗೆ ಅತ್ಯಂತ ಹಿರಿಯ ಕಲಾವಿದರು ಮಾವಲೇಗೌಡರ ಸಂಗಡ ಎಲ್ಲ ಸಂಪರ್ಕ ಬಂದಿತ್ತ ಮಾವಲೇಗೌಡರ ಜೊತೆಗೆ ಮಹಾಮಂತ್ರಿ ದುಷ್ಟಬುದ್ಧಿಯಲ್ಲಿ ಮೊದಲು ಭವಿಷ್ಯ ಹೇಳುವ ದೂತನನ್ನು ಬ್ರಾಹ್ಮಣನನ್ನು ಮಾಡಿ ಕಪ್ಪದ ದೂತನನ್ನು ಮಾಡಿದ್ದೇನೆ ಮದುವೆ ಪುರೋಹಿತನ ಮಾಡಿದಾಗ ಅವ್ರು ಸಿಕ್ಕುದಿಲ್ಲ ಕೊನೆಗೊಂದು ಸನ್ನಿವೇಶ ಸಿಗ್ತಾರೆ ಅವ್ರಿಗೆ ಒಂದು ಅವ್ರಿಗೆ ಸಂಪೂರ್ಣ ಖುಷಿ ಆಗಿದೆಯಲ್ವೋ ಮತ್ತೊಂದು ಆಟಕ್ಕೆ ನನಗೆ ಹೇಳಿ ಅಂತ ಮುರಳಿ ಕಡೆಕಾರವ್ರನ್ನ ಕರೆದು ಹೇಳಿದ ದಾಖಲೆ ಇದೆ ಮಾವಲೇಗೌಡರು ಮೆಚ್ಚಿಕೊಂಡಿದ್ದಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ ಅದು ಅವರು ಅದಷ್ಟೇ ಆದ್ರೆ ಬಹಳ ಭೀತಿಯಾಗಿತ್ತು ನನಗೆ ಅವರ ವಿಷಯವನ್ನು ಕೇಳಿದ್ದೆ ನಾನು ಅವ್ರ ಜೊತೆಗೆ ಮಾಡಿದ್ದೊಂದೇ ಪ್ರಸಂಗದ ಪಾತ್ರ ಮಾರನೇ ವಾರದಲ್ಲಿ ಪ್ರತಿ ಶನಿವಾರ ಉಡುಪಿಯಲ್ಲಿ ಆಟ ಇರ್ತಿತ್ತು ಆ ಶನಿವಾರದಲ್ಲಿ ಮಾರನೇ ಅವಕಾಶ ಸಿಕ್ಕಿರ್ಲಿಲ್ಲ ಸುಭದ್ರ ಕಲ್ಯಾಣದ ದೂತ ಅಂತ ಆಗಿತ್ತು ಕಡೆಗೆ ಅದು ಬದಲಾಯಿತು ಕಾರಣಾಂತರದಿಂದ ಆದ್ರೆ ತುಂಬಾ ಭಯಗೊಂಡಿದ್ದೆ ನಾನು ಆದ್ರೆ ಜಾಗ್ರತೆಯಲ್ಲಿ ಇದ್ರೆ ನಮ್ಮ ಗುರುಗಳು ಹೇಳ್ತಿದ್ರು ಒಂದು ಮಾತನ್ನು ಕೆರೆಮನೆ ಮಾವಿದೆ ಹೆಗಡೆಯವರಿಗೆ ಹಾಸ್ಯ ಸರಿಯಾಯ್ತು ಅಂದ್ರೆ ಯಕ್ಷಗಾನದಲ್ಲಿ ಅದು ಸರಿಯಾಯ್ತು ಅಂತಲೇ ಅರ್ಥ ಹೇಳ್ತಿದ್ರು ಕುಂಜಾಲ್ ಹಾಗಾಗಿ ಆ ಅನುಭವ ಅವ್ರು ಮೆಚ್ಚುಗೆ ಪಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ ಅವ್ರ ಜೊತೆಗೆ ಒಂದು ವೇಷ ಮಾಡಿದ್ದೇನೆ ಎಂಬ ಸಮಾಧಾನ ಉಂಟು ಮತ್ತೆ ಶಂಭುಯವ್ರ ಜೊತೆಗೆ ಒಂದು ವೇಷ ಮಾಡಿದ್ದೇನೆ ಕಾಳಿನವ್ರ ಭಾಗವತ್ಗೆಲ್ಲ ಒಂದು ವೇಷ ಮಾಡಿದ್ದೇನೆ ಈಗ ನೀವು ಆಗ ಹೇಳಿದ್ರಿ ಅಂದ್ರೆ ಅದು ಚೌಕಿಯಲ್ಲಿ ಕೊನೆಯ ಸ್ಥಾನ ಹಾಸ್ಯಗಾರರಿಗೆ ಹಾಸ್ಯಗಾರರು ಯಾವ ಪಾತ್ರ ಬಂದ್ರು ಮಾಡಬೇಕಾಗ್ತದೆ ಅದೇನು ಏಳು ಎಂಟು ಆಗಬಹುದು ಅಂತ ಆದ್ರೆ ಹಾಸ್ಯ ಪ್ರಧಾನ ಪ್ರಸಂಗಗಳು ಅಂತ ಬರ್ಲಿಕ್ಕೆ ಪ್ರಾರಂಭ ಆಯ್ತು ಆಮೇಲೆ ಹಾಸ್ಯಗಾರರಿಂದನೇ ಗದಾಯುದ್ಧ ಹಾಸ್ಯಗಾರರಿಂದನೇ ಕೃಷ್ಣಾರ್ಜುನ ಅಂತೆಲ್ಲ ಎಲ್ಲಾ ಪಾತ್ರಗಳನ್ನು ಹಾಸ್ಯಗಾರರಿಂದ ಮಾಡಿಸಿ ಮಾಡುವಂಥದ್ದು ಅಂದ್ರೆ ಎಲ್ಲಿಯೋ ಜನರಿಗೆ ಹಾಸ್ಯಗಾರರು ಹೆಚ್ಚು ಹೊತ್ತು ರಂಗದಲ್ಲಿ ಇರ್ಲಿ ಅನ್ನಿಸುವಂತಹ ದಿನಗಳು ಬಂದುವ ಹೇಗೆ ಅದು ಪ್ರೇಕ್ಷಕರು ಹಾಗೆ ಬಯಸಿರಬಹುದು ಆ ಪ್ರಸಂಗವನ್ನು ಮಾಡುವವರು ಹಾಗೆ ಮುಂದಾಗಿರಬಹುದು ನಾನು ಮಾಡಲಿಲ್ಲ ನಾನು ನನ್ನ ಹತ್ರ ಆ ವಿಷಯ ಬಂದಾಗ ನಾನು ನಿರಾಕರಿಸಿದ್ದೇನೆ ಯಾಕೆ ನಿರಾಕರಿಸಿದ್ದೇನೆ ಅಂತಂದ್ರೆ ಹಾಸ್ಯಗಾರರು ಮಾಡುವ ಉದಾಹರಣೆ ಗದಾಯುದ್ಧ ಕೌರವನೋ ಭಸ್ಮಾಸುರನೋ ಕೀಚಕನೋ ಅದು ಕೀಚಕನೋ ಭಸ್ಮಾಸುರನೋ ಅಥವಾ ಕೌರವನೋ ಆಗದೆ ಹಾಸ್ಯ ಪಾತ್ರ ಆಗ್ಬಿಡುತ್ತದೆ ಎನ್ನುವ ಒಂದು ಕಾರಣದಿಂದ ನಾನು ನಿರಾಕರಿಸಿದ್ದೇನೆ ಇನ್ನೊಂದು ಹವ್ಯಕ ಭಾಷೆಯಲ್ಲಿ ಯಕ್ಷಗಾನ ಪಾತ್ರ ಮಾಡಬೇಕು ಅಂತ ಒತ್ತಡ ಬಂದಾಗಲೂ ನಿರಾಕರಿಸಿದ್ದೇನೆ ಯಾಕೆಂದ್ರೆ ನಮ್ಮಲ್ಲಿ ಸಹಜವಾಗಿ ಹವ್ಯಕ ಭಾಷೆ ಅಂದಾಗ ಒಂದೊಂದು ಪ್ರಾದೇಶಿಕವಾಗಿ ಹವ್ಯಕ ಭಾಷೆ ಬೇರೆ ಬೇರೆ ಇದ್ರೂ ಸಹ ಆ ಗಾಂಭೀರ್ಯತೆ ಇರುವುದಿಲ್ಲ ಎಲ್ಲವೂ ಸಲಿಗೆಯೇ ಆಗ್ತದೆ ಹವ್ಯಕ ಭಾಷೆಯಲ್ಲಿ ಆ ಕಾರಣದಿಂದ ಮತ್ತೆ ಭಾಷೆಯಿಂದ ಕಲೆಗೆ ಏನಾದ್ರೂ ಒಂದು ಪ್ರಯೋಜನ ಆಗೋದಿದ್ರೆ ಆ ತೊಡಕಿಯುತ್ತಿದ್ನೋ ಏನೋ ಅದು ಅಂತ ಪರಿಣಾಮ ಅಂತ ನನಗನ್ನಿಸ್ತಿಲ್ಲ ಈಗಾಗಲೇ ಹವ್ಯಕರು ಎಲ್ಲಾ ಕಡೆಯಲ್ಲೂ ಯಕ್ಷಗಾನವನ್ನು ಪ್ರೀತಿಸ್ತಾ ಇದ್ದಾರೆ ಮತ್ತೆ ಪ್ರತ್ಯೇಕ ಅದನ್ನು ಎಳ ತರಬೇಕಾದ ಜವಾಬ್ದಾರಿ ನಮ್ದು ಆಗಿರುವುದಿಲ್ಲ ಎನ್ನೋ ಕಾರಣಕ್ಕೆ ನಿರಾಕರಿಸಿದ್ದೇನೆ ಮಾಡುವುದೇ ಬಯಸ್ತಾರೆ ಸಹಜ
ಆದ್ರೆ ಅದು ಈಗ ಆಗ್ಬಾರ್ದು ಎನ್ನುವುದು ನನ್ನ ಅನಿಸಿಕೆ, ನಾನು ಮಾಡ್ಲಿಲ್ಲ. ಬಹಳ ಸಂತೋಷ. ಅಂದ್ರೆ ಈ ಇಷ್ಟು ಮಾತುಗಳ ಮಧ್ಯನೆ ನೀವು ನಿಮ್ಮ ನಿಲುವನ್ನು ಹೇಳಿದಿರಿ, ನಿಮ್ಮ ಚಿಂತನೆಯನ್ನು ಹೇಳಿದಿರಿ, ಅದರ ಸಂಗಡ ರಂಗದ ಔಚಿತ್ಯವನ್ನು ಕೂಡ ನೀವು ಹೇಗೆ ಗ್ರಹಿಸಿದ್ದೀರಿ, ನಡ್ಕೊಂಡಿದ್ದೀರಿ ಅನ್ನೋದನ್ನು ಕೂಡ ತಿಳಿಸಿದ್ದೀರಿ. ಈಗ ನಮ್ಮ ಸಂಗಡ ಉಳಿದವರೆಲ್ಲ ಇದ್ದಾರೆ, ಅವರೆಲ್ಲ ನಿಮ್ಮನ್ನ ಮಾತಾಡಿಸ್ತಾರೆ. ಆರತಿ ಪಟ್ರಮ್ಮ ಅವರು ಮುಂದುವರಿಸಬೇಕು. ಉಳಿದವರು ಮಾತನಾಡೋದಕ್ಕಿಂತ ಮೊದಲು ಇಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇದ್ದಂತಹ ನಮ್ಮ ಫೇಸ್ಬುಕ್ ನ ಪ್ರತಿಕ್ರಿಯೆಗಳನ್ನು ಮೊದಲಾಗಿ ಅವರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನಾಗೇಶ್ ಫಾಟಕ್ ಅವರ ಪ್ರತಿಕ್ರಿಯೆ: ಪುರಾಣ ಪ್ರಸಂಗಗಳಲ್ಲಿನ ಹಾಸ್ಯ ಪಾತ್ರಗಳನ್ನು ಪೌರಾಣಿಕ ಚೌಕಟ್ಟು ಮೀರದಂತೆ ಪ್ರಸ್ತುತಪಡಿಸುವ ಕಲಾವಿದರು ಅಂತ. ಹಾಗೆ ಮಂಜುನಾಥ್ ಎಸ್ ಹೆಗ್ಡೆ ಅವರ ಪ್ರತಿಕ್ರಿಯೆ: ಸರಳ ಸಜ್ಜನಿಕೆಯ ಕಲಾವಿದರು ಕಿರಿಯ ಕಲಾವಿದರನ್ನು ರಂಗದಲ್ಲಿ ತೂಗಿಸಿಕೊಂಡು ಹೋಗುತ್ತಾರೆ, ನಮಸ್ಕಾರ ಅಂತ. ಅದೇ ರೀತಿಯಲ್ಲಿ ಎಂ ಎಲ್ ಭಟ್ ಮರವಂತೆಯವರ ಪ್ರತಿಕ್ರಿಯೆ: ತುಂಬಾ ಪ್ರತ್ಯುತ್ಪನ್ನ ಮತಿಯುಳ್ಳ ಹಾಸ್ಯಗಾರರು ಗದಾಯುದ್ಧದ ಬೇಹಿನಚರನನ್ನು ವಿಭಿನ್ನವಾಗಿ ಅಭಿನಯಿಸುತ್ತಿದ್ದರು. ರಂಗಸ್ಥಳದಲ್ಲಿ ಈಜಾಡುವಾಗ ನೀರಿನಲ್ಲೇ ಇದ್ದ ಹಾಗೆ ಭಾಸವಾಗುತ್ತಿತ್ತು. ಕೈಕೇಯಿಯ ದಾಸಿಯೂ ಅವರದ್ದೇ ಸ್ವಂತ ಸೃಷ್ಟಿ. ಪೌರಾಣಿಕ, ಸಾಮಾಜಿಕ, ಕಾಲ್ಪನಿಕ ಪ್ರಸಂಗಗಳೆಲ್ಲದರಲ್ಲೂ ಸ್ಪರ್ಧಾತ್ಮಕವಾಗಿ ಭಾಗವಹಿಸಿದ ಕಲಾವಿದರು. ವಿಶೇಷವೆಂದರೆ ಅವರು ಇನ್ನೂ ಬೇಡಿಕೆಯಲ್ಲಿ ಇರುವವರು, ಶುಭ ಹಾರೈಕೆಗಳು ಅಂತ. ಹಾಗೆ ರಫೀಕ್ ಉದ್ದೀನ್ ಅವರ ಪ್ರತಿಕ್ರಿಯೆ: ಯಕ್ಷಗಾನ ಅಕಾಡೆಮಿಗೆ ಅಭಿನಂದನೆಗಳು, ಸತತ 100ನೇ ಮಾತಿನ ಸಾಂಗವಾಗಿ ಪೂರೈಸಿದೆ, ಅಭಿನಂದನೆಗಳು ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಅಂತ. ಹಾಗೆ ರಮೇಶ್ ಹೆಗಡೆಯವರು: ವಾ, ದಿವಾಕರ್ ಅವರ ಸಾರಥ್ಯ, ನಮ್ಮ ಶ್ರೀಧರಣ್ಣನ ಮಾತು. ಬಡಗಿನಲ್ಲಿ ಕುಂಜಾಲೂರವರ ಅಗಲುವಿಕೆಯ ನೋವನ್ನು ಅವರೇ ನಾನು ಅನ್ನುವಂತೆ ಅವರೇ ಆಗಿ ಸಂದರ್ಭಾನುಸಾರ ಎಷ್ಟು ಬೇಕೋ ಅಷ್ಟು ಕೊಟ್ಟು ಪ್ರೇಕ್ಷಕರ ಮನ ಗೆದ್ದಿರುವ ಶ್ರೇಷ್ಠ ಕಲಾವಿದರು. ವೇದಿಕೆಯ ಹೊರಗೂ ಅಷ್ಟೇ ಗುಣವಂತಿಕೆ, ವಿನಯ, ಬಡತನವಿದ್ದರೂ ಕೈ ಚಾಚದೆ ಸ್ವಾಭಿಮಾನಿಯಾಗಿ ಉಳಿದ ನಮ್ಮ ಶ್ರೀಧರಣ್ಣ, ನಿಮಗೆ ಯಕ್ಷಮಾತೆ ಇನ್ನೂ ಅವಕಾಶ, ಹೆಸರು, ಧನ ಪ್ರಾಪ್ತಿ ಕೊಡಲಿ ಅಂತ ಹಾರೈಸಿದ್ದಾರೆ. ಹಾಗೆ ಮಂಜುನಾಥ ಕಾಶಿ ಅವರ ಪ್ರತಿಕ್ರಿಯೆ: ಪ್ರಬುದ್ಧ ಹಾಸ್ಯಗಾರರು ಎಲ್ಲೂ ಅಶ್ಲೀಲ ಹಾಸ್ಯ ಮಾಡಿದವರಲ್ಲ, ಇವರು ಪೋಷಕ ಪಾತ್ರಗಳನ್ನು ಚೆನ್ನಾಗಿ ಮಾಡಬಲ್ಲವರು, ಸಂಜಯ, ಧರ್ಮರಾಯ ಮುಂತಾದ ಪಾತ್ರಗಳನ್ನು ಮನ ಮುಟ್ಟುವ ಹಾಗೆ ಮಾಡಬಲ್ಲವರು ಅಂತಂದಿದ್ದಾರೆ. ಹಾಗೆ ವಿನಾಯಕ ಅವಧಾನಿಯವರು: ಒಮ್ಮೆ ಬೆಂಗಳೂರು ಕಾರ್ಯಕ್ರಮದಲ್ಲಿ ಕುಂಜಾಲು ಅವರಿಗೆ ಹುಷಾರಿರಲಿಲ್ಲ, ಆದರೂ ವೇಷ ಮಾಡಿದ್ದರು. ಕುಂಜಾಲು ಮಗ ಹಾಗೂ ಇವರು ವೇದಿಕೆ ಮೇಲೆ ಬೇಹಿನಚರ ಮಾಡಿದ್ದರು, ನಾನು ಆಟ ನೋಡಿದ್ದೆ ಅಂತ ನೆನಪಿಸಿಕೊಂಡಿದ್ದಾರೆ. ಹಾಗೆ ಗಣಪತಿ ಹಾಸ್ಪುರ ಅವರ ಪ್ರತಿಕ್ರಿಯೆ: ನಮ್ಮ ಜಿಲ್ಲೆಯ ಪ್ರಸಿದ್ಧ ಹಾಸ್ಯ ಕಲಾವಿದರನ್ನು ಮಾತನಾಡಿಸಿದ್ದೀರಿ, ತುಂಬಾ ಸಂತೋಷ. ಈ ಕಲಾವಿದರ ಹಲವಾರು ಪಾತ್ರಗಳನ್ನು ನೋಡಿ ಸಂತಸ ಪಟ್ಟಿರುವೆ. ಇವರು ಉತ್ತಮ ಹಾಸ್ಯ ಪ್ರತಿಭೆ, ಅವರ ಸಾಧನೆ ಯುವ ಪೀಳಿಗೆಯ ಹಾಸ್ಯ ಕಲಾವಿದರಿಗೆ ಆದರ್ಶವಾಗಿದೆ ಎಂದರೂ ತಪ್ಪಾಗಲಾರದು ಅಂತಂದಿದ್ದಾರೆ. ಹಾಗೆ ಗಂಗಾಧರ ನಾಯಕ್ ಅವರ ಪ್ರತಿಕ್ರಿಯೆ: ಹಾಸ್ಯ ಅಸಾಮಾನ್ಯ ರಸ, ಸ್ವಯಂ ಪ್ರಭೆಯೊಂದಿಗೂ ಜನ್ಮಜಾತ ಪ್ರತಿಭೆಯೂ ಅವಶ್ಯ. ಚಪ್ಪರ ಮನೆಯವರು ಗಂಭೀರ ಪ್ರವೃತ್ತಿಯವರನ್ನು ಕೂಡ ಮನಸಾರೆ ನಗಿಸಬಲ್ಲರು. ಸಮಾರೋಪವನ್ನು ಸ್ವಾದಿಷ್ಟ ವ್ಯಕ್ತಿತ್ವದೊಂದಿಗೆ ಮಾಡುತ್ತಿರುವಿರಿ, ಆದರೆ ಸಮಾರೋಪವನ್ನು ನಾನು ಒಪ್ಪುವುದಿಲ್ಲ ಅಂತಂದಿದ್ದಾರೆ. ಹಾಗೆ ವಿನಾಯಕ ಅವಧಾನಿಯವರದ್ದು ಇನ್ನೊಂದು ಪ್ರತಿಕ್ರಿಯೆ ಇದೆ: ಇವರ ನೋಡಿದಾಗ ತೆಂಕಿನ ಹಾಸ್ಯಗಾರ ನಾಪೋಕ್ಲು ಭಟ್ಟರ ನೆನಪು ಆಗುತ್ತದೆ, ವೇಷ ಬಣ್ಣ ಎಲ್ಲ ಚುರುಕು, ಮಾತು ಕೂಡ ಅಂತ. ಹಾಗೆ ಸತೀಶ್ ಶೆಟ್ಟಿಯವರ ಪ್ರತಿಕ್ರಿಯೆ: ಉತ್ತಮ ಹಾಸ್ಯಗಾರ, ಚಿಂತನಗಾರ ಅಂತ. ರಮೇಶ್ ಹೆಗ್ಡೆಯವರು: ಕೊಂಡದಕುಳಿಯವರು ಕಾಳಿಂಗನಾವುಡರಿಂದ ಬಯಸಿಕೊಂಡು ಇಂದು ಮೇರು ಕಲಾವಿದರಾಗಿದ್ದಾರೆ, ನೀವು ಕೊಂಡದಕುಳಿಯವರಿಂದ ಹೊಡೆಸಿಕೊಂಡು ಮೇರು ಕಲಾವಿದರಾಗಿದ್ದೀರಿ, ತಾತ್ಪರ್ಯ ಹಿರಿಯರು ಬೈದಾಗ ತಪ್ಪನ್ನು ಒಪ್ಪಿ ತಿದ್ದಿಕೊಂಡು ಮುಂದುವರಿದರೆ ಎಲ್ಲೋ ಸೇರಬಹುದು ಅನ್ನುವುದು ಅಂತ. ಹಾಗೆ ಪಿ ರಾಮಚಂದ್ರ ಭಟ್ ಕಾಸರಗೋಡಿಂದ ಬರೆದಿದ್ದಾರೆ: ಕಳೆದ 100 ದಿನಗಳಿಂದ ಸತತವಾಗಿ ಮಾತಿನ ಮಂಟಪದ ಮೂಲಕ ಕಲಾವಿದರು ಅವರ ಅನುಭವಗಳನ್ನು ಸಮಾಜಕ್ಕೆ ಪರಿಚಯಿಸುವ ಶ್ಲಾಘನೀಯ ಪ್ರಶಂಸನೀಯ ಕೆಲಸವನ್ನು ಮಾಡಿದ ಅಕಾಡೆಮಿಯ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ ಅಭಿನಂದನೆಗಳು. ಮುಂದೆಯೂ ಅಕಾಡೆಮಿಯಿಂದ ಉತ್ತಮ ಕಾರ್ಯಕ್ರಮ ನಡೆಯಲಿ ಎಂದು ಹಾರೈಸುತ್ತೇನೆ ಅಂತಂದಿದ್ದಾರೆ. ಹಾಗೆ ರಾಘು ಜೋಯಿಸ್ ಗಣಪತಿ ಕಟ್ಟೆಯವರು:
ತಮ್ಮ ಕುರಿತಾಗಿ ಪ್ರಬುದ್ಧ ಹಾಸ್ಯ ಕಲಾವಿದರು ನನಗೆ ಮೆಚ್ಚಿನ ಹಾಸ್ಯಗಾರರು ಇವರು ಇವರ ಶಿಷ್ಯರು ತಯಾರಾದರೆ ಯಕ್ಷಗಾನದ ಹಾಸ್ಯಕ್ಕೆ ಒಂದು ಘನತೆ ಬರುತ್ತದೆ ಅಂತಂದಿದ್ದಾರೆ. ಹಾಗೆ ಶ್ಯಾಮ್ ಪ್ರಸಾದ್ ಪಟ್ಟಾಜಿಯವರ ಪ್ರತಿಕ್ರಿಯೆ, ಉತ್ತಮ ಕಲಾವಿದರು ಇವರ ಮಂಥರೆ ಮತ್ತು ಮಂಟಪ ಉಪಾಧ್ಯಾಯರ ಕೈಕೇಯಿ ತುಂಬಾ ಚೆನ್ನಾಗಿತ್ತು, ಅಭಿನಂದನೆಗಳು ಅಂತ. ಚಂದ್ರಕಾಂತ್ ನಾಯಕ್ ಅವರ ಪ್ರತಿಕ್ರಿಯೆ, ಶ್ರೀಕೃಷ್ಣ ಗಾರುಡಿಯ ಪಾತ್ರ ತುಂಬಾ ಅದ್ಭುತ ಅಂತ. ಹಾಗೆ ವೀಣಾ ಪಿ ಕುಮಾರ್ ಅವರು ಬರೆದಿದ್ದಾರೆ, ತುಂಬಾ ಒಳ್ಳೆಯ ಕಲಾವಿದರು ಚಪ್ಪರಮನೆ ಹಾಗೂ ಅಶೋಕ ಭಟ್ಟರ ಜೋಡಿ, ಬ್ರಾಹ್ಮಣ ಗಂಡ ಹೆಂಡತಿ ಪಾತ್ರ ತುಂಬಾ ಜನಪ್ರಿಯ ಹಾಗೂ ನೋಡಲು ತುಂಬಾ ಚಂದ ಅಂತ. ಜಗದೀಶ್ ಅಡಿಗ ಅವರ ಪ್ರತಿಕ್ರಿಯೆ, ಸಹಜ ಅಭಿನಯದ ಯಕ್ಷರಂಗ ಕಂಡ ಅತ್ಯುತ್ತಮ ಹಾಸ್ಯಗಾರ, ದಕ್ಷ ಯಜ್ಞದ ಭಟ್ರನ್ನ ಅಥವಾ ಗದಾಯುದ್ಧದ ಬೇಹಿನಚರನನ್ನು ಮರೆಯಲು ಸಾಧ್ಯವಿಲ್ಲ ಅಂತ. ಸದಾನಂದ ಹೆಗಡೆಯವರದ್ದು ಕೂಡ ಅದೇ ಪ್ರತಿಕ್ರಿಯೆ ಇದೆ, ಪೌರಾಣಿಕ ಪ್ರಸಂಗದಲ್ಲಿ ಅಚ್ಚುಕಟ್ಟಾಗಿ ಹಾಸ್ಯ ಪಾತ್ರ ನಿರ್ವಹಿಸುವ ಆತ್ಮೀಯ ಚಪ್ಪರಮನೆಯವರಿಗೆ ಅನಂತ ನಮನಗಳು, ನಿಮ್ಮ ಕೆಲಸವೇ ಮುಂದುವರೆಯಲಿ, ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಹಾರೈಸಲಿ ಅಂತ ಇಲ್ಲಿ ಬರೆದಿದ್ದಾರೆ. ಅದೇ ರೀತಿಯಲ್ಲಿ ವೆಂಕಟೇಶ್ ಹೊಸೂರು ಅವರ ಪ್ರತಿಕ್ರಿಯೆ, ಪ್ರಸ್ತುತ ಕಾಲಘಟ್ಟದಲ್ಲಿ ಪರಿಶುದ್ಧ ಹಾಸ್ಯದ ಸೊಬಗು ಇವರಲ್ಲಿ ಕಾಣಬಹುದು ಅಂತ. ಹರೀಶ್ ಗಾಣಿಗ ಅಜ್ರಿಯವರು ತಮ್ಮ ಕುರಿತಾಗಿ, ಉತ್ತಮ ಹಾಸ್ಯ ಕಲಾವಿದರು ಅಂತಂದಿದ್ದಾರೆ. ರಾಮಕೃಷ್ಣ ಗುಂದಿಯವರ ಪ್ರತಿಕ್ರಿಯೆ, ದಕ್ಷ ಯಜ್ಞದ ಬ್ರಾಹ್ಮಣನಂತಹ ಪಾತ್ರಗಳ ನೆನಪೇ ಮತ್ತೆ ಮತ್ತೆ ನಗು ತರಿಸುತ್ತದೆ, ಅತ್ಯಂತ ಸಂಯಮದ ರಾಜಹಾಸ್ಯಕ್ಕೆ ಹೆಸರಾದವರು ಚಪ್ಪರಮನೆ ಶ್ರೀಧರ ಅವರು ಅಂತ ಹೇಳಿ. ದತ್ತು ಭಟ್ ಅವರ ಪ್ರತಿಕ್ರಿಯೆ, ಪೌರಾಣಿಕ ಪ್ರಸಂಗಗಳಲ್ಲಿ ಪ್ರಸಕ್ತ ವಿದ್ಯಮಾನಗಳನ್ನು ಹಾಸ್ಯದಲ್ಲಿ ಅಥವಾ ಇದಿರು ವೇಷಧಾರಿಯ ಹೆಸರನ್ನು ಬಳಸುವ ಬಗ್ಗೆ ಚಪ್ಪರಮನೆಯವರ ಅಭಿಪ್ರಾಯ ಕೇಳಿ ಅಂತಂದಿದ್ದಾರೆ. ಪ್ರತಿಕ್ರಿಯಿಸ್ತೀರಾ? ಪ್ರತಿಕ್ರಿಯಿಸಬಹುದು, ಹೇಳಿ. ಈಗ ಪೌರಾಣಿಕ ಪ್ರಸಂಗದಲ್ಲಿಯೂ ಮತ್ತು ಇವತ್ತಿನ ಕಾಲ್ಪನಿಕ ಕಥೆಗ ಅಥವಾ ಕಾಲ್ಪನಿಕ ಸಾಮಾನ್ಯ ಜನರ ಹೆಸರನ್ನ ತರುವಾಗ ಆ ಸಂದರ್ಭ ಆ ಪಾತ್ರ ಎರಡು ಕೆಡಬಾರದು. ಈಗ ನಾನು ತಂದಿದ್ದೇನೆ, ನನ್ನ ಹೆಸರನ್ನೇ ನಾನು ತಂದುಕೊಂಡಿದ್ದೇನೆ, ಹರಿಶ್ಚಂದ್ರನಂತ ಪ್ರಸಂಗದಲ್ಲಿ ತಂದಿದ್ದೇನೆ, ಅದು ತುಂಬಾ ಗಂಭೀರವಾಗಿಯೂ ತಂದಿದ್ದೇನೆ, ಹಾಗೆ ತರಬಹುದು ಅಂತ ನನ್ನ ಅಭಿಪ್ರಾಯ. ಉದಾಹರಣೆ ಅದನ್ನ ಹೇಳ್ತೇನೆ ನಿಮ್ಗೆ. ದ್ರಾಕ್ಷಿ ಬಳ್ಳಿಗಳೆಲ್ಲ ಚಪ್ಪರಕ್ಕೆ ಹಬ್ಬಿ ನಿಂತಿದ್ದನ್ನು ನೋಡಿದ್ರೆ ಒಡೆಯ, ನಾವು ಚಪ್ಪರದಲ್ಲಿದ್ದೇವೋ ಚಪ್ಪರದ ಮನೆಯಲ್ಲಿದ್ದೇವೋ ಗೊತ್ತಾಗುವುದಿಲ್ಲ ಅಂತ ನಾನು ಹೇಳಿದ್ದುಂಟು. ಆಮೇಲೆ ಮಾಗದವದೆಯಲ್ಲಿ ತೋಟಿಯವರು ಕೃಷ್ಣನ್ ಮಾಡಿದಾಗ ಇದು ಈವರೆಗೆ ರಾಧಾಕೃಷ್ಣನಾದವನು ಭಾಮಾಕೃಷ್ಣನಾದವನು ಈ ದಿನ ನೀನು ತೋಟಿ ಕೃಷ್ಣನಾಗಬೇಕು ಅಂತ ಹೇಳಿದ್ದುಂಟು. ಅಂದ್ರೆ ತೋಟಿ ಅಂದ್ರೆ ಜಗಳ ಎಂಬ ಒಂದು ಅರ್ಥ ಇರುವುದರಿಂದ ನಾನು ಹಾಗೆ ತಂದಿದ್ದೇನೆ. ಪ್ರೇಕ್ಷಕರಿಗೆ ತೋಟಿಯ ಹೆಸರು ಹೇಳಿದ್ದಾರೆ ಅಂತ ಆದ್ರೂ ನನ್ನ ಒಳ ಅರ್ಥ ಇರುವುದು ಹಾಗೆ. ಆ ರೀತಿ ಅರ್ಥ ಬರುವ ಹಾಗೆ ಮಾಡಿದ್ರೆ ಏನು ತೊಂದರೆ ಇಲ್ಲ, ತರಬಹುದು. ಆದ್ರೆ ಏನೂ ಅರ್ಥ ಇಲ್ಲದೆ ಚಪ್ಪರಮನೆಯವರು ವೇಷ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಚಪ್ಪರಮನೆಯವರು ತರುವುದು, ಇನ್ಯಾರೋ ವೇಷ ಮಾಡಿದ್ದಾರೆ ಕಾರಣಕ್ಕಾಗಿ ಅವ್ರ ಹೆಸರು ತರುವುದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಅವರವರಿಗೆ ವೈಯಕ್ತಿಕ ಬಿಟ್ಟ ವಿಷಯ, ಮತ್ತೆ ಯಾರ ಸ್ವಾತಂತ್ರ್ಯಕ್ಕೂ ನಾವು ಅಡ್ಡಿ ತರುವವರಲ್ಲ. ಯಾಕೆಂದ್ರೆ ಯಕ್ಷಗಾನ ಆಶುವಾಗಿರೋದ್ರಿಂದ ಈ ಸ್ವಾತಂತ್ರ್ಯ ಎಂಬ ಹೆಸರಿನಿಂದ ಸ್ವೇಚ್ಛೆಯಾಗಿ ವ್ಯವಹರಿಸುವಂತ ಪರಿಪಾಠ ಈಗ ಸಾಮಾಜಿಕ ಜೀವನದಲ್ಲೇ ಬಂದಿದ್ದರಿಂದ ಖಾಲಿ ಒಂದು ಹೌದು. ಆಗ್ಲಿ, ಸಂತೋಷ. ರಾಜಶೇಖರ್ ಸಕ್ಕಟ್ಟು ಅವರ ಪ್ರತಿಕ್ರಿಯೆ, ಒಳ್ಳೆಯ ವಿದ್ವತ್ ಪೂರ್ಣವಾದ ಹಾಸ್ಯ ಯಕ್ಷ ಸಂಪತ್ತು ಅಂತ. ಹಾಗೆ ಸುರೇಶ್ ಕಾವು ಅವರ ಪ್ರತಿಕ್ರಿಯೆ, ಹಾಸ್ಯ ಕೃಷಿಯನ್ನು ರಂಗದಲ್ಲಿ ಇವರಷ್ಟು ಬೆಳೆದವರು ಇನ್ನೊಬ್ಬರಿಲ್ಲ ಅಂತ. ನಾಗರಾಜ ಎಸ್ ಅವರದೊಂದು ಪ್ರಶ್ನೆ ಇದೆ, ಹಾಸ್ಯ ಪಾತ್ರಕ್ಕೆ ಚೆಂಡೆ ಮೃದಂಗದ ಪಾತ್ರ ಏನು ಅಂತ. ಹಾಸ್ಯ ಪಾತ್ರಕ್ಕೆ ಚೆಂಡೆ ಮತ್ತು ಮೃದಂಗದ ಪ್ರಾಮುಖ್ಯತೆ ಬಗ್ಗೆ ಆಗಿರಬಹುದು. ಅವರ ಪ್ರಶ್ನೆ ಏನಿದೆ ಅಂದ್ರೆ, ಹಾಸ್ಯ ಪಾತ್ರಕ್ಕೆ ಚೆಂಡೆ ಮೃದಂಗದ ಪಾತ್ರದ ಕುರಿತು ಪ್ರಶ್ನೆಗಳು ಬರಲಿ ಅಂತ ಬರೆದಿದ್ದಾರೆ ಇಲ್ಲಿ. ಅಂದ್ರೆ ಹಾಸ್ಯ ಕುಣಿತ ಉಳಿದ ಕುಣಿತ ಹಾಗಲ್ಲ, ಅದೇ ತಾಳ ಅದೇ ಲಯ ಅದೇ ಬಂಧ ಹಾಗೆ ಗುಂಪುಗಳು ಎಲ್ಲವೂ ಇದ್ರೂ ಸಹ ಅದು ವ್ಯಂಗ್ಯವಾಗಿರ್ತದೆ. ನಮಗೆ ಹಿರಿಯರಾದ ಹೊಸತೋಟದವರನ್ನು ಮಾತು ಹೇಳಿದ್ದು, ನಾನು ಯಾಕೆ ಹೊಸತೋಟದವರನ್ನೇ ಪದೇ ಪದೇ ಹೇಳ್ತೇನೆ ಅಂದ್ರೆ, ನನಗೆ ಅವರ ಕೃತಿ ಮತ್ತು ಮಾತು ಎರಡು ಬಹಳ ಇಷ್ಟವಾದ ಈ ವಿಷಯ. ಅವ್ರು ಹೇಳ್ತಿದ್ರು, ಆಕಾರ ವಿಕಾರದಲ್ಲಿ ಆಕಾರವನ್ನು ಸೃಷ್ಟಿಸಬಹುದಾದದ್ದು ಹಾಸ್ಯ ಅಂತ. ಅಂದ್ರೆ
ಕುಣಿತದಲ್ಲಿ ವಿಕಾರವೇ ಇದ್ರು ಅದಕ್ಕೊಂದು ಆಕಾರ ಇರ್ತಿತ್ತು ಅಂತ, ಅರ್ಥ ಆಕಾರವಾಗಿರ್ಬೇಕು. ಅದನ್ನ ಸಭೆಗೆ ಮುಟ್ಟಿಸುವ ಹೊಣೆಗಾರಿಕೆ ಚಂಡೆ ಮೊದಲೇವ್ರದ್ದೆ, ಹಾಸ್ಯಗಾರರು ಅಂತಲ್ಲ. ಯಾವುದೇ ಯಕ್ಷಗಾನದ ರಂಗದಲ್ಲಿ ವೇಷ ಬಂದ್ರು, ಒಂದು ಸ್ತ್ರೀ ಪಾತ್ರ ಬಂದ್ರು, ಅವರು ಕುಣಿದುದನ್ನ ಮುಟ್ಟುವುದು ಯಾವಾಗ ಕೇಳಿದ್ರೆ ಮೊದಲೇಗಾರರು ಪ್ರಯತ್ನ ಪಟ್ಟಾಗ. ಮತ್ತೆ ಇದು ಮೇಳದ ಕಲೆ, ಯಾರು ಒಬ್ಬರಿಂದ ಆದದ್ದಲ್ಲ, ಎಲ್ಲವರ ಸಹಭಾಗಿತ್ವದಿಂದ ಪ್ರದರ್ಶನ ಆಗಬೇಕೆ ಬಿಟ್ರೆ, ಅದಿಲ್ದೋದ್ರೆ ಒಬ್ಬೊಬ್ಬರೇ ಮಾಡಿದ್ರೆ ನಾವು ಮನೆಯಲ್ಲಿ ಕುಣಿದ ಹಾಗೆ ಪ್ರಯೋಗ ಆಗ್ತದೆ, ಪ್ರದರ್ಶನ ಆಗುದಿಲ್ಲ. ಸಂತೋಷ ಆಗ್ಲಿ. ಶ್ರೀಧರ ಭಟ್ ಮೊಗೇರಿ ಅವರ ಪ್ರತಿಕ್ರಿಯೆ, ಉತ್ತಮ ಹಾಸ್ಯ ಕಲಾವಿದರು ಯಾವುದೇ ಪಾತ್ರವನ್ನು ನಿರ್ವಹಿಸುವಲ್ಲಿ ಅದಕ್ಕೆ ಬೇಕಾದ ಅನುಭವ ಪಡೆದು ಸಮರ್ಥವಾಗಿ ಅಭಿನಯಿಸುತ್ತಿದ್ದರು. ಇವರ ಹಾಸ್ಯದಲ್ಲಿ ಅಶ್ಲೀಲ ಪದಗಳನ್ನು ಬಳಸುತ್ತಿರಲಿಲ್ಲ. ಕುಂಜಾಲು ರಾಮಕೃಷ್ಣರನ್ನು ಆಗಾಗ ಸ್ಮರಿಸುತ್ತಿದ್ದರು. ಧನ್ಯವಾದಗಳು ಅಂತ. ಹಾಗೆ ನಾಗೇಶ್ ಪಾಠಕ್ ಅವರದ್ದು ಇನ್ನೊಂದು ಪ್ರತಿಕ್ರಿಯೆ ಇದೆ. ಮಾತಿನ ಮಂಟಪ ಕಾರ್ಯಕ್ರಮದಿಂದ ಯಕ್ಷಗಾನ ಅಕಾಡೆಮಿಯು ಜನಮಾನಸದಲ್ಲಿ ನೆಲೆಯೂರಿದೆ. ಮತ್ತೆ ಮತ್ತೆ ಭೇಟಿಯಾಗುವ ಅವಕಾಶ ಒದಗಿ ಬರಲಿ ಎಂಬುದಾಗಿ ಮಾನ್ಯ ಅಧ್ಯಕ್ಷರು ಪ್ರತಿ ಬಾರಿ ಹೇಳುವಂತೆ ಇಂತಹ ಕಾರ್ಯಕ್ರಮಗಳನ್ನು ನೋಡುವ ಯೋಗ ನಮಗೆ ಮತ್ತೆ ಮತ್ತೆ ಒದಗಿ ಬರಲಿ. 2021 ಸಾಲಿನಲ್ಲೂ ಕೂಡ ಒಂದಿಷ್ಟು ಕಲಾವಿದರ ಪರಿಚಯವನ್ನು ಮಾಡಿಕೊಡಿ ಅಂತ ಕೇಳಿದ್ದಾರೆ. ಖಂಡಿತವಾಗಿಯೂ ಆ ಕೆಲಸ ಮುಂದುವರಿಯುತ್ತದೆ ಅಂತ ನಾವು ಕೂಡ ಭಾವಿಸ್ತೇವೆ. ಇಂದಿನ ಕಾರ್ಯಕ್ರಮ 102 ಮತ್ತು 100 ಕಲಾವಿದರು. ಇಂದಿನ ಇನ್ನೊಂದು ವಿಶಿಷ್ಟತೆ ಏನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನೋಡ್ತಾ ಬಂದಂತಹ ಅನೇಕ ಮಂದಿಯನ್ನು ಇವತ್ತು ಅವರ ಪ್ರತಿಕ್ರಿಯೆಗಳನ್ನು ಇಲ್ಲಿ ಬರಹದ ರೂಪದಲ್ಲಿ ಓದಿದ್ದೇವೆ. ಇವತ್ತು ಅವರನ್ನು ಅವರ ಮಾತಿನ ಮೂಲಕವೇ ಅವರ ಪ್ರತಿಕ್ರಿಯೆಗಳನ್ನು ತಿಳಿದುಕೊಳ್ಳಬೇಕು ಅಂತನ್ನುವ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ನಿರಂತರವಾಗಿ ನೋಡುವವರಲ್ಲಿ ನಾಗೇಶ್ ಪಾಠಕ್ಕೂ ಅವರು ಒಬ್ಬರಿದ್ದಾರೆ, ಗಣಪತಿ ಹಾಸ್ಪುರ ಅವರಿದ್ರು. ಎಲ್ಲರನ್ನು ನಮಗೆ ಸಂಪರ್ಕ ಸಿಗ್ಲಿಲ್ಲ, ಸಂಪರ್ಕ ಸಂಖ್ಯೆ ಸಿಗ್ಲಿಲ್ಲ, ಹಾಗಾಗಿ ಇಲ್ಲಿ ಆಹ್ವಾನಿಸುವುದಕ್ಕೆ ಸಾಧ್ಯ ಆಗ್ಲಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ. ನಮ್ಮ ಸಂಪರ್ಕಕ್ಕೆ ದೊರೆತಂತಹ ಕೆಲವರನ್ನು ನಾವು ಆಹ್ವಾನಿಸಿದ್ದೇವೆ. ಮೊದಲಾಗಿ ಹಿರಿಯ ಕಲಾವಿದರು, ಈ ಬಾರಿಯ ಯಕ್ಷಗಾನ ಅಕಾಡೆಮಿ ವಾರ್ಷಿಕ ಸಿರಿ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತವರು ಆಗಿರುವಂತ ಹಿರಿಯ ಸ್ತ್ರೀವೇಷಧಾರಿಗಳು ಶ್ರೀಯುತ ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು ಅವರು ನಿರಂತರ ವೀಕ್ಷಕರಾಗಿ ಒಬ್ಬ ಕಲಾವಿದನಾಗಿ ಇನ್ನಿಷ್ಟು ಮಂದಿ ಕಲಾವಿದರ ಜೀವನ ಗಾಥೆಗಳನ್ನು ಕೇಳುವಾಗ ಏನ್ ಅನ್ನಿಸ್ತಾ ಇತ್ತು, ತಮ್ಮ ಪ್ರತಿಕ್ರಿಯೆಗಳನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಮೊದಲಾಗಿ ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಇದೆಯಾ? ನನಗೆ ಕೇಳಿಸ್ತಾ ಇದೆ. ಮೊದಲಾಗಿ ಯಕ್ಷಗಾನ ಅಕಾಡೆಮಿಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಂ ಎ ಹೆಗ್ಡೆ ಅವರಿಗೆ ಹಾಗೂ ಸರ್ವ ಸದಸ್ಯರಿಗೆ ಮತ್ತು ರಿಜಿಸ್ಟ್ರ್ ಅವರಿಗೆ ಅಭಿನಂದನೆಗಳನ್ನು ಮೊದಲಾಗಿ ಸಲ್ಲಿಸ್ತೇನೆ. ಮಾತಿನ ಮಂಟಪ ಎಂಬಂತಹ ಒಂದು ಪರಿಕಲ್ಪನೆ ಬಹಳ ವಿಶೇಷವಾದದ್ದು. ಯಾಕಂದ್ರೆ ಕಲಾವಿದನನ್ನು ರಂಗದಲ್ಲಿ ರಂಗಮಂಟಪದಲ್ಲಿ ಅಭಿಮಾನಿಗಳು ನೋಡಿರ್ತಾರೆ ಹೊರತು ಕೆಲವರಿಗೆ ನಿಜ ಜೀವನದಲ್ಲಿ ಅವರ ಕಷ್ಟ ಸುಖಗಳೇನು, ಅವರ ಬದುಕಿನ ಒಳ ಹೊರಗುಗಳೇನು, ಮತ್ತೆ ನಡೆದು ಬಂದ ರೀತಿ ಹೇಗೆ, ಇದು ಯಾವುದು ಗೊತ್ತಿರುವುದಿಲ್ಲ. ಮತ್ತೆ ಕಲಾವಿದನಾದವನಿಗೆ ಕಲಾ ಬದುಕಿನಲ್ಲಿ ತೊಡಗಿಸಿಕೊಳ್ಳುವಾಗ ಮನೆಯವರ ಸಹಕಾರ, ಸಹಕಲಾವಿದರ ಒಡನಾಟದ ಸಂಪರ್ಕ, ಅಭಿಮಾನಿಗಳ ಸಂಪರ್ಕ, ಇದನ್ನೆಲ್ಲ ಬಿಚ್ಚು ಮನಸ್ಸಿನಿಂದ ಹೇಳುವುದಕ್ಕೆ ಯಕ್ಷರಂಗದಲ್ಲಿ ರಂಗಮಂಟಪದಲ್ಲಿ ಮಿಂಚಿದ ಕಲಾವಿದನನ್ನ ಮಾತಿನ ಮಂಟಪದಲ್ಲಿ ಕೂತುಕೊಳಿಸಿ ಅವರ ಮೂಲಕವಾಗಿ ಕಲಾವಿದನನ್ನು, ಕಲಾವಿದನ ಒಳಗಿರುವ ಕಲಾವಿದನನ್ನು ಮಾತನಾಡಿಸುವಂತಹ ಈ ವಿಶೇಷ ರೀತಿಯ ಪರಿಕಲ್ಪನೆಯೇ ನನಗೆ ಬಹಳ ಹಿಡಿಸಿದ್ದು, ನನಗೆ ಬಹಳ ಸಂತೋಷವನ್ನು ತಂದಿತ್ತಿದ್ದು. ಈಗ ಇತ್ತೀಚಿನ ಕೆಲವು ಕಲಾವಿದರ ಪರಿಚಯಗಳನ್ನ ಮಾಡಿಕೊಳ್ಳುವಾಗ ನನಗೆ ನನ್ನ ಕೆಲವು ಸಂದರ್ಭ ಒದಗಿ ಬರಲಿಲ್ಲ, ಅಂದ್ರೆ ಬೇರೆ ಬೇರೆ ಒತ್ತಡಗಳು ಕಾರಣಗಳು ಇದ್ದದ್ರಿಂದ ನನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಆದ್ರೆ ಈ ಮಾತಿನ ಮಂಟಪ ಪ್ರಾರಂಭವಾಗುವಾಗ ಎಷ್ಟು ಹೊತ್ತಿಗೆ ಪ್ರಾರಂಭ ಆಗ್ತದೆ ಅಂತ ಕಾಯ್ತಾ ಇದ್ದವರಲ್ಲಿ ನಾನು ಒಬ್ಬ. ನನಗೆ ಬೇರೆ ಬೇರೆ ಕಲಾವಿದರ ಪರಿಚಯವನ್ನು, ಅವರು ಆಡುವಂತಹ ಮಾತುಗಳನ್ನು ಮತ್ತು ಅವರು ನಡೆದು ಬಂತಹ ರೀತಿ, ಅವರು ಅನುಭವಿಸುವಂತಹ ಕಷ್ಟಗಳು, ಅವ ಕಲಾವಿದನಾಗಿ ರೂಪುಗೊಳ್ಳುವಲ್ಲಿ ಅವರಿಗೆ ಆದಂತಹ ವಿಶೇಷತೆಗಳು ಅಥವಾ ಸನ್ನಿವೇಶಗಳು ಯಾವ ರೀತಿ ಒದಗಿ ಬಂತು, ಹೇಗೆ ಕಲಾವಿದನಾದ, ಇದೆಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳುವಾಗ ನನಗೆ ತುಂಬಾ ಸಂತೋಷ ಆಗುತ್ತದೆ. ಪ್ರತಿಯೊಬ್ಬ ಕಲಾವಿದನ ಹಿಂದೆಯೂ ಒಂದೊಂದು ರೀತಿಯ ಕಷ್ಟಗಳು ಅಥವಾ ಸುಖಗಳು, ಹಿತವಾದಂತಹ ಅನುಭವಗಳು ಒಂದಲ್ಲ 10 ರೀತಿಯದ್ದು ನನಗೆ ಈ ಮಾತಿನ ಮಂಟಪದ ಮೂಲಕವಾಗಿ ಕಾಣಿಸುವುದಕ್ಕೆ ಪ್ರಾರಂಭವಾಯಿತು. ಹಾಗಾಗಿ ನನಗೆ ತುಂಬಾ ಇಷ್ಟವಾಯಿತು. ಅದಕ್ಕಾಗಿ ಮತ್ತೊಮ್ಮೆ ನಾನು ಯಕ್ಷಗಾನ ಅಕಾಡೆಮಿಯ ಎಲ್ಲರಿಗೂ
ನಾನು ನಮನವನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಶ್ರೀಯುತ ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು ಅವರಿಗೆ. ಮುಂದೊಂದು ದಿವಸ ನೀವು ಈ ವೇದಿಕೆಯಲ್ಲಿ ನಿಮ್ಮ ಜೀವನ ಗಾಥೆಯನ್ನು ತಿಳಿಯುವಂತ ಅವಕಾಶವನ್ನು ನಮಗೆ ಒದಗಿಸಿಕೊಡಿ ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಒಂದು ಮಾತು ಮೇಡಮ್ ಹೇಳಿ, ಈ ಮಾತಿನ ಮಂಟಪದಲ್ಲಿ ಕಲಾವಿದರ ಬಗ್ಗೆ ಕಲಾವಿದರ ಜೀವನದ ಬಗ್ಗೆ ಕೇಳಿ ತಿಳಿಯುವಾಗ ಕೊನೆಗೆ ನಮ್ಮ ಅಧ್ಯಕ್ಷರು ಗೌರವಾನ್ವಿತ ಅಧ್ಯಕ್ಷರು ಹೇಳುವಂತಹ ಮಾತುಗಳು ಸಮಯೋಚಿತವಾದಂತಹ ವಿಶೇಷತೆಗಳು ಅಥವಾ ವಿಷಯಗಳು ಅದನ್ನು ಕೇಳುವುದಕ್ಕೂ ಬಹಳ ಆಸಕ್ತಿ ನಮಗೆ ಹುಟ್ಟಿಕೊಂಡಿತ್ತು. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಅದನ್ನೆಲ್ಲ ವಿಸ್ತರಿಸಿ ಅವರು ತಿಳಿಸ್ತಾ ಇದ್ರು. ಹಾಗಾಗಿ ಅದ್ರ ಬಗ್ಗೆಯೂ ನಮಗೆ ಅಭಿಮಾನ. ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರು ಎಂ ಎಲ್ ಸಾಮಗ್ರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ, ನನ್ನ ಆತ್ಮೀಯ ಮಿತ್ರರು ಹೌದವರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅವರು ಇದ್ದಾರೆ ಎನ್ನುವುದು ನನ್ನ ಸಂತೋಷಕ್ಕೆ ಮತ್ತೊಂದು ಕಾರಣ. ಮತ್ತೆ ಇನ್ನೂ ಒಂದು ಕಾರಣ, ಈ ಮಾತಿನ ಮಂಟಪದಲ್ಲಿ ನೀವು ಬಂದು ಈ ಪ್ರಸ್ತಾವನೆಯನ್ನು ಮಾಡಿ ನಗುಮುಖದಿಂದ ಈ ಕಾರ್ಯಕ್ರಮವನ್ನು ನೀವು ಪ್ರಾರಂಭಿಸುತ್ತಿರಲ್ಲ, ಇದನ್ನು ನೋಡುವುದೇ ನಮ್ಮ ಸೌಭಾಗ್ಯ. ಯಾಕೆಂದ ಹೇಳಿದ್ರೆ ಕಾರ್ಯಕ್ರಮದ ಈ ಕಾರ್ಯ ನಿರ್ವಹಣೆ ಉಂಟಲ್ಲ, ನಿರೂಪಣೆ, ಅದು ಮೆಟ್ಟಿಗಲಿದ್ದಾಗೆ ಅದು ಸ್ವಾರಸ್ಯಪೂರ್ಣವಾಗಿ ಇರಬೇಕು. ಅದು ಇದ್ರೆ ಮಾತ್ರ ಮತ್ತಿನ ಕಾರ್ಯಕ್ರಮ ನೋಡುವುದಕ್ಕೆ ಆಸಕ್ತಿ ಹುಟ್ಟುತ್ತದೆ ನಮಗೆ. ಹಾಗಾಗಿ ಇದರಲ್ಲಿ ನಿಮ್ಮದು ಬಹುಪಾಲು ಉಂಟು ಅಂತ ಹೇಳುವುದಕ್ಕೆ ನನಗೆ ಹೆಮ್ಮೆ ಆಗ್ತಾ ಉಂಟು. ಮತ್ತೆ ನೀವು ಕೇವಲ ಕಾರ್ಯಕ್ರಮ ನಿರೂಪಕ್ಕೆ ಮಾತ್ರ ಅಲ್ಲ, ನೀವೊಬ್ಬ ಕಲಾವಿದೆಯೇ ಹೌದು, ಯಕ್ಷಗಾನದ ಕಲಾವಿದೆ ನೀವು. ಹಾಗಾಗಿ ನಿಮ್ಮ ಬಗ್ಗೆ ಹೇಳುವುದಕ್ಕೆ ನಮಗೆ ಮಾತುಗಳು, ನನಗೆ ಯಾಕೋ ಶಬ್ದದಾರಿದ್ರೆ ಉಂಟಾಗ್ತಾ ಉಂಟು, ಅದನ್ನು ಹೇಳುವುದಿಲ್ಲ. ನಾನು ಸಂತೋಷ ಆಗ್ತಾ ಉಂಟು, ನನಗೆ ಒಟ್ಟಿನಲ್ಲಿ ಸಂತೋಷ ಆಗಿದೆ ನನಗೆ ಕಾರ್ಯಕ್ರಮ. ಈಗ ಒಬ್ಬ ಇದು ಮಾತಿನ ಮಂಟಪ ಎನ್ನುವುದು ಒಬ್ಬ ಕ್ರಿಕೆಟಿನ ಆಟಗಾರ ಮೊದಲ ಪಂದ್ಯದಲ್ಲಿ ಶತಕ ಸೆಂಚುರಿಯನ್ನು ಹೊಡೆದ್ರೆ ಎಷ್ಟು ಸಂತೋಷ ಆಗ್ತದೆ, ಹಾಗೆ ಮಾತಿನ ಮಂಟಪ ಶತಕವನ್ನು ದಾಟಿದೆ ಅಂತ ಹೇಳುವಾಗ ಮತ್ತೂ ಸಂತೋಷ ಆಗುತ್ತದೆ. ಇನ್ನು ಈ ಸಂದರ್ಭದಲ್ಲಿ ನಿಲ್ಲಿಸಿದಿರಿ ಅನ್ನೋದು ಬೇಸರ ನನಗೆ, ಬಹಳ ಬೇಗ ನಿಲ್ಲಿಸಿದಿರಿ ಅಂತ. ಆದರೆ ಅದಕ್ಕೆ ಕಾರಣ ಬಹುಶಃ ಈಗ ಮೇಳಗಳೆಲ್ಲ ಪ್ರಾರಂಭ ಆಯಿತು, ಕಲಾವಿದರೆಲ್ಲ ಈ ಸಂದರ್ಭದಲ್ಲಿ ಸಿಕ್ಕುವುದು ಸ್ವಲ್ಪ ಕಷ್ಟ ಅಂತ ಇರಬೇಕು ಅಂತ ನನ್ನ ಅನಿಸಿಕೆ. ಆದರೂ ಮುಂದಿನ ಕಂತಿನಲ್ಲಾದರೂ ಈ ಮಾತಿನ ಮಂಟಪವನ್ನು ಮುಂದುವರಿಸಬೇಕು. ಯಾಕಂತ ಹೇಳಿದ್ರೆ ಮಾತಿನ ಮಂಟಪ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಬಂತು, ಅದೆಷ್ಟೋ ಸಾವಿರ ಸಾವಿರ ಮಂದಿಯನ್ನು ಮುಟ್ಟಿತು, ಸಾವಿರ ಸಾವಿರ ಮಂದಿ ಇದನ್ನು ನೋಡುವಂತಹ ಒಂದು ವೇದಿಕೆ ಸೃಷ್ಟಿಯಾಯಿತು ಅಂತ ಹೇಳುವುದಕ್ಕೆ ನನಗೆ ಅಭಿಮಾನ ಆಗ್ತಾ ಉಂಟು. ಧನ್ಯವಾದಗಳು ಸರ್. ಖಂಡಿತವಾಗಿಯೂ ಮುಂದುವರಿಯುತ್ತದೆ, ನಿಮ್ಮ ಈ ಹಾರ್ದಿಕವಾದಂತಹ ಈ ಶುಭಾಶಯಗಳು ಖಂಡಿತವಾಗಿಯೂ ಫಲ ಕೊಡ್ತದೆ ಅಂತ ನಾವು ಕೂಡ ಭಾವಿಸ್ತೇವೆ. ಮತ್ತೊಮ್ಮೆ ನೀವು ಇಷ್ಟೊಂದು ಸಮಯವನ್ನು ನಮಗಾಗಿ ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ದೂರದ ಕುವೈತ್ನಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನೋಡ್ತಾ ಇದ್ದಂತವರು ಸ್ವತಃ ಕಲಾವಿದರು ಆಗಿರುವಂತಹ ಕಲಾ ಪೋಷಕರು ಆಗಿರುವಂತಹ ರಫೀಕ್ ಉದ್ದೀನ್ ಅವರು. ಅವರು ಇವತ್ತು ಇಲ್ಲಿ ನಮಗೆ ನೇರ ಸಂಪರ್ಕದಲ್ಲಿದ್ದಾರೆ, ಅವರು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಮೊತ್ತ ಮೊದಲಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸರ್ವ ಸದಸ್ಯರು, ಅಧ್ಯಕ್ಷರು ಹಾಗೂ ಸದಸ್ಯ ಸಂಚಾಲಕರಾದಂತಹ ಆರತಿ ಪಡ್ರಮ್ಮಯ್ಯವರಿಗೂ ನಮಸ್ಕರಿಸಿ, ಈಗ ನಾನು ನಿರಂತರವಾಗಿ ಈಗ 101ನೇ ಕಂತು ಮಂಟಪ ಮಾತಿನ ಮಂಟಪ ನಡೀತಾ ಇತ್ತು. ಆದರೆ ನನಗೆ ಕೆಲವೊಂದು ಸಂವಾದಗಳನ್ನು ನೋಡಲು ಅನಾನುಕೂಲ ಆಯಿತು, ಆದರೆ ನಿರಂತರ ನೋಡ್ತಾ ಇದ್ದೆ. ಯಕ್ಷಗಾನ ಅಕಾಡೆಮಿಯ ಈ ಕಾರ್ಯಕ್ರಮ ಬಹಳ ಚಂದವಾಗಿ ಮೂಡಿ ಬಂದಿತ್ತು, ಬರುತ್ತಾವೂ ಇದೆ. ಇದರಲ್ಲಿ ಮೂಡಲಪಾಯ ಪಡುವಲಪಾಯ ಎಷ್ಟೋ ನಮಗೆ ಅರಿಯದಂತ, ಅಂದ್ರೆ ನಾವು ಹೆಚ್ಚಾಗಿ ತೆಂಕಿನ ಕಲಾವಿದರ ಹೆಚ್ಚು ಪರಿಚಯ, ಬಡಗಿನ ಕಲಾವಿದರ ಪರಿಚಯ ಉಂಟು ಅಂತ. ಆ ಪರಿಚಯ ಇಲ್ಲದ ಕಲಾವಿದರ ಕೂಡ ಅವರ ಜೀವನ ಕತೆ, ಅವರು ಕಲಾವಿದರ ಬದುಕು ಹೇಗೆ ಎನ್ನುವಂತ ಒಂದು ಅವರ ಅಂತರಂಗದ ಮಾತುಗಳನ್ನ ನಾವು ಆಲಿಸಿದ್ದೇವೆ, ತುಂಬಾ ಸಂತೋಷ ಪಟ್ಟಿದ್ದೇವೆ. ಅವರ ಬದುಕು ಹೇಗಿತ್ತು ಅದನ್ನು ನಮಗೂ ಒಂದು ಅನುಭವ ಆಗಿತ್ತು. ಅಷ್ಟೇ ಅಲ್ಲದೆ ಮತ್ತೊಂದು ವಿಷಯ, ಈ ಮೂಡಲಪಾಯ ನಾವು ಕೇಳಿದ್ದೇ ಇಲ್ಲ. ಕಿವಡಗಾದ್ರೂ ನಮಗೂ ಗೊತ್ತು ಕಲಾ ಪ್ರಕಾರ ಹೇಗೆ ಇದು ಇತ್ತು ಎಂಬುದು.
ಮೂಡಲಪಾಯ ನಮಗೂ ಪರಿಚಯ ಇರಲಿಲ್ಲ. ಆದ್ರೆ ಮೂಡಲಪಾಯ ಯಕ್ಷಗಾನದ ಬಗ್ಗೆಯೂ ಈ ಮಾತಿನ ಮಂಟಪದಲ್ಲಿ ನಿರಂತರವಾಗಿ ಎಷ್ಟು ಅದರಲ್ಲಿ ಎಷ್ಟು ಸಂವಾದಗಳು ಬಿಟ್ಟು ಹೋಗಿದೆ ಗೊತ್ತಿಲ್ಲ. ಕೆಲವಂತೂ ನಾನು ಕೇಳಿದ್ದೇನೆ, ನಮಗದೊಂದು ಹೊಸ ಅನುಭವ. ಇನ್ನೊಂದು ವಿಷಯ, ಈ ಕಲಾವಿದರು ಇದರಲ್ಲಿ ಹಿಮ್ಮೇಳ ಕಲಾವಿದರು ವೇಷಧಾರಿಗಳು ಎಲ್ಲರ ಪರಿಚಯ ಆಗಿದೆ. ನನ್ನದು ಒಂದು ಅನಿಸಿಕೆ ಕೂಡ ಇತ್ತು, ಈಗ ಯಕ್ಷಗಾನದಲ್ಲಿ ಕಲಾವಿದರೇ ಹೌದು ಪ್ರಾಮುಖ್ಯ ಹೌದು, ಈ ಕಲಾವಿದರ ಹಿಂದೆ ಈ ಬಹಳಷ್ಟು ನೇಪಥ್ಯ ಕಲಾವಿದರು ಇರ್ತಾರೆ, ಅವರಿಗೂ ಅಷ್ಟು ಪ್ರಾಮುಖ್ಯತೆ ಇದೆ ನನ್ನ ಅನಿಸಿಕೆ. ಯಾಕೆ ನಾವು ಕೂಡ ಅವರ ಪರಿಚಯವನ್ನು ಕೂಡ ಮಾಡಬಾರದು? ಈಗ ಒಂದು ಒಂದೊಂದು ಮೇಳದಲ್ಲಿ ಎಷ್ಟೋ ವರ್ಷ ನೇಪಥ್ಯ ಕಲಾವಿದರಾಗಿ ದುಡಿತ ಅದೆಷ್ಟೋ ಕಲಾವಿದರಿದ್ದಾರೆ, ಅವರದ್ದು ಕೂಡ ಒಂದು ಪರಿಚಯ ನಮ್ಮ ಮಾತಿನ ಮಂಟಪದಲ್ಲಿ. ಈಗ 100ನೇ ಕಂತು ಆಯ್ತು, ಇನ್ನು ಮುಂದೆ ಕಂತು 2 ಮಾತಿನ ಮಂಟಪ 2 ಅದ್ಯಾವ ಈಗಾದ್ರೂ ಕಲಾವಿದರು ಮೇಳಕ್ಕೆ ತಿರುಗಾಟಕ್ಕೆ ಹೋಗ್ತಾರೆ ಸಮಯಕ್ಕಿಲ್ಲ, ಮಳೆಗಾಲದಲ್ಲಿ ಇದನ್ನು ಮುಂದುವರಿಸಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಆಗ್ಲಿ, ಧನ್ಯವಾದಗಳು. ಆ ಪ್ರಯತ್ನವನ್ನು ಮಾಡ್ತೇವೆ. ನೇಪಥ್ಯ ಕಲಾವಿದರ ಪೈಕಿ ಒಂದಿಬ್ಬರನ್ನ ಮಾತನಾಡಿಸಿದ್ದೇವಷ್ಟೇ, ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಕಲಾವಿದರನ್ನು ಮಾತನಾಡಿಸುವಂತಹ ಬದ್ಧತೆ ನಮಗೂ ಇದೆ. ಅದೇ ರೀತಿಯಲ್ಲಿ ಇಲ್ಲಿಯ ತನಕ ಯಾವುದೇ ಮಹಿಳಾ ಕಲಾವಿದರನ್ನು ಮಾತನಾಡಿಸಲಿಲ್ಲ ಅಂತನ್ನೋ ಒಂದು ಸಣ್ಣ ಆಕ್ಷೇಪ ಕೂಡ ಇದೆ. ಹವ್ಯಾಸಿ ಕಲಾವಿದರನ್ನು ಪರಿಗಣಿಸಲಿಲ್ಲ ಅಂತನ್ನುವ ಆಕ್ಷೇಪ ಇದೆ. ತಾಳಮದ್ದಳೆ ಕಲಾವಿದರನ್ನು ಕರೀಲಿಲ್ಲ ಅಂತನ್ನುವ ನೋವು ಅನೇಕ ಮಂದಿಗಿದೆ. ಇದನ್ನು ಈ ಎಲ್ಲಾ ವಿಭಾಗದಿಂದಲೂ ಕೂಡ ಖಂಡಿತವಾಗಿ ಕಲಾವಿದರನ್ನ ಗುರುತಿಸುವ, ಪರಿಚಯಿಸುವ, ಅವರ ಮಾತುಗಳನ್ನು ಕೇಳುವಂತಹ ಅವಕಾಶ ನಮಗೂ ಆಗ್ಲಿ ಅಂತನ್ನುವ ಆಶಯ ನಮ್ಮದು ಕೂಡ. ಧನ್ಯವಾದಗಳು ರಫೀಕುದ್ದೀನ್ ಅವರಿಗೆ ತಮ್ಮ ಪ್ರತಿಕ್ರಿಯೆಗಳಿಗಾಗಿ. ಇನ್ನೋರ್ವ ಹಿರಿಯ ಕಲಾವಿದರು, ಕಲಾ ಪೋಷಕರು, ಯಕ್ಷಗಾನ ಗುರುಗಳು ಹಾಗೂ ಹಿರಿಯ ಯಕ್ಷಗಾನ ಗುರುಗಳ ಆತ್ಮೀಯ ಸಂಬಂಧಿಯೂ ಆಗಿರುವಂತಹ ಯಕ್ಷಗಾನ ಅಕಾಡೆಮಿಯ ವಾರ್ಷಿಕ ಯಕ್ಷಸಿರಿ ಪ್ರಶಸ್ತಿ ಪುರಸ್ಕೃತರೂ ಆದ ದೂರದ ಪೂನಾದಲ್ಲಿ ಇರುವಂತಹ ಮದಂಗಲ್ಲು ಆನಂದ ಭಟ್ಟರು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ, ಕೇಳ್ತದ? ಕೇಳ್ತದೆ, ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮಸ್ಕಾರ, ಮಾತಾಡ್ಲಿಕ್ಕೆ ಏನು ಇಲ್ಲ, ಎಲ್ಲಾ ವಿಷಯವನ್ನು ಪ್ರತಿಯೊಬ್ಬರು ಸರಿಯಾಗಿ ವಿವರವಾಗಿ ಮಾತಾಡಿದ್ದಾರೆ, ಅದನ್ನೇ ನಾನು ಪುನಃ ಹೇಳುವುದಕ್ಕೆ ಅದಕ್ಕೆ ಅರ್ಥವೂ ಇಲ್ಲ, ಸಮಯವೂ ಕೂಡ ವೇಸ್ಟ್ ಆಗ್ತದೆ. ಮುಖ್ಯವಾಗಿ ಹೇಳುವುದು ಏನೆಂದರೆ, ನನ್ನ ಅನಿಸಿಕೆಯನ್ನು ನನಗೆ ಹೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಿಗೂ ಹಾಗೂ ಮಿಕ್ಕುಳಿದಂತ ಸದಸ್ಯರಿಗೂ ಮುಖ್ಯವಾಗಿ ಆರತಿ ಭಟ್ಟರವರಿಗೆ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಕಾಲಕ್ಕೆ ಸರಿಯಾಗಿ ನನ್ನ ಅನಿಸಿಕೆ ಕಾಲಕ್ಕೆ ಸರಿಯಾಗಿ ವಿಡಿಯೋ ಆನ್ ಮಾಡ್ಕೊಳ್ಬೇಕು, ನನಗೆ ಅದು ಗೊತ್ತಿಲ್ಲ. ನಮಸ್ಕಾರ, ಹೇಳುವುದಕ್ಕೆ ಏನು ವಿಶೇಷ ಏನಿಲ್ಲ, ಎಲ್ಲಾ ವಿಷಯವನ್ನು ಪ್ರತಿಯೊಬ್ಬರು ಸರಿಯಾಗಿ ವಿವರಿಸಿದ್ದಾರೆ, ಪುನಃ ಅದರನ್ನು ವಿವರಿಸಿದಕ್ಕೆ ಅರ್ಥವಿಲ್ಲ. ಮುಖ್ಯವಾಗಿ ನಾನು ಹೇಳುವುದೇನೆಂದರೆ, ನನಗೆ ಈ ಅನಿಸಿಕೆಯನ್ನು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಯಕ್ಷಗಾನ ಅಕಾಡೆಮಿ
ಅದರ ಅಧ್ಯಕ್ಷರಾದಂತಹ ಹೆಗ್ಗಡೆಯವರಿಗೂ ಹಾಗೂ ಮಿಕ್ಕುಳಿದಂತಹ ಸದಸ್ಯರಿಗೂ ಮುಖ್ಯವಾಗಿ ಆರತಿ ಪಟ್ಟಣ್ಣನಿಗೂ ನಾನು ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಯಕ್ಷಗಾನದ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾನು ನೋಡಿದ್ದೇನೆ, ನಿಮ್ಮ ಅಕಾಡೆಮಿಯ ಕಾರ್ಯಕ್ರಮ ನಾನು ನೋಡಿದ್ದೇನೆ ಅಂತ ಹೇಳುವುದರಲ್ಲಿ ತಪ್ಪಿಲ್ಲ. ನನ್ನ ಮುಖ್ಯವಾದ ಅನಿಸಿಕೆ ಏನೆಂದರೆ, ಕಾಲಕ್ಕೆ ಸರಿಯಾಗಿ ಯಕ್ಷಗಾನದಲ್ಲಿ ವ್ಯತ್ಯಾಸ ಆಗುತ್ತಾ ಉಂಟು, ಅದನ್ನು ನಾವು ಒಪ್ಪಿಕೊಳ್ಳಬೇಕು. ಈ ತನಕ ಈ ಮಾತಿನ ಮಂಟಪದಲ್ಲಿ ಮಾಡಿದಂತ ಹಿರಿ ಹಿರಿ ಕಲಾವಿದರು ಕೂಡ ಇದನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ನನಗೆ ಬೇಸರ ಆಗುವುದೇನೆಂದರೆ, ಈ ಯಕ್ಷಗಾನದಲ್ಲಿ ಹೆಚ್ಚಿನ ದೊಡ್ಡ ದೊಡ್ಡ ಕಲಾವಿದರು ಬಡತನದಿಂದಲೇ ಬಂದವರು, ವಿದ್ಯಾಭ್ಯಾಸವನ್ನು ಮಾಡಲು ಸಾಧ್ಯವಿಲ್ಲದೆ ವಿದ್ಯೆಯನ್ನು 5ನೇ 6ನೇ ಕ್ಲಾಸಿನಲ್ಲಿ ನಿಲ್ಲಿಸಿ ಯಕ್ಷಗಾನಕ್ಕೆ ಬಂದು ಹೊಟ್ಟೆ ತುಂಬಿಸೋದಕ್ಕಾಗಿ ಬಂದವರು. ಆಮೇಲೆ ಅವರು ಬಹಳ ದೊಡ್ಡ ಪಾಂಡಿತ್ಯವನ್ನು ಹೊಂದಿದ್ದಾರೆ. ಈಗಿನ ಕಾಲದಲ್ಲಿ ವಿದ್ಯಾವಂತರು ಕೂಡ ಯಕ್ಷಗಾನಕ್ಕೆ ಬರುತ್ತಾ ಇದ್ದಾರೆ, ಆದರೆ ಮೊದಲು ಈ ರೀತಿ ಇರಲಿಲ್ಲ. ಇದು ನನಗೆ ಬಹಳ ಬೇಸರದ ಸಂಗತಿ. ಏನೇ ಆಗಲಿ, ಯಕ್ಷಗಾನ ಈ ಅಕಾಡೆಮಿಯವರು ಮಾಡಿದಂತಹ ಮಾತಿನ ಮಂಟಪ ಕಾರ್ಯಕ್ರಮದಲ್ಲಿ ಎಷ್ಟೆಷ್ಟೋ ಮೂಲೆ ಮೂಲೆಯಲ್ಲಿ ಇದ್ದಂತಹ ಕಲಾವಿದರನ್ನು ಎಳೆದನ್ನು ಈ ಮಾಧ್ಯಮದಲ್ಲಿ ಅನಿಸಿಕೆಯನ್ನು ಎಲ್ಲರಿಗೂ ತೋರಿಸಿಕೊಟ್ಟಂತ ಈ ಒಂದು ಕಾರ್ಯಕ್ರಮ ನಿಜವಾಗಿ ಕೂಡ ಶ್ಲಾಘನೀಯವಾದಂತಹ ಕಾರ್ಯಕ್ರಮ. ಇದು ಇದ್ದು ಕೂಡ ಇದೇ ರೀತಿ ಮುಂದುವರಿಯಲಿ, ಎಷ್ಟೋ ಕಲಾವಿದರು ಮೂಲೆ ಮೂಲೆಯಿಂದ ಬಂದು ಅವರ ಅನಿಸಿಕೆಯನ್ನು ಹೇಳಲಿ. ಈಗ ಇವರು ಹೇಳಿದಂತೆ ನೇಪಥ್ಯ ಕಲಾವಿದರು, ತಾಳಮತ್ತೆ ಕಲಾವಿದರು ಬಹಳಷ್ಟು ಒಳ್ಳೆಯದು. ಇಷ್ಟೇ ನಾನು ಹೇಳುತ್ತೇನೆ. ಧನ್ಯವಾದಗಳು ಮದಂಗಲ್ಲು ಆನಂದ ಭಟ್ ಅವರಿಗೆ. ನಿಮ್ಮ ಈ ಪ್ರತಿಕ್ರಿಯೆಗಳಿಗಾಗಿ, ಈ ಸಮಯವನ್ನು ಈ ಕಾರ್ಯಕ್ರಮಕ್ಕಾಗಿ ಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಇನ್ನೋರ್ವ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ, ಸಾಮಾನ್ಯವಾಗಿ ಪ್ರತಿ ಕಾರ್ಯಕ್ರಮದಲ್ಲೂ ಮೊದಲ ಪ್ರತಿಕ್ರಿಯೆ ಅವರದೇ ಅಂತನ್ನುವ ಹಾಗೆ ಇದರಲ್ಲಿ ಭಾಗವಹಿಸಿದ್ದಂಥವರು ಎಂಎಲ್ ಭಟ್ ಮರವಂತೆ ಅವರು. ಅವರು ಇಲ್ಲಿ ಸಂಪರ್ಕದಲ್ಲಿದ್ದಾರೆ, ದಯಮಾಡಿ ಪ್ರತಿಕ್ರಿಯಿಸಬೇಕು, ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಿದೆ. ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಆನ್ ಆಪ್ಷನ್ ಕಾಣ್ತಾ ಇಲ್ಲ. ಆಡಿಯೋ ಕನೆಕ್ಟ್ ಮಾಡುವ ಹತ್ರವೇ ಇನ್ನೊಂದು ಕ್ಯಾಮರಾದ ಚಿತ್ರ ಇರ್ತದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕನೆಕ್ಟ್ ಆಗ್ತೀರಿ. ಇಲ್ಲ, ಅದು ಹಿಂದೆ ಹೋಯ್ತು. ಆಗ್ಲಿ, ಮಾತನಾಡಿ ಸರ್. ಮೇಡಮ್, ಯಕ್ಷಗಾನ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ, ಆಮೇಲೆ ಸ್ಪೆಷಲಿ ಅಧ್ಯಕ್ಷರು ಮತ್ತು ನಿಮಗೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ತಿಳಿಸ್ತೇನೆ. ಯಾಕಂದ್ರೆ ಈ ಕಾರ್ಯಕ್ರಮ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಇಷ್ಟು ಚೆನ್ನಾಗಿ ಬರ್ತದೆ ಅಂತ ನಾವು ಕಲ್ಪನೆ ಮಾಡಿಕೊಳ್ಳೋದು ಕೂಡ ಕಷ್ಟವೇ ಆಗಿತ್ತು. ಅದೊಂದು ಅದ್ಭುತ ಕಾರ್ಯಕ್ರಮ, ಆಮೇಲೆ ಜನಾಕರ್ಷಣೆ ಕಾರ್ಯಕ್ರಮ, ಆಮೇಲೆ ಅದು ಕಲಾವಿದ ಮಿತ್ರ ಅಂದ್ರೆ ಆರ್ಟಿಸ್ಟ್ ಫ್ರೆಂಡ್ಲಿ ಆಗಿ ಕೂಡ ಬಂತು. ಕೆಲವು ಕಲಾವಿದರಂತೂ ಭಾವನಾತ್ಮಕ ಲೋಕಕ್ಕೆ ಹೋದ್ರು. ಉದಾಹರಣೆಗೆ ಕೆ ಎಚ್ ದಾಸಪ್ರಯಿ ಅವರಿರ್ಬೋದು, ಪುತ್ತೂರು ಶ್ರೀಧರ ಭಂಡಾರಿ ಅಂತವ್ರು ಇರ್ಬೋದು, ಅಥವಾ ಭಾಗವತರು ಕೂಡ ಅಷ್ಟೇ. ಅಮ್ಮಣ್ಣಯ್ಯರಂತೂ ಬಹಳ ಭಾವಾತಿಕ್ರೇಖದಿಂದ ಹಾಡಿದ್ರು, ಕುತ್ತಿಗೆ ಹೊಳ್ರು, ಆಮೇಲೆ ಪದ್ಯಾಣಗಳ ಹೆಸರು ಹೇಳ್ತಾ ಹೋದ್ರೆ ತುಂಬಾ 100 ಜನರು ಇದ್ದಾರೆ. ಎಲ್ಲ ವಿಶೇಷವಾದ ಕಾರ್ಯಕ್ರಮ ಆಗಿತ್ತು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ, ಅಕಾಡೆಮಿಯ ಸದಸ್ಯರು ರಮೇಶ್ ಬೇಗಾರ್ ಇರ್ಬೋದು, ಅಥವಾ ದಿವಾಕರ್ ಹೆಗ್ಡೆಯವರು ಇರ್ಬೋದು, ಅಥವಾ ಕೆ ಎಂ ಶೇಖರ್ ಕಲ್ಚರರು, ನಿರ್ಮಲ ಮೇಡಮ್ ಕೂಡ, ಅಂದ್ರೆ ನಮ್ಗೆ ಏನ್ ಬೇಕಿತ್ತು ಅನ್ನುವ ಪ್ರಶ್ನೆ ಕೇಳಿ ಆ ಉತ್ತರವನ್ನ ಹೊರಗೆ ಹಾಕಿಸ್ತಿದ್ರು. ಕೇಳಿಸ್ತದೆಲ್ಲ ಮೇಡಮ್, ನನ್ನ ಚಿತ್ರ ಬರ್ತಿಲ್ಲ. ಆಮೇಲೆ ಅದರಲ್ಲಿ ಎಲ್ಲ ಹೇಳ್ಕೊಳ್ಬೇಕಾದ ಮುಖ್ಯ ಅಂಶ ಅಂದ್ರೆ, ಅಧ್ಯಕ್ಷರು ಎಂ ಎ ಹೆಗ್ಡೆಯವರು ಅದನ್ನ ಸಮ್ ಅಪ್ ಮಾಡ್ತಿದ್ರು. ಕೇಳಿಸ್ತಿಲ್ಲ ಎಂಎಲ್ ಭಟ್ ಅವರೇ? ಎಂಎಲ್ ಭಟ್ ಕೇಳಿಸ್ತಾ ಇಲ್ಲ. ವಿಮರ್ಶಕರು ಇರ್ಬೋದು, ಪ್ರಸಂಗಕರ್ತರು ಇರ್ಬೋದು, ಅಥವಾ ಈ ಟೆಂಟ್ ಕಟ್ಟುವನ್ನು ಕೂಡ ಒಂದು ಯಕ್ಷಗಾನ, ಒಬ್ಬ ಆಹಾರ್ಯ ಕಟ್ತಾನೆ, ಒಬ್ಬ ಡ್ರೆಸ್ ಕಟ್ತಾನೆ, ಒಬ್ಬ ಮನುಷ್ಯ ಕಟ್ಸಿಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಆತರ
ಹೆಲ್ಪ್ ಮಾಡಿ ಒಂದು ಯಕ್ಷಗಾನ ಕಲೆಯನ್ನ ಈ ಹಂತಕ್ಕೆ ತಂದಿಟ್ಟಿದ್ದಾರೆ. ಅವರಿಗೆಲ್ಲ ನಾವು ಕೃತಜ್ಞತೆಯನ್ನ ಹೇಳಲೇಬೇಕು. ಮುಂದಿನ ದಿನಗಳಲ್ಲಿ ಅದನ್ನ ನಿರೀಕ್ಷೆ ಮಾಡೋಣ ಅಂತ ಅನಿಸ್ತದೆ. ಆಮೇಲೆ ಒಂದು ಕೊನೆಯ ಸಲಹೆ ಅಂದ್ರೆ, ಈ ಇದೆಲ್ಲ ಧ್ವನಿ ರೂಪದಲ್ಲಿ ದಾಖಲಾಗಿದೆ, ಅವನ್ನೆಲ್ಲ ಅಕಾಡೆಮಿ ಒಂದು ಮುದ್ರಣ ರೂಪದಲ್ಲಿ ಅಂದ್ರೆ ಪುಸ್ತಕ ರೂಪದಲ್ಲಿ ತಂದ್ರೆ ಇನ್ನೂ ಬಹಳ ಕಷ್ಟ ಸಾಧ್ಯವಾದ ಕೆಲಸ ಆದ್ರೂ ಮಾಡಬಹುದು, ಅದನ್ನ ಮಾಡಬಹುದು ಅಂತ ಅನಿಸ್ತದೆ ನನಗೆ. ಒಟ್ಟಾರೆ ಈ ಮಾತಿನ ಮಂಟಪ ತುಂಬಾ ಆಕರ್ಷಣೆ ಅಂದ್ರೆ ನಮ್ಮಂತ ಪ್ರೇಕ್ಷಕರನ್ನು ಕೂಡ ಸೆಳೆದದ್ದು ಹೌದು. ಕೃತಜ್ಞತೆಯನ್ನ ಹೇಳಿದ್ರೆ ನಾನು ಸುಮ್ಮನೆ ಮಾತಾಡಿದಾಗ ಆಗ್ತದೆ. ನಿಜವಾಗಿ ಹೃದಯಾಂತರಾಳದ ಕೃತಜ್ಞತೆಯನ್ನು ನಾನು ಹೇಳ್ತೇನೆ. ಮತ್ತು ಈ ದಿನದ ಪ್ರೇಕ್ಷಕನಾಗಿ ನಾನೊಬ್ಬ ಯಕ್ಷಗಾನದ ಪ್ರೇಕ್ಷಕ, ವರ್ಷಕ್ಕೆ 100 ಕಾರ್ಯಕ್ರಮ ನನಗೆ ತೆಂಕು ಬಿಡುಗು ಮಧ್ಯ ಬಿಡುಗು ಮೂಡಲ್ಪಾಯ ಅಥವಾ ಕೃಷ್ಣ ಪಾರಿಜಾತ ಅನ್ನೋ ಭೇದ ಇಲ್ಲ, ಎಲ್ಲದನ್ನು ನೋಡ್ತೇನೆ. ಅಂತ ಪ್ರೇಕ್ಷಕನ್ನು ಗುರುತಿಸಿ ಕರೆದಿದೆ. ಆ ಹಂತದಲ್ಲೂ ಕೂಡ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು ಎಂಎಲ್ ಭಟ್ ಮರವಂತೆ ಅವರಿಗೆ. ಹಾಗೆ ಇನ್ನೋರ್ವ ನಮ್ಮ ನಿರಂತರವಾಗಿ ಕಾರ್ಯಕ್ರಮವನ್ನು ನೋಡಿದವರ ಪೈಕಿ ಶ್ರೀಯುತ ಆನಂದ ದಾಮ್ಲೆಯವರು ಬ್ರಹ್ಮಾವರದವರು ಪ್ರತಿಕ್ರಿಯಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ನಾನು ನಿರಂತರವಾಗಿ ನೋಡ್ತಾ ಇದ್ದೆ ಇದನ್ನು. ಇವತ್ತಿನದ್ದು ಇದು ಕಾರ್ಯಕ್ರಮ ವಿನೂತನವಾದಂತಹ ಒಂದು ಕಾರ್ಯಕ್ರಮ ಅಂತ ನನಗೆ ಅನಿಸ್ತದೆ. ಇವತ್ತು ಮಾತಿನ ಮಂಟಪದ ಮೇಲೆ ಚಪ್ಪರ ಮನೆಯವರದ್ದು ಚಪ್ಪರ ಬಿದ್ದಿದೆ ಅದು, ಮತ್ತು ನಮ್ಮನ್ನು ಪುಳಕಿದ್ರನ್ನಾಗಿ ಮಾಡಿದೆ. ಹಾಗೆ ದಿನಾಲು ಕೂಡ ನೀವು ಹೊಸ ಹೊಸ ಕಲಾವಿದರನ್ನು ಇದಕ್ಕೆ ತರ್ತಾ ಇದ್ದೀರ ಮಾತಿನ ಮಂಟಪದ ಮೂಲಕ. ಅದು ನಮಗೆ ಒಂದು ದಿನಾಲು ಹೊಸತು ಹೊಸತಾಗಿ ನಮಗೆ ಕಾಣುತ್ತದೆ. ಮತ್ತೆ ಈ 100 ಜನ ಕಲಾವಿದರಲ್ಲಿ ಎಲ್ಲ ರೀತಿಯ ಕಲಾವಿದರನ್ನು ಕೂಡ ನೀವು ಕರೆಸಿದ್ದೀರಿ. ಡೇರೆ ಮೇಳದ ಕಲಾವಿದರನ್ನು ಕರೆಸಿದ್ದೀರಿ, ಬಯಲಾಟ ಮೇಳದ ಕಲಾವಿದರನ್ನು ಕರೆಸಿದ್ದೀರಿ, ಮೂಡಲ್ಪಾಯದವರನ್ನು ಕರೆಸಿದ್ದೀರಿ. ಹಾಗೆ ಎಲ್ಲ ವಿಧದವರನ್ನು ಕೂಡ ನೀವು ಕರೆಸಿರುವುದರಿಂದ ಇದೊಂದು ಒಳ್ಳೆಯ ನಿಮ್ಮದು ಪ್ರಯತ್ನ ಆಗಿದೆ. ಮತ್ತೆ ಈ ಕಾರ್ಯಕ್ರಮದಿಂದಾಗಿ ಒಬ್ಬ ಕಲಾವಿದನ ಅವನ ಹೆಂಡತಿ ಮಕ್ಕಳು ಅವನ ಬಂಧುಗಳು ಅವನ ಅಭಿಮಾನಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡುವ ಹಾಗೆ ಆಯಿತು. ಯಕ್ಷಗಾನದ ವಿಸ್ತರಣೆ ಇದರಿಂದಾಗಿ ಆಯಿತು ಅಂತ ನನಗೆ ಅನ್ನಿಸ್ತದೆ. ಒಂದು ಒಳ್ಳೆಯ ಕೆಲಸ ನೀವು ಮಾಡಿದ್ದೀರಿ ಅಂತ ಹೇಳಿ ನನಗೆ ಅನಿಸ್ತಾ ಉಂಟು. ಈ ಶತ ದಿನೋತ್ಸವದ ಸಂಭ್ರಮದಲ್ಲಿ ನನ್ನನ್ನು ಕೂಡ ನಿಮ್ಮ ಜೊತೆಗೆ ನೀವು ಕರೆಸಿಕೊಂಡು ಇಲ್ಲಿ ಕೂರಿಸಿ ನನ್ನನ್ನು ಮಾತಾಡಿಸಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದರಲ್ಲಿ ನಾನು ಭಾಗಿಯಾಗಿರೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ನಾನು ಇನ್ನು ಕಲಾವಿದರ ಸ್ವಪರಿಚಯವನ್ನು ಅವರೇ ಹೇಳಿಕೊಳ್ಳುವಂಥದ್ದು, ಅದನ್ನು ಕೇಳಿಸಿಕೊಳ್ಳುವಂಥದ್ದು, ಅವರನ್ನು ನೋಡುವಂಥದ್ದು ನಮಗೆ ಬಹಳ ಖುಷಿ ಕೊಡ್ತದೆ. ಇದರಲ್ಲಿ ದಿನಾಲೂ ಒಂದು ಈಗ ಹೇಗೆ ಇವರು ಹೊಸ ಪ್ರಸಂಗ ನೂತನ ಪ್ರಸಂಗ ಅಂತೇಳಿ ಹೇಳ್ತಾರ, ದಿನ ದಿನಾಲೂ ಹೊಸ ಪ್ರಸಂಗವೇ ನಮಗೆ ಇಲ್ಲಿ ಸಿಗ್ತಾ ಇರ್ತದೆ. ಮೊನ್ನೆ ಒಬ್ರು ಹೇಳಿದ್ರು ನಮಗೆ ನಾವು ಆಟ ನೋಡ್ತೇವೆ, ಬಯಲಾಟ ನೋಡ್ತೇವೆ, ಯಕ್ಷಗಾನ ನೋಡ್ತೇವೆ, ತಾಳ್ಮದ್ದಳು ನೋಡ್ತೇವೆ, ಹಾಗೆ ಏಕ ವ್ಯಕ್ತಿ ಯಕ್ಷಗಾನವನ್ನು ಕೂಡ ನೋಡ್ತೇವೆ. ಈಗ ನೀವು ನಮ್ಮ ಅಕಾಡೆಮಿಯವರು ಇದೊಂದು ಹೊಸತನ್ನು ನಮಗೆ ಒಂದು ಕೊಟ್ಟಿದ್ದೀರಿ. ಮತ್ತೆ ಇದು ಬಹಳ ಜೀವಂತವಾಗಿ ನಮಗೆ ಕಾಣುವಾಗ ಲೈವ್ನಲ್ಲ ನಮಗೆ ಸಿಗ್ತಾ ಉಂಟು. ಲೈವ್ನಲ್ಲಿ ಬೇರೆ ಪ್ರೋಗ್ರಾಮ್ಗಳು ಸಿಗ್ತವೆ, ಆದರೆ ಒಬ್ಬ ಕಲಾವಿದನನ್ನು ನೀವು ಲೈವ್ನಲ್ಲಿ ನಮಗೆ ತೋರಿಸೋದು ಮತ್ತೆ ಅವರನ್ನು ಈ ಅಕಾಡೆಮಿಗೆ ಜೋಡಿಸುವಂಥದ್ದು ಇದೊಂದು ಉತ್ತಮವಾದ ಕೆಲಸ. ನಾನು ಹೇಳ್ತೇನೆ, ಒಬ್ಬ ಕಲಾವಿದನಿಗೆ ಈ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಲ್ಲಿ ಒಂದು ಇಲ್ಲಿ ಮಾತಿನ ಮಂಟಪದಲ್ಲಿ ಕೂತು ಒಂದು ಅವಕಾಶ ನೀವು ನೀಡಿದ್ರಿ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಪ್ರಶಸ್ತಿ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅಷ್ಟು ಅವರಿಗೆ ಖುಷಿ ಆಗ್ತದೆ. ಯಾರಿಗೂ ಕೂಡ ಕಲಾವಿದರಿಗೆ ಒಂದು ಸನ್ಮಾನ ಆಯಿತು ಅಂತ ಹೇಳಿದ್ರೆ ಖುಷಿ ಆಗದೇ ಇರುವುದೇ ಇಲ್ಲ. ಈಗ ನಮ್ಮ ಮಾತಿನ ಮಂಟಪದ ಮೂಲಕ ಅವರನ್ನು ಕರೆಸಿ ಕೂರಿಸಿ ಮಾಡಿರುವುದು ಅದು ತುಂಬ ನಮ್ಮ ಯಕ್ಷಗಾನಕ್ಕೆ ಒಂದು ಶೋಭಾಯಮಾನವಾದ ವಿಷಯ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಇದು ದಾಖಲೀಕರಣ ಆಗ್ತಾ ಇರುವುದು ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ನೀವು ಯಕ್ಷಗಾನ ಅಕಾಡೆಮಿಯವರು ಒಂದು ಮರುದಿವಸ ನಮಗೆ ಒಂದು ನಾವು ಒಂದು ಮೆಸೇಜ್ ಮಾಡಿದ್ರೆ ಸಾಕು ಅದಕ್ಕೆ ಒಂದು ಪ್ರತಿಕ್ರಿಯೆ ನಿಮ್ಮಿಂದ ಬರ್ತಾ ಇದೆ. ಇದೆಲ್ಲ ಯಾರು ಕೆಲಸ ಮಾಡ್ತಾರೆ ಅಥವಾ ಇದನ್ನೆಲ್ಲ ಮಾಡಲಿಕ್ಕೆ ಹಿಂದೆ ಒಂದು ಈಗ ನೋಡಿ ಯಕ್ಷಗಾನದಲ್ಲಿ ಪೂರ್ವರಂಗ ಅಂತ ನಾವು ಹೇಳ್ತೇವೆ. ಈ ಮಾತಿನ ಮಂಟಪಕ್ಕೂ ಒಂದು ಪೂರ್ವರಂಗ ಅಂತ ಹೇಳೋದು ಖಂಡಿತ ಇದೆ. ಈ ಪೂರ್ವರಂಗದ ತಯಾರಿ ನೀವೆಲ್ಲ ಮಾಡ್ತಾ ಎಷ್ಟು ಕಷ್ಟಪಡ್ತೀರಿ ಏನೋ ಅಂತ ಹೇಳುವಂಥದ್ದು ನಮಗೆ ರಂಗದಲ್ಲಿ ಇದರಲ್ಲಿ ಮಾತಿನ ಮಂಟಪದಲ್ಲಿ ಕಾಣುವುದಿಲ್ಲ. ಆದರೆ ನಾವು ಕಲ್ಪಿಸಿಕೊಂಡ್ರೆ ಅಥವಾ ನಾವು ಈಗ ಏನಂತ ಹೇಳಿದ್ರೆ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿರೋದ್ರಿಂದ ಒಂದು ಚುನಾವಣಾ ಸಮಯದಲ್ಲಿ ಆಗಲಿ ಅದಕ್ಕೆ ಪೂರ್ವ ತಯಾರಿ ಹೇಗೆ ಮಾಡ್ತೇವೋ ಹಾಗೆ ನೀವು ಈ ಮಾತಿನ ಮಂಟಪವನ್ನು ಇದನ್ನು ರಂಗಕ್ಕೆ ತರಬೇಕಂತೇಳಿ ಆದರೆ ಅದಕ್ಕೆ ಪೂರ್ವ ತಯಾರಿ ತುಂಬ ಬೇಕು. ಯಾರನ್ನು ಹೇಳಬೇಕು, ಇನ್ನು ನೆಕ್ಸ್ಟ್ ಯಾರನ್ನು ಕರೆಯೋದು, ಇದಕ್ಕೆ ಯಾರನ್ನೆಲ್ಲ
ಇದನ್ನೆಲ್ಲ ಸಂಘಟನೆ ಮಾಡಬೇಕು ಅಂತ. ಇನ್ನೊಂದು ಈ ಮಾತಿನ ಮಂಟಪಕ್ಕೆ ಒಂದು ಕಂಬಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಹಾಗೆ ನಿಮ್ಮ ಎಲ್ಲ ಸದಸ್ಯರು ಕೂಡ ಇದು ರಂಗಸ್ಥಳದಲ್ಲಿ ಹೇಗೆ ಆರು ಕಂಬಗಳು ಉಂಟ ಅದೇ ರೀತಿ ಈ ನಿಮ್ಮ ಈ ಯಕ್ಷಗಾನ ಅಕಾಡೆಮಿಯ ಸದಸ್ಯರಿದ್ದಾರೆ ಮಾನ್ಯ ಸದಸ್ಯರು ಅವರೆಲ್ಲ ಒಂದೊಂದು ಕಂಬಗಳು ಒಂದೊಂದು ದಿವಸ ಒಬ್ಬೊಬ್ರು ಅವರನ್ನು ಪರಿಚಯಿಸುವುದು ಅವರನ್ನು ಪ್ರಶ್ನೆ ಮಾಡುವುದು ಇದು ತುಂಬಾ ಒಳ್ಳೆಯದಾಗಿ ನಮಗೆ ನಡೆದು ಬಂತು. ಒಬ್ಬರೇ ಮಾಡಿದ್ರೆ ಕೂಡ ಅದು ಚಂದ ಇರುವುದಿಲ್ಲ. ಇನ್ನೊಂದು ದೊಡ್ಡ ದೊಡ್ಡ ಕಲಾವಿದರಿಗೆಲ್ಲ ಸ್ಟುಡಿಯೋಗಳಲ್ಲಿ ನಮ್ಮ ಇದರಲ್ಲಿ ಎಲ್ಲ ಕರೆದು ಅವರನ್ನು ಪ್ರಶ್ನೆ ಮಾಡಿ ಅವರಿಂದ ಉತ್ತರ ಪಡಿಸಿಕೊಂಡು ನಮಗೆ ಕೊಡ್ತಾರೆ. ಆದ್ರೆ ಹೀಗೆ ಸಣ್ಣ ಸಣ್ಣ ಕಲಾವಿದರಿಗೆ ಕೂಡ ಅವಕಾಶ ಅಲ್ಲಿ ಎಲ್ಲ ಸಿಕ್ಕುವುದಿಲ್ಲ. ಇವು ದೊಡ್ಡ ದೊಡ್ಡ ಕಲಾವಿದರಿಗೆ ಮಾತ್ರ ಸಿಗ್ತದೆ. ಇದರಿಂದಾಗಿ ಎಲ್ಲರಿಗೂ ಕೂಡ ಅವಕಾಶ ಆಯಿತು. ಇದು ಇನ್ನು ಮುಂದೆ ಮುಂದುವರಿಬೇಕು ಅಂತ ಹೇಳುವುದು ನನ್ನ ಕೂಡ ಆಸೆ. ನಾನು ಇದನ್ನು ನಮಗೆ ಮೊದಲೆಲ್ಲ ಹೇಳ್ತಿದ್ರು ಸಂಜೆ ಆದ ಕೂಡಲೇ ದೀಪೋಜ್ಯೋತಿ ನಮೋಸ್ತುತಿ ಅಂತ ದೀಪದ ಇದೆಲ್ಲ ಮಾಡಿ ಅಂತ ಹೇಳಿಕೊಂಡು. ಆದ್ರೆ ನನಗೆ ಅನ್ನಿಸ್ತದೆ ಇದು ಕೂಡ ಒಂದು ಆರಾಧನೆ ಅಂತ. ಯಕ್ಷಗಾನ ಅಂತ ಹೇಳುವಂಥದ್ದು ಒಂದು ಆರಾಧನೆ. ನಾವು ಸಾಯಂಕಾಲ ದೀಪ ನೋಡ್ತಾ ಹಾಗೆ ಇದನ್ನು ನಾವು ಆರಾಧನಾ ರೂಪದಲ್ಲಿ ನಾವು ನಮಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತುಂಬಾ ತುಂಬಾ ಸಂತೋಷ. ಯಕ್ಷಗಾನಂ ಗೆಲ್ಗೆ. ನಮಸ್ಕಾರ. ಧನ್ಯವಾದಗಳು ಸರ್. ನಿಮ್ಮಂತ ಹಿರಿಯರ ಈ ರೀತಿಯ ಮಾತುಗಳು ನಮಗೊಂದು ರೀತಿ ಆಶೀರ್ವಾದ ಇದ್ದ ಹಾಗೆ. ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕಾದಲ್ಲಿ ನಮ್ಮ ಪ್ರಯತ್ನಗಳು ಏನೇ ಆಗಬೇಕೋ ಅದನ್ನ ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳ್ತಾ ಇನ್ನೋರ್ವ ನಮ್ಮ ನಿರಂತರವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿದವರ ಪೈಕಿ ಸುಬ್ರಹ್ಮಣ್ಯ ಕುಮಾರ್ ಸಿ ಎಚ್ ಅವರು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಹೇಳ್ತಾ ಇದ್ದೇನೆ ಮೇಡಮ್. ಕೇಳಿಸ್ತಿದೆ, ಹೇಳಿ. ನಾನು ನಿರಂತರವಾಗಿ ಸಾಧಾರಣ ಒಂದು 80-85 ಕಾರ್ಯಕ್ರಮವನ್ನ ಹೇಳಿದ್ದೇನೆ. ಅದರಲ್ಲಿ ಒಂದು 10-15 ಕಾರ್ಯಕ್ರಮ ಮಿಸ್ ಆಗಿದೆ. ಅದನ್ನು ಮುಂದೆ ಕೇಳ್ತೇನೆ ಅಂತ ಹೇಳುವಂತ ಒಂದು ನಿರೀಕ್ಷೆ ಇದೆ ಫೇಸ್ಬುಕ್ ಅಲ್ಲಿ ಇರುವ ಕಾರಣ. ಎಲ್ಲ ಕಲಾ ಪ್ರಕಾರಗಳು ಈ ಕೊರೋನಾ ಬಾಧೆಯಿಂದಾಗಿ ಮಕ್ಕಳಾಡಿ ಮಲಗಿದಂತ ಒಂದು ಸನ್ನಿವೇಶದಲ್ಲಿ ಈ ಕಲಾವಿದರಿಗೆ ಹುರಿದುಂಬಿಸುವಂತ ಒಂದು ಕಾರ್ಯಕ್ರಮ ಅಂತೇಳಿ ನನ್ನ ಅಭಿಪ್ರಾಯ. ಸಾಧಾರಣ 3-3.5 ತಿಂಗಳಿಂದ ಅವ್ಯಾಹತವಾಗಿ ಈ ಕಾರ್ಯಕ್ರಮ ನಡೆದು ಬಂದದ್ದು ಬಹಳ ಸಂತೋಷದ ಒಂದು ಸಂಗತಿ. ಇದರಲ್ಲಿ ಕಲಾವಿದರ ಬಾಲ್ಯ ದಿನಗಳು, ಅವರ ಯಕ್ಷಗಾನ ಕಲಿಕೆ, ಗುರು ಪರಂಪರೆ ಬಗ್ಗೆ, ಮತ್ತೆ ವೃತ್ತಿ ಜೀವನದಲ್ಲಿ ಮೇಳಗಳ ತಿರುಗಾಟ, ಹಂತ ಹಂತವಾಗಿ ಮೇಳದಲ್ಲಿ ಕಲಾವಿದರ ಪದೋನ್ನತಿ, ಆಮೇಲೆ ಅವರ ಮಳೆಗಾಲದ ತಿರುಗಾಟ, ಆಮೇಲೆ ಪ್ರದರ್ಶನಕ್ಕಾಗಿ ಅವರ ವಿದೇಶ ಪ್ರವಾಸ ಇತ್ಯಾದಿ ವಿವರಗಳನ್ನ ಬಹಳ ಚೆನ್ನಾಗಿ ಅವರು ವಿವರಿಸಿದ್ದಾರೆ. ಇದರಿಂದಾಗಿ ನಮಗೆಲ್ಲ ವಿಷಯಗಳ ಒಂದು ಅರಿವಾಗಿದೆ. ಹಿರಿಯ ಕಲಾವಿದರ ಮಾರ್ಗದರ್ಶನ, ಅನುಸರಣೆ ಮತ್ತು ಪರಂಪರೆಯನ್ನು ಉಳಿಸಿಕೊಂಡು ತಮ್ಮ ಸ್ವಂತಿಕೆಯನ್ನ ಹೇಗೆ ಅವರು ಪ್ರಯೋಗಾತ್ಮಕವಾಗಿ ರಂಗದಲ್ಲಿ ತಂದು ಯಶಸ್ವಿಯಾಗಿದ್ದಾರೆ ಅಂತ ಹೇಳೋದನ್ನ ಬಹಳ ಚೆನ್ನಾಗಿ ಹೆಚ್ಚಿನ ಕಲಾವಿದರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆಮೇಲೆ ಪ್ರಚಾರಕ್ಕೆ ಅಷ್ಟೊಂದು ಬಾರದ ಮೂಡಲಪಾಯ ಕಲಾವಿದರು, ಬಯಲಾಟ ಮೇಳದ ಕಲಾವಿದರು, ಪ್ರಸಾದನ ಮತ್ತು ವೇಷಭೂಷಣದ ತಜ್ಞರು, ಆಮೇಲೆ ಮುಖವೀಣೆ ನುಡಿಸುವಂತಹ ಕಲಾವಿದರನ್ನ ಮಾತಾಡಿಸಿದ್ದೀರಿ. ಆಮೇಲೆ ಶ್ರೇಷ್ಠ ಗುರು ಪರಂಪರೆಯೊಂದಿಗೆ ಸಂವಾದವನ್ನ ಮಾಡಿ ಹೊಸ ವಿಚಾರಗಳನ್ನ ನಮಗೆ ತಿಳಿಸಿಕೊಡ್ತಿದ್ದೀರಿ. ಇದಕ್ಕೆ ಅಕಾಡೆಮಿಗೆ ಧನ್ಯವಾದಗಳು. ಆಮೇಲೆ ಅಧ್ಯಕ್ಷರು ಪ್ರತಿದಿನ ಕೂಡ ಸಂವಾದದಲ್ಲಿ ಅತಿಥಿಗಳೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಿ ಹಿತನುಡಿಗಳನ್ನು ಹೇಳಿ ತಾಳ್ಮೆಯಿಂದ ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಒಂದು ವಿಶೇಷ ಅಂತೇಳಿ ನನ್ನ ಅಭಿಪ್ರಾಯ. ಆಮೇಲೆ ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಶ್ರಮಿಸಿದಂತಹ ಶ್ರೀಮತಿ ಆರತಿ ಪಟ್ರಮೆ ಹಾಗೂ ಉಳಿದೆಲ್ಲ ಸದಸ್ಯರುಗಳು, ಸಂವಾದದಲ್ಲಿ ಭಾಗವಹಿಸಿದಂತ ಎಲ್ಲ ಸದಸ್ಯರುಗಳು ಹಾಗೂ ಅಧ್ಯಕ್ಷರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಆಮೇಲೆ ಕಲಾವಿದರ ಕಲೆಯ ಬಗೆಗಿನ ಕಾಳಜಿ, ಅದವರ ಕಲೆಯ ಉಳಿವಿನ ಬಗೆಗಿನ ಮಾತುಗಳು ಹೊಸ ಕಲಾವಿದರುಗಳಿಗೆ ಮಾರ್ಗದರ್ಶನದ ರೂಪದಲ್ಲಿ ಅಳವಡಿಸಿಕೊಂಡು ಯಕ್ಷಗಾನ ಕಲೆಗೆ ಧಕ್ಕೆಯಾಗದಂತೆ ಕಾಲದ ಜೊತೆಗೆ ರಂಗದಲ್ಲಿ ಕಾಣಿಸಿಕೊಳ್ಳುವಂತಾಗಲಿ ಎನ್ನುವ ಹಾರೈಕೆಗಳೊಂದಿಗೆ ನನ್ನ ಅನಿಸಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ರಿಗೂ ಮತ್ತೊಮ್ಮೆ ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸುಬ್ರಹ್ಮಣ್ಯ ಕುಮಾರ್ ಸಿ ಎಚ್ ಅವರಿಗೆ. ಈಗ ಶ್ರೀಮತಿ ಪ್ರತಿಭಾ ಸಾಮಗ ಅವರು ಸ್ವತಃ ಕಲಾವಿದರು, ಜೊತೆಗೆ ಓರ್ವ ಉತ್ತಮ ವಿಮರ್ಶಕಿಯಾಗಿ ಗುರುತಿಸಿಕೊಂಡವರು, ದಯವಿಟ್ಟು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಮ್ಯೂಟ್ ಆಗಿದೆ. ಕೇಳ್ತದೆ ಮೇಡಮ್? ಕೇಳ್ತದೆ ಮೇಡಮ್.
ಉಸ್ತವರಿಗೆ ಮಾತಿನ ಮಂಟಪದ ಬಗ್ಗೆ ಹೇಳಿದ ವಿಷಯ ಕೇಳಿ ನಾನೆಲ್ಲ ಖಾಲಿಯಾಗಿ ಹೋದೆ. ಎಲ್ಲರೂ ಹೇಳಿದ್ದನ್ನೇ ನಾನು ಗೋವಿಂದ ಅಂತ ಹೇಳಬೇಕು ಅಂತ ಭಾವಿಸ್ತೇನೆ. ಮೊತ್ತ ಮೊದಲಾಗಿ ಈ ಕರೋನಾದ ಸಂಕಷ್ಟ ಸಮಯದಲ್ಲಿ ಮನೆಯಲ್ಲೇ ಕೂತು ಏನೇನು ಯೂಟ್ಯೂಬ್ ಅಲ್ಲಿ ಯಕ್ಷಗಾನ ಅದೆಲ್ಲ ನೋಡ್ತಿರುವಾಗ ಇದೊಂದು ವಿನೂತನ ಕಾರ್ಯಕ್ರಮವಾಗಿ ಮೂಡಿ ಬಂದದ್ದು. ಇದು ಮಾತಿನ ಮಂಟಪ ಅಲ್ಲ, ಮುತ್ತಿನ ಮಂಟಪ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇಷ್ಟವರೆಗೆ ಅನುಭವ ಆಗದೇ ಇದ್ದದ್ದನ್ನು ಕಲಾವಿದರು ಸಿಗುವಾಗ ನಾವು ಅವ್ರ ಹತ್ರ ಮಾತಾಡಿಕೊಂಡೆಲ್ಲ ವಿಷಯ ಸಂಗ್ರಹ ಮಾಡಿಕೊಂಡಿದ್ದೆವು. ಕೆಲವರ ಹತ್ರ ಮಾತ್ರ, ಎಲ್ಲರನ್ನೂ ಈ ರೀತಿಯಾಗಿ ಸಂಪರ್ಕಿಸ್ಲಿಕ್ಕೆ ನಮ್ಗೆಲ್ಲ ಆಗುದಿಲ್ಲ. ಯಕ್ಷಗಾನಕ್ಕೆ ಹೋದಾಗ ಯಾರಾದ್ರೂ ಸಿಕ್ಕಿದ್ರೆ ಮಾತ್ರ ನಾವು ಮಾತಾಡ್ತಿದ್ದದ್ದು. ಆದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲರನ್ನು ನಾವು ಪರಿಚಯ ಮಾಡಿಕೊಂಡು ಅವರ ಜೀವನಾನುಭವಗಳನ್ನು ನಾವು ಗ್ರಹಿಸಿಕೊಂಡು ನಮ್ಮ ಯಕ್ಷಗಾನದ ಜ್ಞಾನವನ್ನು ಇನ್ನೂ ವಿಸ್ತರಿಸುವಂತೆ ಮಾಡಿದ್ದಕ್ಕಾಗಿ ನಿಮ್ಮ ಅಕಾಡೆಮಿಯ ಸರ್ವ ಸದಸ್ಯರಿಗೂ, ಮುಖ್ಯವಾಗಿ ಮಾನ್ಯ MN ಹೆಗಡೆಯವರಿಗೂ, ಉಳಿದ ಎಲ್ಲ ಇದಕ್ಕೆ ಪ್ರೋತ್ಸಾಹ ಬೆಂಬಲ ನೀಡುತ್ತಿರುವ ಎಲ್ಲಾ ಸದಸ್ಯರಿಗೂ, ನಿಮ್ಮ ರೆಕಾರ್ಡಿಂಗ್ ಮಾಡಿದ ತಂಡದವರಿಗೂ, ಮುಖ್ಯವಾಗಿ ಹಸನ್ಮುಖಿಯಾಗಿ ಮುಗುಳ್ನಗುತ್ತ ಅತ್ಯಂತ ಶುದ್ಧ ಸಾಹಿತ್ಯದಿಂದ ಒಂದು ಸರಳವಾದ ಈ ನಿರೂಪಣೆ ಮಾಡ್ತಿರುವಂತಹ ನಿಮಗೆ ಮುಖ್ಯವಾಗಿ ನನ್ನ ಅಭಿನಂದನೆಗಳು, ಅಭಿವಂದನೆಗಳು. ಈಗ ಇದರಿಂದ ತುಂಬಾ ಪ್ರಯೋಜನ ನನಗೆ ಸಿಕ್ಕಿದೆ. ಇವತ್ತು ಕೂಡ ನಾನು ನೋಡಿದೆ, ನಿನ್ನೆ ಕುಂಬಳೆ ಶ್ರೀಧರ್ ರಾಯರದ್ದು ನೋಡಿದೆ, ಅವರ ಜೀವನಾನುಭವಗಳು ಎಷ್ಟು ಚೆನ್ನಾಗಿವೆ, ಎಷ್ಟು ಪಕ್ವವಾಗಿದೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಇದೆಲ್ಲ ನಮ್ಗೆ ಅನುಭವ ಬಂತು. ನಾವು ವೇದಿಕೆಯಲ್ಲಿ ನೋಡುವಾಗ ಓ ಇವರು ಸ್ತ್ರೀ ವೇಷಧಾರಿ, ಇವರು ಹಾಗೆ ಡ್ರೆಸ್ ಮಾಡಿದ್ದಾರೆ, ಈತೆ ಕುಂದ್ರು, ಇಷ್ಟು ರಾಗ ಹಾಡಿದ್ರು, ಅದನ್ನೆಲ್ಲ ವಿಮರ್ಶೆ ಮಾಡ್ತೇವೆ. ಆದ್ರೆ ಅವರ ಜೀವನದ ನೋವು ಸಂಕಷ್ಟಗಳನ್ನು ಮರೆತು ಆ ಪಾತ್ರವಾಗಿ ಆ ಪಾತ್ರ ಚಿತ್ರಣವನ್ನು ಮೂಡಿಸಿ ನಮ್ಗೆ ಸಂವಹನ ಮಾಡುವ ರೀತಿ ಬಹಳ ಅನನ್ಯವಾದದ್ದು. ಇಂತಹ ಕಲಾವಿದರಿಗೆ ನಾವೆಲ್ಲ ಇಲ್ಲಿಂದಲೇ ನಾನು ದೊಡ್ಡ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಅವರ ಅನುಭವವನ್ನು ಕೇಳಿ ನಮಗೂ ತುಂಬಾ ಖುಷಿಯಾಯಿತು. ಇನ್ನಷ್ಟು ಕಲಾವಿದರು ಆಗ ಯಾರ ಹೇಳಿದ್ರು ಎಲ್ಲಾ ಪ್ರಕಾರಗಳ ನೀವು ಕ್ರೋಢೀಕರಿಸಬೇಕು ಅಂತ. ಇದಕ್ಕೆ ಕೊರೋನಾ ಇನ್ನೂ ಮುಂದುವರಿಬೇಕಾ ಏನ, ಇಲ್ಲದ್ರೆ ಇದಾಗ್ಲಿಕ್ಕಿಲ್ಲ ಇಂತಹ ಕಾರ್ಯಕ್ರಮಗಳು. ಯಾಕಂದ್ರೆ ಪಬ್ಲಿಕ್ ನಲ್ಲಿ ಆಗುವಂತಹ ಕಾರ್ಯಕ್ರಮಗಳಷ್ಟು ಜನರಿಗೆ ಇದು ಖುಷಿ ಕೊಡ್ತದೆ ಅಲ್ಲ, ನಮ್ಮಂತವರಿಗೆ ಇದು ತುಂಬಾ ಖುಷಿ ಕೊಟ್ಟಿದೆ. ನಿಮ್ಮ ಪ್ರಯತ್ನ ಇನ್ನೂ ಮುಂದುವರಿಯಲಿ. ಹಾಗೆಯೇ ನೀವು ಎಲ್ಲಾ ಆಯಾಮಗಳು, ಯಕ್ಷಗಾನವೇ ಒಂದು ಸರ್ವಾಂಗೀಣ ಕಲೆ, ಭರತನಾಟ್ಯದಲ್ಲಿ ವಾಚಿಕ ಇಲ್ಲ, ಇದ್ರಲ್ಲಿ ಎಲ್ಲ ಉಂಟು. ಅದರ ಎಲ್ಲಾ ತಿಟ್ಟುಗಳು, ಮೂಡಲಪಾಯದಂತಹ ಹೊರಗಿನ ಆ ಯಕ್ಷಗಾನವನ್ನು ಮತ್ತೆ ಭಾಗವತರು, ಸಂಘಟಕರು, ಯಜಮಾನರನ್ನ ಮೇಳ ನಿರ್ವಹಿಸಿದವರು, ಆಮೇಲೆ ವೇಷಧಾರಿಗಳು, ಹಾಸ್ಯಗಾರರು, ಇವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಅವರ ಸರಳವಾಗಿ ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಂಡ ರೀತಿ ಅನನ್ಯವಾದದ್ದು. ಅದಕ್ಕೆ ಪೂರಕವಾಗಿ ಪ್ರತಿ ಇದರಲ್ಲಿ ನಿಮ್ಮ ಸದಸ್ಯರುಗಳನ್ನೇ ನೇಮಿಸಿಕೊಂಡು ಅತ್ಯಂತ ಸುಲಲಿತವಾಗಿ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಏನು ಒಂದು ರೀತಿ ಕನ್ಫ್ಯೂಷನೇ ಇಲ್ಲ, ಅವರು ಸರಳವಾಗಿ ನಾವು ಮಾತಾಡಿದಾಗೆ ಮಾತಾಡಿದ್ದಾರೆ, ಅದು ಕೂಡ ಬಹಳ ಚೆನ್ನಾಗಿತ್ತು. ನಿಮ್ಮ ನಿರೂಪಣೆ ಅಂತೂ ಬಹಳ ಚೆನ್ನಾಗಿತ್ತು. ಕಡೆಗೆ MN ಹೆಗಡೆಯವರು ತಮ್ಮ ಶಾಸ್ತ್ರದ ವಿಷಯಗಳನ್ನೆಲ್ಲ ಒಟ್ಟು ಸೇರಿ ಕ್ರೋಢೀಕರಿಸಿ ಉಪಸಂಹಾರ ಮಾಡಿದ ರೀತಿ ಉಂಟಲ್ಲ, ಅದು ಕೂಡ ತುಂಬಾ ಅನನ್ಯವಾಗಿತ್ತು, ಅಪೂರ್ವವಾಗಿತ್ತು. ಇಂತಹ ಎಲ್ಲ ಕೆಲಸಗಳನ್ನು ಒಟ್ಟಾಗಿ ಸೇರಿಕೊಂಡು ನೀವು ಮಾಡಿ ನಮಗೆ ಈ ಕೊರೋನಾ ಸಂಕಷ್ಟ ಸಮಯದಲ್ಲಿ ಮುತ್ತಿನ ಮಣಿಗಳಾಗಿದ ನಮಗೆ ಕೊಟ್ಟದ್ದಕ್ಕಾಗಿ ವಿಶೇಷವಾಗಿ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತಾ ಈ ಕಾರ್ಯಕ್ರಮ ಇನ್ನಷ್ಟು ಮುಂದುವರಿಯಲಿ. ಇನ್ನೊಂದು ಕೊರೋನಾದ ಅಡ್ವಾಂಟೇಜ್ ಅಂದ್ರೆ ಇದು ನಮ್ಗೆ ಇನ್ನೂ ಸಿಗ್ತದೆ. ಈಗ ನಾನು ಕೆಲವನ್ನೆಲ್ಲ ಪುನಃ ಕೇಳ್ಬೇಕು, ಅವರ ಹೇಳಿದಾಗೆ ಅಮ್ಮಣ್ಣಯ್ಯರದ್ದು ಪುನಃ ಕೇಳುವ, ಹೊಳ್ಳರದ್ದು ಪುನಃ ಕೇಳುವ, ಕೆಲವರ ಅನುಭವನ ಪುನಃ ಕೇಳುವ ಅಂತ ಆಗ್ತದೆ. ಅದಕ್ಕೂ ಈ ಕೊರೋನಾ ಅನುವು ಮಾಡಿಕೊಟ್ಟಿತ್ತು. ಕೊರೋನಾ ನಮ್ಗೆ ದೇಹ ಬಾಧೆಯನ್ನು ಕೊಡದೆ ಇಂತಹ ಕಾರ್ಯಕ್ರಮಗಳಿಗೆ ಇನ್ನಷ್ಟು ಅವಕಾಶ ಮಾಡಿ ಕೊಡ್ಲಿ, ಅದು ದೂರ ಸರಿಯಲಿ. ಇಂತಹ ಅವಕಾಶಗಳು ನಿಮ್ಮ ಅಕಾಡೆಮಿಯಿಂದ ಮಾಡ್ಲಿ. ಬೇರೆ ಯಾವ ಅಕಾಡೆಮಿ ಮಾಡದಂತಹ ಈ ಕಾರ್ಯಕ್ರಮ ಮಾಡಿದಿರಿ ಅಂತ ನಾನು ಭಾವಿಸ್ತೇನೆ. ತಪ್ಪಿರಬಹುದು, ಯಾಕಂದ್ರೆ ನೃತ್ಯ ಅಕಾಡೆಮಿ, ಸಂಗೀತ ಅಕಾಡೆಮಿ ಎಲ್ಲ ತುಂಬಾ ಇದೆ. ನೀವೊಂದು ಪ್ರಥಮ ಹೆಜ್ಜೆಯನ್ನಿಟ್ಟು ಬಹಳ ವಿಜಯಶಾಲಿ ಆಗಿದ್ದೀರಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ನಾನು ವಂದಿಸಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮಸ್ಕಾರ. ನಿಮ್ಮ ಮನಪೂರ್ವಕವಾದಂತಹ ಈ ಅಭಿನಂದನೆಗಳಿಗೆ, ಈ ಮಾತುಗಳಿಗೆ ನಾವು ತಲೆಬಾಗಿದ್ದೇವೆ. ಒಂದರ್ಥದಲ್ಲಿ ನಿಮ್ಮಂತಹ ಹಿರಿಯರು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಅಂತನ್ನುವುದು ನಮ್ಮಲ್ಲಿ ಒಂದು ರೀತಿಯ ಎಚ್ಚರಿಕೆಯನ್ನ ನಿರಂತರವಾಗಿ ಇಡ್ತಾ ಇತ್ತು. ಈ ಕಾರ್ಯಕ್ರಮವನ್ನು ಸೂಕ್ಷ್ಮವಾಗಿ ಗಮನಿಸುವವರು ಇದ್ದಾರೆ ಅಂತ ಅನ್ನುವುದು ನಿಜಕ್ಕೂ ನಮಗೊಂದು ರೀತಿಯಲ್ಲಿ ಆ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ ಬರಬೇಕು ಅಂತ ಅನ್ನುವ ಒಂದು ಪ್ರೇರಣೆಯನ್ನು ಕೂಡ ಕೊಡ್ತಾ ಇತ್ತು. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ವಂದಿಸ್ತಾ ಇದ್ದೇನೆ.
ಹಿರಿಯರಾದಂತಹ ಎಂ ಎಲ್ ಸಾಮಗರು ಮಾತನಾಡುವುದಕ್ಕಿಂತ ಮೊದಲು ನಮ್ಮ ಅಕಾಡೆಮಿಯ ಸದಸ್ಯರುಗಳು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಶ್ರೀಯುತ ಎಂ ಎಲ್ ಸಾಮಗ ಅವರನ್ನು ನಾನು ಸಮಾರೋಪ ಮಾತುಗಳನ್ನು ಆಡಬೇಕು ಅಂತ ಕೇಳಿದ್ದೇನೆ. ಹಾಗಾಗಿ ನಮ್ಮ ಈಗಿನ ಅಧ್ಯಕ್ಷರಿಗಿಂತ ಮೊದಲು ತಾವು ಮಾತನಾಡುತ್ತೀರಿ ಸರ್. ಈಗ ಅಕಾಡೆಮಿಯ ಸದಸ್ಯೆಯಾಗಿರುವಂತಹ ಶ್ರೀಮತಿ ನಿರ್ಮಲ ಹೆಗಡೆಯವರು, ಇವತ್ತಿನ ಈ ಕಲಾವಿದರು ಚಪ್ಪರ ಮನೆಯವರು ನಿರ್ಮಲ ಹೆಗಡೆಯವರ ಮನೆಯಲ್ಲೇ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವರ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ಅವರ ಮಾತುಗಳಿಗಾಗಿ ನಾವು ಕಾತರರಾಗಿದ್ದೇವೆ. ಇವತ್ತಿನ ನಮ್ಮ ಮಾತಿನ ಮಂಟಪ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಕಲಾವಿದರು ಹಾಗೂ ಮಾಜಿ ನಿರ್ಮಲ ಹೆಗಡೆಯವರ, ಒಂದ್ ನಿಮಿಷ ನಿರ್ಮಲ ಹೆಗಡೆಯವರೇ, ನೀವು ಬಹುಶಃ ಚಪ್ಪರ ಮನೆಯವರು ಕೂತಿರುವ ಕಡೆ ಇರಬೇಡಿ, ಒಂದ್ ಸ್ವಲ್ಪ ದೂರ ಇದ್ರೆ ಅದು ಝೂಮ್ ಡಿಸ್ಟರ್ಬ್ ಆಗುದಿಲ್ಲ. ಓಕೆ ಓಕೆ, ಈಗ ಈಗ ಕೇಳಿಸ್ತಿದೆ, ಹೇಳಿ. ಹಾ ಸರಿ, ಇವತ್ತಿನ ನಮ್ಮ ಮಾತಿನ ಮಂಟಪ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ 100ನೇ ಕಾರ್ಯಕ್ರಮ. ಇವತ್ತಿನ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯ ಶ್ರೀಧರಣ್ಣನವರು ಉಪಸ್ಥಿತರಿದ್ದಾರೆ. ಅವರಲ್ಲಿ ಮೊದಲನೇದಾಗಿ ನನ್ನದೊಂದು ಪ್ರಶ್ನೆ, ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಂತಹ ಹೆಣ್ಣು ಮಕ್ಕಳ ಜೊತೆಯಲ್ಲಿಯೂ ಸಹ ಅವರು ಅಭಿನಯವನ್ನು ಮಾಡಿದಂತವರು. ನಾನು ಅಂಬೆಯಾದಾಗ ಅವರೊಂದು ಬ್ರಾಹ್ಮಣನಾಗಿಯೋ, ಇನ್ನೊಂದು ಕೃಷ್ಣಾರ್ಜುನದಲ್ಲಿ ನನ್ನದು ಕೃಷ್ಣ ಹಾಗೂ ಅವರದ್ದು ನಾರದ ಹಾಗೂ ಇನ್ನೊಂದು ದಾರುಕ, ಈ ರೀತಿಯ ಪಾತ್ರಗಳನ್ನು ಮಾಡಿ ನಮಗೂ ಸಹ ಒಂದಷ್ಟು ಅನುಭವವನ್ನು ಹಂಚಿಕೊಟ್ಟವರು. ಅವರಲ್ಲಿ ಆ ಸಂದರ್ಭದಲ್ಲಿ ನಮ್ಮಂಥವರನ್ನು ಯಾವತ್ತೂ ದೂಷಿಸದೆ ಬೆಳೆಸುವಂತಹ ಮನೋಭಾವ ಅವರು ಉಳ್ಳವರಂತಹ ಅವರು, ಆ ಸಂದರ್ಭದಲ್ಲಿ ಅವರ ಅನಿಸಿಕೆ ಹಾಗೂ ಅಭಿಪ್ರಾಯ ಏನಿತ್ತು ಅನ್ನೋದಾಗಿ ನನ್ನ ಪ್ರಶ್ನೆ. ಕಲೆ ಕೇಳಿಸ್ತದ? ಹಾ ಕೇಳಿಸ್ತಾ ಇದ್ದೆ, ಕೇಳಿಸ್ತಾ ಉಂಟು. ಯಕ್ಷಗಾನ ಕಲೆ ಹೇಗೆ ಎಲ್ಲದನ್ನು ಒಳಗೊಂಡಿದೆಯೋ ಹಾಗೆ ಇಲ್ಲಿ ಎಲ್ಲರಿಗೂ ಸಮಾನ ಅವಕಾಶ. ಅಲ್ಲಿ ಲಿಂಗಭೇದ ಆಗಲಿ ದೇಶ ಕಾಲ ಇದ್ಯಾವುದು ಬಾಧಿಸಬಾರದು ಅಂತ ನನ್ನ ಅನಿಸಿ. ಇನ್ನು ಈಗ ಮಹಿಳೆಯರೇ ಪಾತ್ರ ಮಾಡಿದ್ರು, ನಾವು ಮಹಿಳೆಯರು ಎಂಬ ಭಾವವನ್ನು ಬಿಟ್ಟು ಅದೊಂದು ಪಾತ್ರವಾಗಿ ಸ್ವೀಕಾರ ಮಾಡಿದಾಗ ಬೇರೆ ಭಾವಗಳಿಗೆ ಅವಕಾಶ ಇರೋದಿಲ್ಲ. ಇನ್ನು ಮತ್ತೊಂದು, ಮಹಿಳೆಯರಿಗೆ ಇನ್ನು ಈ ಕಲೆಗೆ ತೊಡಗಿಸಿಕೊಳ್ಳುವಲ್ಲಿ ಶಾರೀರಿಕವಾದ ಕೆಲವು ಅದು ಸಹಜ, ಅದು ಪ್ರಕೃತಿನೇ. ಇನ್ನೊಂದು ಮತ್ತೊಂದು, ಗಂಡಸರ ಹಾಗೆ ಯಕ್ಷಗಾನಕ್ಕೆ ಹೆಂಗಸರಿಗೆ ತೊಡಗಿಸಿಕೊಳ್ಳುವಲ್ಲಿ ಏಕಾಂಗಿಯಾಗಿ ಎಲ್ಲ ತಿರುಗಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗೀಗ ಸ್ವಲ್ಪ ಕಾಲದ ಬೆಳವಣಿಗೆ ಮತ್ತೆ ಉಳಿದ ವ್ಯವಸ್ಥೆಯ ದೃಷ್ಟಿಯಿಂದ ಈ 3 ತಾಸು ಆಗಲು ಯಕ್ಷಗಾನಗಳೆಲ್ಲ ಬಂದಿದ್ದಾರೆ, ರಾತ್ರಿ ಇಡೀ ಯಕ್ಷಗಾನ ಆಗುವಾಗ ಇದೆಲ್ಲ ತೊಡಕುಗಳೇ. ಆದ್ರೂ ಹೆಣ್ಣು ಮಕ್ಕಳು ತೊಡಗಿಕೊಳ್ಳುವಲ್ಲಿ ತಾವು ಹೆಣ್ಣು ಮಗಳು ಎಂಬುದನ್ನು ಮರಿಬಾರದು. ಎಲ್ಲೂ ರಂಗಸ್ಥಳ ಇರಬಹುದು ಅಥವಾ ಚೌಕಿ ಮನೆ ಇರಬಹುದು ಬಿಡಾರ ಇರಬಹುದು, ಹಾಗೆ ಇದ್ದಾಗ ಏನು ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ನಾವು ಮತ್ತೆ ಪಾತ್ರವಾಗಿ ಅವರು ಕಂಡಾಗ ನಮ್ಗೆ ಯಾವ ಭಾವ ಜಾಗ್ರತೆ ಅಥವಾ ಇದಕ್ಕೆ ಅವಕಾಶ ಇರುವುದಿಲ್ಲ. ತುಂಬಾ ಧನ್ಯವಾದಗಳು ಶ್ರೀಧರಣ್ಣನ ಅವರಿಗೆ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ನೀವು ಯಕ್ಷಗಾನದಲ್ಲಿ ತೊಡಗಿಕೊಂಡು ಸುಮಾರು 35 ವರ್ಷಗಳಾಗಿರಬಹುದು, ಇದಕ್ಕೆ ನಿಮ್ಮ ಮನೆಯವರ ಹಾಗೂ ಮಕ್ಕಳ ಸಹಕಾರ, ಆ ಕುರಿತಾಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚಿಕೊಳ್ಬಹುದಾ? ಮನೆಯವರ ಸಹಕಾರ, ಮಕ್ಕಳ ಸಹಕಾರ ಇಲ್ಲದೋದ್ರೆ ಕಲಾವಿದ ಯಕ್ಷಗಾನ ಪ್ರದರ್ಶನ ಹೋಗ್ಲಿಕ್ಕೆ ಆಗುದಿಲ್ಲ. ಅದರಲ್ಲೂ ನಮ್ಮ ಮನೆಯವರಿಗೆ ಮದುವೆ ಮೊದಲು ಯಕ್ಷಗಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನನಗೆ ಇನ್ನೊಂದು ಸಂತೋಷದ ಸಂಗತಿ ಅಂದ್ರೆ ಈ ಕಲೆಗೆ ಇರುವ ಸಾಮರ್ಥ್ಯ, ಮಾತಾಡದೆ ಹೋದವರು ಮಾತಾಡಿದ ಸಾಮರ್ಥ್ಯ ಕಲೆಗೆ ಇದೆ. ಅದರ ಗಂಧಗಾಳಿ ಬಂದವರು ಕಣ್ಣಂತ ಸೆಳೆದುಕೊಳ್ಳುವ ಸಾಮರ್ಥ್ಯ ಕಲೆಗಿದೆ. ಆ ಸಾಲಲ್ಲಿ ನನ್ನ ಹೆಂಡತಿಯೊಬ್ಬರು, ಅವಳಿಗೆ ಯಕ್ಷಗಾನ ಕಲೆ ಅಂದ್ರೆ ಏನು ಗೊತ್ತಿರಲಿಲ್ಲ. ಮದುವೆ ಆದ ಹೊಸತರಲ್ಲಿ ನಾನು ನಡುಮೆಳದಲ್ಲಿದ್ದೆ, ಆಮೇಲೆ ಚಂದಾವರದಲ್ಲಿ ಆಟ ಎರಡು ಮೇಳ ನಾನು ಆರಂಭದಲ್ಲಿ ಒಂದು ವೇಷ ಬಂದ್ರೆ ಬೆಳಗಿನ ಜಾವಕ್ಕೆ ಬರ್ತಿತ್ತು.
ಅವರಿಗೆ ನಾನು ಮಾಡಿದ ಏನು ಗೊತ್ತಾಗೋದಿಲ್ಲ, ಧ್ವನಿ ಮಾತ್ರ ಗೊತ್ತಾಗ್ತಿತ್ತು. ಅವರು ಸ್ವಲ್ಪ ಕೃತಜ್ಞ ಚೌಟಿ ಹಗಲು ಮನೆಗೆ ಹೋದಕ್ಕೆ ನಿದ್ದೆ ಆಗಿದೆ. ನಾನು ಚೌಟಿಯಲ್ಲಿ ಚಾಪೆಯಲ್ಲಿ ಅವಳಿ ಗಂಟೆಗೆ ಕಲೆ ಕೊಟ್ಟು ಮಾಡಿದ್ದೆ ಧೂಳು ಹಂಡ. ಅದನ್ನು ಕಂಡು ಅವರಿಗೆ ತುಂಬಾ ಎದ್ದೇವ್ರೆ ನಾನು ಎಂಥವನನ್ನು ಮದುವೆ ಆಗಿಬಿಟ್ಟು. ಸಹಜ ಅವಳಿಗೆ ಅಂತಲ್ಲ, ಆ ಕಲೆಯ ಬಗ್ಗೆ ಒಳ ಹೊರ ಎಲ್ಲರಿಗೂ ಆಗುವ ಸಹಜವೆ. ಅವಳಿಗೂ ಆಯಿತು. ಆದ್ರೆ ನನಗಿದ್ರೆ ಬಿಟ್ಟರೆ ಬದುಕು ಇದು ನನ್ನ ಬದುಕಿನ ಉದ್ದಕ್ಕೂ ಅಂಟಿಕೊಂಡಿತ್ತು. ಆಗ ಅವರಿಂದ ಇದಕ್ಕೆ ಪ್ರೇರೇಪಿಸುವ ಹಾಗೆ ಪ್ರಯತ್ನ ಮಾಡಿ. ಅಂದರೆ ಅವರಿಗೆ ಬಹಳ ಶ್ರದ್ಧಾಗ ಆಸಕ್ತಿ ಬಂತು. ರಾಮನಿರ್ಗಮ ಕೆರೆ ಮನೆ ಮೇಲಿರುವುದು ಶಂಕರ ಗೋಡೆ ನಾರಾಯಣಗಡ್ಡೆ ಅವರು ಲಕ್ಷ್ಮಣ ಅಲ್ಲ ಇರುವಂತ ಒಂದು ಸಿಡಿ ಕ್ಯಾಸೆಟ್ ಇದೆ, ಅದನ್ನು ಕೇಳಿಸಿ ಅವರಿಗೆ ಆಸಕ್ತಿ ಬಂತು. ಈ ನಿರಂತರ ಅವರ ಸಹಕಾರ ಇದೆ. ಈಗ ಸದ್ಯ ನನಗೆ ಆರೋಗ್ಯದ ಸ್ಥಿತಿ ಸ್ವಲ್ಪ ತೊಂದರೆ ಇದ್ರು ಸಹ ಅವ್ರು ಹೇಳುದು ಈಗ ಒಂದೇ ಮಾತಾದನೆಗಾಗಿ ಯಕ್ಷಗಾನಕ್ಕೆ ಹೋಗಿ ಅಂತ ನಾನು ಯಾವತ್ತು ಬಯಸೋದಿಲ್ಲ. ನಿಮ್ಮ ಸಮಾಧಾನಕ್ಕಾಗಿ ನೀವು ಹೋಗಿ, ಹೆಚ್ಚು ಕುಣಿಬೇಡಿ ಅಂತ. ಅಂದ್ರೆ ಒಂದು ಕಲೆ ಒಬ್ಬನಿಗೆ ಸಮಾಧಾನ ಕೊಡ್ತದೆ ಎನ್ನುವ ಅರಿವು ಅವರಿಗೆ ಆಯ್ತಲ್ಲ, ಆ ಅರಿವು ಮೂಡಿಸಿದೆ. ಹಾಗಾಗಿ ಕಲೆಗೆ ಆ ಸಾಮರ್ಥ್ಯ ಇದೆ. ಮಕ್ಕಳು ತುಂಬಾ ಸಹಕಾರ ಕೊಡ್ತಾರೆ, ಮನೆಯವರು ತುಂಬಾ ಸಹಕಾರ ಇದೆ. ಅವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕಾಗಿ ಇಷ್ಟು ಪ್ರದರ್ಶನಕ್ಕೆ ನನಗೆ ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶ ಆಯ್ತು. ಅದರಿಂದ ಸಂಸಾರವೂ ಸಾಗ್ತಾ ಇದೆ. ಅಂದ್ರೆ ಇದಲ್ಲ, ಅದೇ ನನಗೆ ಆಧಾರ. ಈ ಕಲೆ ಆಧಾರ, ಸಹಕಾರ ಅವರ ಆಧಾರ, ಸಂಪಾದನೆಗೆ ಕಲೆಯೇ ಆಧಾರ. ಯಕ್ಷಗಾನದಲ್ಲಿ ತೊಡಗಿಕೊಂಡಿದ್ದಾರ? ಸಣ್ಣ ಪುಟ್ಟ ವೇಷ ಮಾಡುತ್ತಿದ್ದರು. ಈಗ ಯಕ್ಷಗಾನ ಕಲೆಯಲ್ಲಿದ್ದಾರೆ, ಅಂತ ಕಲೆಯಲ್ಲಿದ್ದಾರೆ. ಹಿರಿಯವನಿಗೆ ಹುಡುಗರಿ ಎಂ ಪಿ ಕಡೆ ಅವರು ಇಂದ ಅವರಿಗೆ ಜೂನಿಯರ್ ಸಂಗೀತ ಆಗಿದೆ. ಸೀನಿಯರಿಗೆ ಹೋಗ್ಲಿಲ್ಲ, ವೆಟನರಿ ಸೈನ್ಸ್ ಮಾಡುವ ಮುಂದಾದ. ಸಣ್ಣವನು ವಾಜುಗಾರ ಅನಂತ ಚಗಡೆಯವರಲ್ಲಿ ತಬಲಾ ಅಭ್ಯಾಸ ಮಾಡ್ತಾ ಇದ್ದಾನೆ. ಡ್ರಾಯಿಂಗ್ ಬಿಡಿಸುವುದು ಇಂತ ಕಲೆಯಲ್ಲೇ ಇದ್ದಾರೆ. ಯಕ್ಷಗಾನ ಕಲೆಯಲ್ಲಿ ಹೆಚ್ಚು ಅವರು ಆಸಕ್ತಿಯನ್ನು ತೋರ್ಲಿಲ್ಲ. ಮಾತ್ರ ಇದರ ಕೆಲವು ಕಷ್ಟ ಸುಖಗಳನ್ನು ಗೊತ್ತಿರೋದಕ್ಕ ನಾವು ಪ್ರೇರೇಪಿಸ್ಲಿಲ್ಲ. ನೀವು ಬನ್ನಿ ಮಾಡಿ ಅಂತ ಎಳ್ಕೊಂಡು ಹೋಗ್ಲಿಲ್ಲ ಅಂತ. ಆಸಕ್ತಿ ಇದ್ರೆ ಬನ್ನಿ, ಸರಿಯಾಗಿ ಕಲ್ತ್ಕೊಂಡು ಬನ್ನಿ, ನನ್ನಂಗ ಆಗ್ಬೇಡಿ ಅಂತ ಹೇಳಿದ್ದೇನೆ ಅವ್ರಿಗೆ. ಅಂದ್ರೆ ನಾನು ಇದು ಗುರುಮುಖದಿಂದ ಕಲ್ತನಲ್ಲ, ನನಗೆ ಭಾಷಾ ಜ್ಞಾನ ಅಲ್ಲ ಕಡಿಮೆ. ಈ ಇವತ್ತು ಬಳಕೆಯಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಇಂಗ್ಲಿಶೋ ಹಿಂದಿಯೋ ಇಂಥದ್ದಿಲ್ಲ. ನಮ್ಗೆ ಅದು ಹೊರದೇಶಕ್ಕೆ ಹೋದಾಗ ಅಲ್ಲ ಅರಿವಾಗಿದೆ, ಭಾಷಾ ಜ್ಞಾನ ಇಲ್ಲದವರು ಏನ್ ತೊಡಕಾಗ್ತದೆ ಅಂತ. ಅದನ್ನೆಲ್ಲ ಕಲ್ತ್ಕೊಂಡು ನೀವು ಬರುವುದಾದ್ರೆ ಬನ್ನಿ, ನನ್ನ ಹೆಸರೇ ಪರಿಚಯ ಮಾಡಿಸ್ಕೊಳ್ಬೇಡಿ. ನೀವ್ ಇದ್ರಲ್ಲಿ ಬೆಳಿತೀರಿ ಅಂತ ಬೆಳೀರಿ ಅಂತ ಹೇಳಿದೆ. ಅವ್ರು ಹೋದಷ್ಟೊಂದು ಮುಂದೆ ಬರಲಿಲ್ಲ ಅಷ್ಟೇ. ಆಗಲಿ, ಇವತ್ತಿನ ದಿವಾಕರ್ ಹೆಗಡೆ ಅವರ ಪ್ರಶ್ನೆ ಹಾಗೂ ನಿಮ್ಮ ಉತ್ತರ ಸುವ್ಯವಸ್ಥಿತವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇನ್ನು ಮುಂದಿನ ಕಾರ್ಯಕ್ರಮಗಳು ನೆನಪಿನ ಬುತ್ತಿ ಎನ್ನುವುದಾಗಿ, ಬಹುಶಃ ಆರತಿ ಅವರು ಸಸ್ಪೆನ್ಸ್ ಆಗಿಟ್ಟಿದ್ರೋ ಏನೋ ಗೊತ್ತಿಲ್ಲ, ಆ ಕಾರ್ಯಕ್ರಮ ಮುಂದೆ ಇನ್ನೂ ಚೆನ್ನಾಗಿ ನಡೆಯಲಿ ಅಂತ ಹೇಳ್ತಾ ಶುಭವನ್ನ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಶ್ರೀಮತಿ ನಿರ್ಮಲಾ ಹೆಗಡೆ ಅವರಿಗೆ. ಈಗ ಅಕಾಡೆಮಿಯ ಇನ್ನೋರ್ವ ಸದಸ್ಯರು ಡಾಕ್ಟರ್ ರಂಗಾರೆಡ್ಡಿ ಕೋಡಿರಾಮಪುರ ಅವರು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಂಗಾರೆಡ್ಡಿ ಅವರೇ, ಕೇಳಿಸ್ತಾ ಇದೆಯಾ? ಇವತ್ತಿನ ಅತಿಥಿ ಶ್ರೀಧರ ಹೆಗಡೆಯವರು ತುಂಬಾ ಸ್ಪಷ್ಟವಾದ ಮಾತುಗಳಲ್ಲಿ ತುಂಬಾ ಖಚಿತವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಟ್ಟು ಯಕ್ಷಗಾನ ಕಲೆಯ ಬಗ್ಗೆ ಅನೇಕ ಹೊಸ ವಿಷಯಗಳನ್ನ ಹೇಳ್ತಾ ಬಂದ್ರು. ಯಾಕಂದ್ರೆ ಹಾಸ್ಯಗಾರರ ಪಾತ್ರ ಒಂದ್ ರೀತಿಯಲ್ಲಿ ಮುಖ್ಯ ಪಾತ್ರಗಳಿಗೆ ಪೂರಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರುವಂತದ್ದು. ಮತ್ತೆ ನಾವು ಮೂಡಲಪಾಯ ಬಯಲಾಟದ ಪ್ರದೇಶದಿಂದ ಬಂದಿರೋದ್ರಿಂದ ನಮ್ ಕಡೆ ಹಾಸ್ಯಗಾರರು ಯಾವ ರೀತಿ ವರ್ತಿಸ್ತಾರೆ, ಇವರು ಯಾವ ರೀತಿ ವರ್ತಿಸ್ತಾರೆ ಅಂತ ತುಲನಾತ್ಮಕವಾಗಿ ನೋಡ್ತಾ ಇರುವಾಗ ನಮ್ಮ ಹಾಸ್ಯ ಪಾತ್ರಗಳಿದಾವಲ್ಲ ಅವನ ಸಾರಥಿ ಅಂತ ಕರೀತಾರೆ, ಹಾಸ್ಯಗಾರ ಅಂತ ಕರೆಯಲ್ಲ. ಆ ಸಾರಥಿ ಅನ್ನುವಂಥದ್ದು ಸಹಾಯಕ ಪಾತ್ರವಾಗಿ ಮಾತ್ರವೇ ಕಾಣಿಸುತ್ತೆ, ಹೆಚ್ಚಿನ ಜವಾಬ್ದಾರಿ ಇರೋದಿಲ್ಲ ಅವರಿಗೆ. ಸೊ ಇಲ್ಲಿ ಇವರು ಹಾಸ್ಯಗಾರರು ಇವತ್ತು ಅವ್ರು ಮಾತಾಡ್ತಿರ್ತಕ್ಕಂಥ ರೀತಿ ನೋಡಿದಾಗ ಇವ್ರು ಅದನ್ನೊಂದು ಗಾಂಭೀರ್ಯ ಉಳ್ಳಂತ ಪಾತ್ರವನ್ನಾಗಿ ಪರಿವರ್ತಿಸಿದ್ದಾರೆ ಅನ್ನುವಂಥದ್ದು ನಂಗೆ ತುಂಬಾ ಸಂತೋಷ ಕೊಡ್ತು. ಅದಕ್ಕಾಗಿ ಅವ್ರಿಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು. ಮತ್ತೆ ನಮ್ಮ ಮಾತಿನ ಮಂಟಪ ಕಾರ್ಯಕ್ರಮ ಇದಕ್ಕೆ ಸಂಬಂಧಪಟ್ಟಂತೆ, ಮಾತಿನ ಮಂಟಪ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ
ಇದು ಒಂದು ರೀತಿಯಲ್ಲಿ ನಮ್ಮ ಎಲ್ಲ ಕಲಾವಿದರಿಗೆ, ಮೂಡಲಪಾಯ ಕಲಾವಿದ ಆಗಿರ್ಬೋದು, ತೆಂಕುತಿಟ್ಟ ಆಗಿರ್ಬೋದು, ಬಡಗತಿಟ್ಟ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಾದ್ಯಗಾರರಿರ್ಬೋದು, ಎಲ್ಲರಿಗೂ ಕೂಡ ಒಂದು ರೀತಿ ಆತ್ಮವಿಶ್ವಾಸವನ್ನ ಮೂಡಿಸಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂದ್ರೆ ಇನ್ನಷ್ಟು ಸಾಧಿಸ್ಬೇಕು, ಇನ್ನಷ್ಟು ಬೆಳಿಬೇಕು ನಾವು ಅನ್ನುವಂಥ ಒಂದು ವಿಶ್ವಾಸವನ್ನ ಈ ಕಾರ್ಯಕ್ರಮ ಕೊಟ್ಟಿದೆ ಅನ್ನುವಂಥದ್ದು ನಮ್ಮ ಅಕಾಡೆಮಿಗೊಂದು ಹೆಮ್ಮೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಎಂ.ಎ. ಹೆಗಡೆಯವರಿಗೂ ಮತ್ತೆ ಇದನ್ನ ನಿರ್ವಹಣೆ ಮಾಡಿದಂಥ ನಿಮಗೂ ನಾನು ವಿಶೇಷವಾದ ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದಗಳು ಡಾಕ್ಟರ್ ರಂಗಾರೆಡ್ಡಿ ಕೋಡಿರಾಂಪುರ ಅವರಿಗೆ. ಈಗ ಅಕಾಡೆಮಿ ಇನ್ನೊಬ್ಬರ ಸದಸ್ಯರು ಶ್ರೀಯುತ ಕೆಎಂ ಶೇಖರ್ ಅವರು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾತಿನ ಮಂಟಪ 100 ಕಾರ್ಯಕ್ರಮವನ್ನು ಮುಗಿಸಿ 102ನೇ ಕಾರ್ಯಕ್ರಮಕ್ಕೆ ಸಮಾರೋಪ ಕಾಣ್ತಾ ಇದೆ ಅನ್ನುವಂಥ ಬೇಸರ ಒಂದು ಕಡೆ ನನಗೆ. ಎಲ್ಲೋ ಮುಗಿದು ಹೋಯ್ತು ಬಿಡ್ತಾರಲ್ಲಪ್ಪ ಈ ಕಾರ್ಯಕ್ರಮ, ಅತ್ಯಂತ ಒಂದು ವಿನೂತನವಾದಂತಹ ಅದ್ಭುತವಾದಂತಹ ಕಾರ್ಯಕ್ರಮ. ಬಹುಶಃ ನಾನೇ ಅದನ್ನ ಹೇಳಿದ್ರೆ ನಮ್ಮ ಕಾರ್ಯಕ್ರಮ ನಾನೇ ಹೊಗಳದಂಗ ಆಗ್ಬೋದು. ಆದ್ರೆ ಮನಸ್ಸಿಗೆ ಅತ್ಯಂತ ಸಂತೋಷ ಕೊಟ್ಟಂತಹ ಕಾರ್ಯಕ್ರಮ. ನಮ್ಮ ಅಕಾಡೆಮಿ ಅನೇಕ ಕಾರ್ಯಕ್ರಮಗಳನ್ನ ತುಂಬಾ ಹಣಗಳನ್ನ ಖರ್ಚು ಮಾಡಿ ಮಾಡತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಕಡಿಮೆ ಹಣವನ್ನ ವಿನಿಯೋಗಿಸಿ ಹೆಚ್ಚು ಜನರನ್ನ ತಲುಪುವಂತೆ ಮಾಡಿದಂತಹ ಅದ್ಭುತ ಕಾರ್ಯಕ್ರಮ ಇದು ಎನ್ನುವಂತ ತೃಪ್ತಿ ನಮ್ಮೆಲ್ಲ ಸದಸ್ಯರಿಗೂ ಇದೆ. ನನಗೆ ಬಹಳ ಖುಷಿಯಾಗತಕ್ಕಂತಹ, ಅದರಲ್ಲೂ ಈ ಮಾತಿನ ಮಂಟಪ ಎನ್ನುವಂತಹ ಕಾರ್ಯಕ್ರಮ ಎರಡು ಪ್ರಕರಣಗಳಲ್ಲಿ ನನಗೆ ಬಹಳ ಸಂತೋಷವನ್ನ ಕೊಡ್ತದೆ. ಒಂದು, ಕುಂದಾಪುರ ತಾಲೂಕಿನ ಒಂದು ಸಣ್ಣ ಗ್ರಾಮದಲ್ಲಿ ಯಕ್ಷಗಾನ ಕಲಿಕಾ ತರಬೇತಿ ಶಿಬಿರದ ಉದ್ಘಾಟನೆಗಂತ ನಾನು ಹೋದಾಗ ಅಲ್ಲಿ ನನ್ನನ್ನು ಜನ ಗುರುತಿಸಿದ್ದು, ಅಂದ್ರೆ ಆ ಭಾಗದ ಜನರು ನನ್ನನ್ನು ಗುರುತಿಸಿದ್ದು ಮಾತಿನ ಮಂಟಪದಲ್ಲಿ ನಾನು ಭಾಗವಹಿಸಿದ ಒಬ್ಬ ಸಂವಾದಕ ಅನ್ನುವುದಾಗಿ ನನ್ನನ್ನು ಗುರುತಿಸ್ತಾರೆ. ಯಕ್ಷಗಾನದ ಬೇರೆ ಬೇರೆ ಮಜಲುಗಳನ್ನು, ಅಂದ್ರೆ ಅಭಿನಯ ಇರ್ಬೋದು, ಸಂಘಟನೆ ಇರ್ಬೋದು, ಅಕಾಡೆಮಿ ಸದಸ್ಯತ್ವ ಇರ್ಬೋದು, ಇದು ಯಾವುದನ್ನು ಅವರು ಅದನ್ನ ಹೇಳದು, ಕೇವಲ ಮಾತಿನ ಮಂಟಪದಲ್ಲಿ ಬರುವಂತವರು ಇವರು ಶೇಖರ್ ಅಂತೇಳಿ ನನ್ನನ್ನು ಏನ್ ಗುರುತಿಸ್ತಾರೆ ಆ ಜನ, ಅತ್ಯಂತ ಖುಷಿ ಕೊಟ್ಟಂತ ಕ್ಷಣ ಅದು. ಅಂದ್ರೆ ಆ ಮಾತಿನ ಮಂಟಪ ನನಗೆ ಆ ರೀತಿಯ ವೇದಿಕೆಯನ್ನ ಕಲ್ಪಿಸಿಕೊಡ್ತು ಅನ್ನುವಂತ ಒಂದು ಸಂತೋಷದ ಕ್ಷಣ. ಅದೇ ರೀತಿಯಲ್ಲಿ ಕಲಾವಿದರಿಗೂ ಕೂಡ, ಅದರಲ್ಲೂ ಹೆಚ್ಚಾಗಿ ನಮ್ಮ ಬಯಲಾಟದ ಕಲಾವಿದರಿಗೆ, ಬಯಲಾಟದ ಅಂದ್ರೆ ಡೇರೆ ಮೇಳದ ಹೊರತಾಗಿ ಬಯಲಾಟದ ಮೇಳದ ಕಲಾವಿದರಿಗೆ ಏನೋ ನಾವು ಮಾತನಾಡಿಸ್ತೇವೆ ಎನ್ನುವಂತ ಒಂದು ಖುಷಿ ಇದೆಯಲ್ಲ, ಆ ಖುಷಿ ನಿಜಕ್ಕೂ ಅವರಿಗೆ ಅಕಾಡೆಮಿಯ ಪ್ರಶಸ್ತಿ ಬಂದಷ್ಟೇ ಖುಷಿ. ಅಷ್ಟು ಅವರಿಗೆ ಸಂತೋಷವನ್ನ ಈ ಕಾರ್ಯಕ್ರಮ ಕೊಟ್ಟಿದೆ. ಅವರಲ್ಲಿ ಪೈಪೋಟಿಗಳು, ನನ್ನನ್ನು ಮಾತನಾಡಿಸಿ ಅಥವಾ ಅವರನ್ನ ಮಾತನಾಡಿಸಿ, ಇವರನ್ನ ಮಾತನಾಡಿಸಿ ಅನ್ನುವಂತ ಅವರ ಬೇಡಿಕೆಗಳು ನನಗೆ ಬಹಳ ಸಂತೋಷವನ್ನ ಕೊಟ್ಟಿದೆ. ಅದೇ ರೀತಿ ಇನ್ನೊಂದು ಪ್ರಕರಣ ಏನಂತಂದ್ರೆ, ಒಬ್ಬರ ಜೊತೆ ನಾನು ಮಾತನಾಡ್ತಾ ಇದ್ದೆ, ಅವರಿಗೆ ನಾನು ಕೆ ಎಂ ಶೇಖರ್ ನಾನಂತ ಗೊತ್ತಿರ್ಲಿಲ್ಲ. ನಾನು ಫೋನಲ್ಲಿ ಹೀಗೆ ವ್ಯಾವಹಾರಿಕವಾಗಿ ಮಾತನಾಡುವಾಗ ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಅವ್ರು ಹೇಳ್ತಾರೆ, ನಾನು ಆಫೀಸ್ ಕ್ಲೋಸ್ ಮಾಡ್ತಾ ಇದ್ದೀನಿ, ನೀವು ನಾಳೆ ನಂಗೆ ಕಾಲ್ ಮಾಡಿ, ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಾನು ಹೇಳಿದೆ ಅರ್ಜೆಂಟ್ ಇತ್ತು, ಏನೋ ವಿಷಯ ಮಾತಾಡ್ತಿತ್ತು ಅಂತ. ಇಲ್ಲ ಸರ್, 6:30 ಫೇಸ್ಬುಕ್ ಲೈವ್ ಕಾರ್ಯಕ್ರಮ ನೋಡಬೇಕು, ಯಕ್ಷಗಾನ ಅಕಾಡೆಮಿದು ಸಂವಾದ ಕಾರ್ಯಕ್ರಮ ಇದೆ. ನಾನು ಕಲಾವಿದರನ್ನ ರಂಗಸ್ಥಳದಲ್ಲಿ ಮಾತ್ರ ನೋಡಿದ್ದೇನೆ, ಆ ರಂಗಸ್ಥಳದ ಹಿಂದಿನ ಬದುಕನ್ನ ನೋಡುವಂತ ಕ್ಷಣ ನಾನು ಮಿಸ್ ಮಾಡ್ಕೊಳ್ಳಲ್ಲ, ನಾನು ಅದನ್ನ ನೋಡ್ಲೇಬೇಕು. ಬರೇ ಅವರು ರಾಜನಾಗಿ ಮೆರೆದದ್ದನ್ನ ಮಾತ್ರ ನೋಡಿದ್ದೇನೆ, ರಂಗದ ಹಿಂದೆ ಅವರ ಜೀವನವನ್ನ ಕಟ್ಟಿಕೊಡ್ತಕ್ಕಂತ ಆ ಕ್ಷಣವನ್ನು ದಯವಿಟ್ಟು ನನ್ನ ಹಾಳು ಮಾಡ್ಕೊಡ್ದಲ್ಲ, ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ನಾನು ನೋಡ್ಲಿಕ್ಕೆ ಹೋಗ್ಬೇಕು, ಲೈವ್ ಹೋಗ್ಬೇಕು ಅಂತ. ನನಗೆ ಎಲ್ಲೋ ಒಂದ್ ಕಡೆ ಅತ್ಯಂತ ಖುಷಿ ಕೊಟ್ಟದ್ದು, ಅನೇಕ ಎಷ್ಟೆಷ್ಟೋ ಕಾರ್ಯಕ್ರಮಗಳು ಇರ್ಬೋದು ಅಕಾಡೆಮಿ ಮಾಡ್ತಕ್ಕಂಥದ್ದು ಅಥವಾ ಯಕ್ಷಗಾನದಲ್ಲಿ ಆಗತಕ್ಕಂತ ಕಾರ್ಯಕ್ರಮಗಳು, ಆದ್ರೆ ಈ ಮಾತಿನ ಮಂಟಪ ಆ ಅರ್ಥದಲ್ಲಿ ಒಂದು ವಿಶೇಷವಾದಂತ ಸಂತೋಷವನ್ನ ಕೊಟ್ಟಿದೆ. ಇದಕ್ಕೆ ಕಾರಣೀಭೂತರಾದವರು ನಮ್ಮ ಅಧ್ಯಕ್ಷರು, ಸದಾ ಕಲಾವಿದರ ಬಗ್ಗೆ ಅತ್ಯಂತ ಕಾಳಜಿ ಉಳ್ಳಂತ, ಅವರ ಬಗ್ಗೆ ಚಿಂತನೆಗಳನ್ನ ಮಾಡ್ತಕ್ಕಂತ, ಅವರ ಶ್ರೇಯಸ್ಸನ್ನೇ ಅನುದಿನವೂ ಅನುಕ್ಷಣವೂ ನನಗವರು ಫೋನ್ ಮಾಡಿದ್ದಾರೆ ಅಂದ್ರ ಅರ್ಥ ಯಾವುದೋ ಕಲಾವಿದರ ಸಂಕಟಕ್ಕೆ ಸ್ಪಂದಿಸುವಂತದ್ರ ಬಗ್ಗೆಯೋ ಅಥವಾ ಯಾವುದೋ ಕಲಾವಿದರ ಮಾಹಿತಿ ಬಗ್ಗೆಯೋ ಅಥವಾ ಈ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಕಾಲ್ಗಳು ನನಗೆ ಇರ್ತದೆ ಅನ್ನುವಂಥದ್ದು, ಆ ಅಧ್ಯಕ್ಷರ ಅವಧಿಯಲ್ಲಿ ನಾನು ಸದಸ್ಯನಾಗಿದ್ದೇನೆ ಅನ್ನುವಂತ ಹೆಮ್ಮೆ ನನಗೆ ತುಂಬಾ ಇದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಇಲ್ಲಿಗೆ ನಿಂತರೂ ಕೂಡ ಮುಂದಿನ ಹೆಚ್ಚಿನ ಜನರು ಹೇಳಿದ ಹಾಗೆ ಮುಂದಿನ ಮಳೆಗಾಲದಲ್ಲಿ
ಆರತಿ ಮೇಡಮ್ ಅವರು ಒಪ್ಪಿದ್ರೆ ಈ ಮಾತಿನ ಮಂಟಪ ಕಂತು ಎರಡು ಮತ್ತೆ ಪುನಃ ಆರಂಭ ಆಗ್ಬೇಕು. ಮತ್ತಷ್ಟು ಕಲಾವಿದರನ್ನ ನಾವು ಮಾತನಾಡಿಸ್ಬೇಕು, ಅವರಿಗೆ ಒಂದು ಸಂತೋಷವನ್ನು ನಾವು ಈ ಮೂಲಕ ಕೊಡಬೇಕು ಅಂತೇಳಿ ಹೇಳ್ತಾ ಸಹಕರಿಸಿದಂತ ನಮ್ಮ ಶ್ರೋತೃವರ್ಗದವರು, ಕಲಾವಿದರು, ನಮ್ಮ ಅಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀತ ಕೆ ಎಂ ಶೇಖರ್ ಅವರಿಗೆ ತಮ್ಮ ಮನದಾಳದ ಮಾತುಗಳಿಗೆ. ಹಾಗೆ ಅಕಾಡೆಮಿಯಿಂದವರುವ ಹಿರಿಯ ಸದಸ್ಯರು ಶ್ರೀಯುತ ಶ್ರೀನಿವಾಸ್ ಸಾಸ್ತಾನ ಅವರು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀನಿವಾಸ್ ಸಾಸ್ತಾನ ಅವರು, ಹಲೋ ಹೇಳಿ ಸರ್. ಕೇಳ್ತದ? ಕೇಳಿಸ್ತಿದೆ. ಈ ಮಾತಿನ ಮಂಟಪವನ್ನು ನಡೆಸಬೇಕಾದ್ರೆ ಮಾನ್ಯ ಅಧ್ಯಕ್ಷರಾದ ಎಂ ಎ ಹೆಗಡೆ ಅವರ ಬೆನ್ನೆಲುಬಿನ ಸಹಾಯ, ಅವರು ಬೆನ್ನಿ ನಿಂತು ಈ ಕಾರ್ಯಕ್ರಮವನ್ನು ನಡೆಸಿದ್ದು. ಆರತಿ ಅವರು ಅದನ್ನು ಸಮರ್ಥವಾಗಿ ಅದನ್ನ ಪ್ರತಿ ದಿನವೂ ಯಾವುದೇ ಬೇಸರ ಇಲ್ಲದೆ ಆ ಸಮಯಕ್ಕೆ ಯಾರು ಮಿಸ್ ಆದರೂ ಬಂದು ಅವರು ಪ್ರದರ್ಶನಕ್ಕೆ ಅಥವಾ ಸಂವಾದಕ್ಕೆ ಅಥವಾ ಸಂದರ್ಶನಕ್ಕೆ ಕೆಲಸ ಮಾಡಿದ್ದು, ಹಾಗೆ ಎಲ್ಲಾ ಸದಸ್ಯರು ಅದಕ್ಕೆ ಅವರೊಟ್ಟಿಗೆ ಸಹಕಾರ ಮಾಡಿದ್ದು ಒಂದು ವಿಶೇಷವಾದ ಅನುಭವ. ಮುಖ್ಯವಾಗಿ ಕಲಾವಿದರನ್ನು ತುಂಬಾ ಜನ ಇದ್ದಾರೆ, ಅದರಲ್ಲಿ ಒಂದು ಕಂತಿನದ್ದು ಮಾತ್ರ ನಾವು ಮಾಡಿದ್ದೇವೆ ಅಂತ ಅನಿಸ್ತದೆ ನನಗೆ. ಇದರಿಂದ ನಮಗಾದ ಲಾಭ ಅಂತ ಏನ್ ಹೇಳಿದ್ರೆ, ಕೆಲವು ಸಾರಿ ಕೆಲವು ವಿಚಾರಗಳನ್ನು ಕೆಲವರು ತುಂಬಾ ಚೆನ್ನಾಗಿ ಅದನ್ನು ಹೇಳಿದ್ದಾರೆ, ಅದು ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟ ಹಾಗೆ ಅಥವಾ ಅಕಾಡೆಮಿಗೆ ಕೆಲವು ಸಲಹೆ ಸೂಚನೆಯನ್ನು ಕೊಟ್ಟ ಹಾಗೆ, ಯಕ್ಷಗಾನ ರಂಗದ ಕಿರಿಯ ಸದಸ್ಯರಿಗೂ ಹಾಗೂ ಯಕ್ಷಗಾನ ರಂಗದಲ್ಲಿ ಹೊಂದಿಕೊಂಡಂತ ಅದು ಮೇಳದ ಯಜಮಾನರಾಗಬಹುದು, ದೇವಸ್ಥಾನದವರಾಗಲಿ, ಅವರ ಬಗ್ಗೆ ಅವರ ಅಸಹನೆ ಅಥವಾ ಅವರು ಮಾಡಿದ ಒಳ್ಳೆತನ ಅದನ್ನು ಹೇಳುವುದಾಗಲಿ, ಹಾಗೆ ಹಿಂದಿನ ಯಕ್ಷಗಾನದಲ್ಲಿ ಇರುವ ವ್ಯವಸ್ಥೆ ಹಾಗೂ ಅವ್ಯವಸ್ಥೆಗಳು, ಈಗಲಿನ ಯಕ್ಷಗಾನದಲ್ಲಿ ಇರುವ ವ್ಯವಸ್ಥೆಗಳು, ಇನ್ನು ಮುಂದೆ ಮಾಡಬಹುದಾದ ಕೆಲಸದ ಬಗ್ಗೆ ಕಲಾವಿದರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾಕಂದ್ರೆ ಒಂದು ಸ್ಟೇಜ್ ನಲ್ಲಿ ಮಾತಾಡುವುದಕ್ಕಿಂತ ಕಲಾವಿದರು ಅವರ ಮನದಾಳದಲ್ಲಿ ಮಾತಾಡಿದ್ರೆ ಅದೊಂದು ನಾವು ಅವರೆಲ್ಲ ಎಲ್ಲರ ಒಂದು ಕಲಾವಿದರ ಪರವಾಗಿ ಅವರು ಮಾತಾಡಿದಾಗ ಆಗ್ತದೆ. ಹಾಗೆ ಅನೇಕರ ಮಾತುಗಳನ್ನು ಸರ್ಕಾರವು ಕೇಳಿಸಿಕೊಂಡಿದೆ, ಅಕಾಡೆಮಿಯವರಾದ ನಾವು ಕೇಳಿಸಿಕೊಂಡಿದ್ದೇವೆ, ಹಾಗೂ ಯಕ್ಷಗಾನ ಸಂಬಂಧಪಟ್ಟ ಪ್ರೇಕ್ಷಕರಾಗಲಿ ಕಲಾವಿದರಾಗಲಿ ಅವರು ಅದನ್ನೆಲ್ಲ ಕೇಳಿ ಇದು ಒಂದು ನಿಜವಾಗಿ ಒಂದು ಡಿಬೇಟ್ ಆದಾಗ ಆಗಿದೆ. ಅದು ಬಹಳ ಕಮ್ಮಿ ಅವರಿಗೆ ಗೌರವಧನ ಕೊಡ್ತಾ ಇದ್ರು, ಮನೆಯಿಂದ ಹೊರಗೆ ಬರೆದು ಅವ್ರ ಮನೆಯಲ್ಲೇ ಇದ್ದು ಅವರಿಗೆ ಆದ ತೊಡಕು ಅಂದ್ರೆ ಅಲ್ಲಿ ಸರಿಯಾಗಿ ನೆಟ್ ಇಂಟರ್ನೆಟ್ ಸಮಸ್ಯೆ ಬರದೇ ಬಂದಾಗಲೂ ಸಹ ಅದನ್ನು ಸಂಭಾಳಿಸಿಕೊಂಡು ಈ ಅವ್ರು ಬಂದು ಈ ಕಾರ್ಯಕ್ರಮ ನಡೆದಿದ್ದು ನಿಜವಾಗಿ ಸಂತೋಷವನ್ನು ಕೊಟ್ಟಿದೆ. ಹಾಗಾಗಿ ಅನೇಕ ಕಲಾವಿದರು ಇನ್ನೂ ಇದ್ದಾರೆ, ಅದರ ಅರ್ಥ ಈಗ ಬಂದವರು ಮಾತ್ರ ಅಂತಲ್ಲ, ಆದ್ರೆ ಇದು ಒಂದು ರೀತಿಯಲ್ಲಿ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೂ ಹಾಗೂ ಅವರಿಗೂ ಒಂದು ವೇದಿಕೆ ಕಲ್ಪಿಸಿಕೊಡ್ಲಿಕ್ಕೂ ನಮಗೂ ಅವರನ್ನು ಒನ್ ಟು ಒನ್ ಅಂದ್ರೆ ಅವರು ಮುಖಾಮುಖಿಯಾಗಿ ಮಾತನಾಡ್ಲಿಕ್ಕೂ ಬೇರೆ ಸಂದರ್ಶಕರು ಅಥವಾ ಶ್ರೋತೃಗಳು ಅವರ ಬಗ್ಗೆ ತಿಳ್ಕೊಳ್ಳುವುದಕ್ಕೂ ಅವರು ಅವರ ಅನಿಸಿಕೆಗಳನ್ನು ಹೇಳುವುದಕ್ಕೂ ಒಂದು ವೇದಿಕೆ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ನಿಜವಾಗಿ ಸಂತೋಷ ಇದೆ. ಇದನ್ನ ಸಂಬಂಧಪಟ್ಟ ಎಲ್ಲರಿಗೂ ಆತ್ಮೀಯವಾಗಿ ವಂದಿಸ್ತೇನೆ. ಆಮೇಲೆ ಚಪ್ಪರ್ ಮನೆ ಶ್ರೀಧರ ಹೆಗಡೆ ಅವರ ಬಗ್ಗೆ ಒಂದು ಮಾತು, ಯಕ್ಷಗಾನದಲ್ಲಿ ಹಾಸ್ಯ ಮಾಡಬೇಕಾದ್ರೆ ಏನೇನೋ ಮಾಡುವುದನ್ನು ಕಂಡುಕೊಂಡಿದ್ದಾರೆ, ಅದನ್ನು ಯಾವ್ಯಾವುದನ್ನು ಕಂಡುಕೊಂಡಿದ್ದಾರೆ, ಆದ್ರೆ ಖಡಾಖಂಡಿತವಾಗಿ ಹೇಳಬೇಕಾದ್ರೆ ಯಕ್ಷಗಾನೀಯವಾಗಿ ಒಬ್ಬ ಕಲಾವಿದ ಹಾಸ್ಯವನ್ನು ಮಾಡಿಸಿ ಜನರನ್ನು ನಗಿಸಿ ಅದರಲ್ಲಿ ನೈಜತೆಯನ್ನು ತಂದು ಮಾಡುವವರು ನಿಜವಾಗಿ ಚಪ್ಪರ ಮನೆ ಶ್ರೀಧರ ಹೆಗಡೆಯವರಂದ್ರೆ ಅದು ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅವರು ಅಷ್ಟು ಒಳ್ಳೆಯ ಕಲಾವಿದರು, ಅಲ್ಲಿ ಅವ್ರು ಹಾಸ್ಯ ಮಾಡುವಾಗ ಯಾವುದೇ ರೀತಿಯ ಆ ರಂಗಸ್ಥಳದ ಚೌಕಟ್ಟಿನಿಂದಾಗ್ಲಿ ಆ ಕಥಾವಸ್ತುವಿನ ಚೌಕಟ್ಟಿನಿಂದಾಗ್ಲಿ ಅದು ಯಕ್ಷಗಾನದ ಚೌಕಟ್ಟಿನಿಂದ ಹೊರಗೆ ಹೋದವರಲ್ಲ, ಇವರು ನಿಜವಾಗಿ ಮಾರ್ಗದರ್ಶಕರು. ಹಾಗಾಗಿ ಇವರ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಶ್ರೀನಿವಾಸ್ ಸಾಸ್ತಾನ್ ಅವರಿಗೆ. ಈ ಸಂವಾದಗಳ ಕುರಿತಾಗಿ ಸಾಸ್ತಾನ್ರ ಬಗ್ಗೆಯೂ ನಾನೊಂದು ಮಾತನ್ನು ಇಲ್ಲಿ ಅವಶ್ಯವಾಗಿ ಹೇಳಬೇಕು. ಈ ಕಾರ್ಯಕ್ರಮವನ್ನು ಆರಂಭ ಮಾಡಿ ಕೆಲವೊಂದು 15-20 ಕಾರ್ಯಕ್ರಮಗಳಾಗುವ ಹೊತ್ತಿಗೆ
ಕೆಲವು ಕಾರ್ಯಕ್ರಮಗಳಿಗೆ ನನಗೆ ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಏನೋ ಆರೋಗ್ಯ ಸಮಸ್ಯೆ ಆಗಿದೆ ಅಂತೆಲ್ಲ ಹೇಳಿದಾಗ ಕೊನೆ ಕ್ಷಣದಲ್ಲಿ ಮಾಡ್ಬೇಕಾಗಿರೋದಾದ್ರೆ 5:45ಕ್ಕೆ ನಾನು ಫೋನ್ ಮಾಡಿ ಹೇಳಿದ್ದಿದ್ದೆ ಇವತ್ತಿನ ಸಂವಾದವನ್ನ ನಡೆಸಿಕೊಡಿ ಅಂತ ಹೇಳಿ. ವಯಸ್ಸಿನಲ್ಲಿ ಅಷ್ಟು ಹಿರಿಯರಾಗಿದ್ರು ಕೂಡ ಅವರ ಒತ್ತಡಗಳು ಅದೆಷ್ಟಿದ್ರೂ ಕೂಡ ಆ ಕ್ಷಣದಲ್ಲಿ ಒಪ್ಪಿ ಕಲಾವಿದರ ಸಂಪರ್ಕ ಸಂಖ್ಯೆಯನ್ನು ತಕೊಂಡು ಅವರಿಗೆ ಫೋನ್ ಮಾಡಿ ಅವರ ಸಂವಾದವನ್ನು ನಡೆಸಿಕೊಟ್ಟದಿದೆ. ಅದಕ್ಕಾಗಿ ಅವರಿಗೆ ಈ ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇದು ಅಕಾಡೆಮಿಯ ಸದಸ್ಯನಾಗಿ ನನ್ನ ಕರ್ತವ್ಯ ಅಂತ ಅನಿಸ್ತೇನೆ. ಧನ್ಯವಾದಗಳು ಸರ್. ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಎಂಎಲ್ ಸಾಮಗಾವ್ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೊಂದು ರೀತಿಯಲ್ಲಿ ಸಮಾರೋಪ ಭಾಷಣ ಅಂತ ನಾನು ಭಾವಿಸ್ತೇನೆ. ತಾವು ಮಾತನಾಡಬೇಕು ಸರ್. ನಮಸ್ಕಾರ. ಮಾತು ಕೇಳ್ತದ? ಕೇಳಿಸ್ತಿದೆ ಸರ್, ಹೇಳಿ. ಕೇಳ್ತದಲ್ಲ? ಕೇಳಿಸ್ತಿದೆ. ಸರಿ. ಈ ಹಿಂದೆ ಮಾತನಾಡಿದವರ ಮಾತುಗಳನ್ನೆಲ್ಲ ನಾನು ಕೇಳಿಸಿಕೊಂಡಿದ್ದೇನೆ. ಅವರು ಹೇಳಿದ ಎಲ್ಲ ಮಾತುಗಳಿಗೆ ನಾನು ಯಾವುದೇ ರಿಸರ್ವೇಷನ್ನು ತಿದ್ದುಪಡಿಯನ್ನು ಮಾಡದೆ ಬಹಳ ಸಂತೋಷದಿಂದ ಸಹಿಯನ್ನು ಹಾಕ್ತೇನೆ. ಅಂದ್ರೆ ನಮ್ಮ ತುಳು ಭಾಷೆಯಲ್ಲಿ ಒಂದು ಮಾತುಂಟಲ್ಲ, ಎನ್ನವಲ್ಲ ಅಂಚನೆ ನನ್ನದು ಹಾಗೆ ಅಂತ ಹೇಳಿಕೊಂಡು, ಅಂದ್ರೆ ಅಧ್ಯಕ್ಷರಿಗೆ, ಸದಸ್ಯರಿಗೆ, ನಿರೂಪಕರಿಗೆ ಅಭಿನಂದನೆಗಳು. ಯಾರಿಗೆಲ್ಲ ಅಭಿನಂದನೆಗಳು ಮತ್ತೆ ಯಾಕೆ ಅಭಿನಂದನೆ ಅನ್ನುವುದನ್ನು ಅವರೆಲ್ಲ ಹೇಳಿ ಆಗಿದೆ. ಆದ್ರಿಂದ ಈ ಪಿಷ್ಟ ಪೇಷಣ ನ್ಯಾಯದಾಗಿ ಹಿಟ್ಟನ್ನೇ ಪುನಃ ಕುಟ್ಟುವ ಮಾತರಿಂದ ನಾನು ಆಡಿದ್ರೆ ಸಮಯ ಅಷ್ಟೇ ಹಾಳು ಅಂತ ಆಗ್ತದೆ. ಯಕ್ಷಗಾನ ತಾಳಮದ್ದಲೇ ಶೂರ್ಪನಖ ಮಾನಭಂಗ ಆಗುವಾಗ ಕೆಲವರು ಈ ಶೂರ್ಪನಖೆಯ ಪಾತ್ರ ಮಾಡುವವರು ಒಂದು ಮಾತು ಹೇಳಲಿಕ್ಕೆ ಉಂಟು ಮಧ್ಯದಲ್ಲಿ, ವಿನೋದಕ್ಕಾಗಿ ಹೇಳಿದದು. ನಾನು ಅಯೋಧ್ಯೆಯ ಕೈಕೇಯಿಗೆ ಮತ್ತು ಮಂಥರಿಗೆ ಮತ್ತೆ ಮತ್ತೆ ಕೈ ಮುಗಿಯುತ್ತೇನೆ, ಸಾಧ್ಯವಾದ್ರೆ ಅವರಿಗೆ ಒಂದು ದೇವಸ್ಥಾನ ಕಟ್ಟೆ ಅಂತ ಶೂರ್ಪನಖಿ ಪಾತ್ರ ಮಾಡಿದ್ರೆ ಹೇಳುದುಂಟು. ಯಾಕೆ ಅಂದ್ರೆ ಅವರಿಬ್ರು ಅಲ್ಲ ಅಂತ ಆಗಿದ್ದೆ ರಾಮ ಕಾಡಿಗೆ ಬರುವುದಕ್ಕುಂಟ, ರಾಮ ಕಾಡಿಗೆ ಬಾರದಿದ್ದೆ ನಾನು ಇಲ್ಲಿ ಪಂಚವಟಿಯಲ್ಲಿ ಹೀಗೆ ಅವನನ್ನು ನೋಡ್ಲಿಕ್ಕುಂಟ. ಹಾಗೆಯೇ ಒಂದು ಕೊರೋನಾ ಅಲ್ಲ ಅಂತ ಆಗಿದ್ದರೆ ಯಕ್ಷಗಾನ ಅಕಾಡೆಮಿ ಈ ರೀತಿಯ ಒಂದು ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡುವುದು ಸಾಧ್ಯವಿತ್ತೇ? ಒಂದು ಸಂದೇಹ ಇಲ್ಲ. ಯಾಕೆಂದ್ರೆ ಹೀಗೆ ಕಲಾವಿದರನ್ನು, ಸಾಹಿತಿಗಳನ್ನು ಬೆಂಗಳೂರಿನ ಕನ್ನಡ ಭವನದ ಸಭಾಭವನಕ್ಕೆ ಕರೆಸಿ ತಿಂಗಳಿಗೊಮ್ಮೆ ಮಾತನಾಡಿಸುವಂತಹ ಕಾರ್ಯಕ್ರಮ ಅಲ್ಲಿ ಒಂದು ರೀತಿ ಸಂಪ್ರದಾಯವಾಗಿ ನಡೆದು ಬರ್ತಾ ಇದೆ. ಆದ್ರೆ ಆ ಕಾರ್ಯಕ್ರಮದಲ್ಲಿ ಏನಾಗುತ್ತಿತ್ತು ಅಂತ ಹೇಳಿದ್ರೆ ಅಲ್ಲಿಯ ಪರಿಸರದ ಕೆಲವರು ಮಾತ್ರ ಅಲ್ಲಿಗೆ ಬರ್ತಾರೆ, ಅದರ ಲಾಭ ಅದರ ರಸಾಸ್ವಾದನೆ ಅಲ್ಲಿ ಹತ್ತಿರದವರಿಗೆ ಮಾತ್ರ ಲಭ್ಯವಾಗ್ತಾ ಇತ್ತು. ಆದ್ರೆ ಇದು ಈಗ ಈ ಮೀಡಿಯಂನಲ್ಲಿ ಬಂದದ್ದರಿಂದ ಸಾರ್ವತ್ರಿಕವಾಗಿ ಬಹುಶಃ ಪ್ರಪಂಚದ ಎಲ್ಲ ಕಡೆ ಇರುವಂತ ಆಸಕ್ತರು ಇದನ್ನು ನೋಡುವುದಕ್ಕೆ ಸಾಧ್ಯ ಉಂಟು, ಕೇಳುವುದಕ್ಕೆ ಸಾಧ್ಯ ಉಂಟು. ಆದ್ರಿಂದ ಕೊರೋನಾ ಈ ಒಂದು ಹೊಸ ಚಿಂತನೆಯನ್ನು, ಹೊಸ ಮಾರ್ಗವನ್ನು ಅಕಾಡೆಮಿಗೆ ತಂದುಕೊಟ್ಟಿದೆ ಅಂದ್ರೆ ಯಾರು ಅದನ್ನು ಆ ರೀತಿ ಚಿಂತನೆ ಮಾಡಬಹುದಿತ್ತು. ಆದ್ರೆ ಯಕ್ಷಗಾನ ಅಕಾಡೆಮಿ ಈ ರೀತಿಯ ಚಿಂತನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೊಂದು ಈ ರೂಪವನ್ನು ಕೊಟ್ಟದ್ದು ನಿಜವಾಗಿಯೂ ಅಭಿನಂದನೀಯ. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕಮಿಷನರ್ ಆಗಿದ್ದವರು, ಈಗ ನಿವೃತ್ತರಾಗಿದ್ದವರು ನನ್ನ ಆತ್ಮೀಯರು ಕೆಲವು ಸಮಯದ ಹಿಂದೆ ಒಂದು ಮಾತು ನನ್ನ ಹತ್ರ ಹೇಳಿದ್ರು, ಏನ್ರಿ ಯಕ್ಷಗಾನ ಅಕಾಡೆಮಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಲ್ಲ ಈ ಕೊರೋನಾ ಬಂದ ಸಮಯದಲ್ಲಿ ಅಂತ ಕೂಡ. ಅದು 100ಕ್ಕೆ 100 ಸರಿ. ಅದರ ವಿವರಣೆ ನಾನು ಕೊಡುವುದಿಲ್ಲ, ನಿಮ್ಗೆ ಅದು ಗೊತ್ತಿದೆ. ಆದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನೋಡುವಾಗ ಮತ್ತೆ ಈ ಕಲಾವಿದರ ಎಲ್ಲ ಮಾತುಗಳನ್ನು ಕೇಳುವಾಗ ಪ್ರತಿಯೊಬ್ಬರು ಚೆನ್ನಾಗಿ ಮಾತನಾಡಿದ್ದಾರೆ, ಬಹಳ ಅರ್ಥಪೂರ್ಣವಾಗಿ, ಔಚಿತ್ಯಪೂರ್ಣವಾಗಿ, ಕೊಡುಗೆ ಕೊಡುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ನಾನು ಯಾರೊಬ್ಬರ ಹೆಸರನ್ನು ಹೇಳುವುದಿಲ್ಲ, ಯಾಕಂದ್ರೆ ಒಬ್ಬರ ಹೆಸರನ್ನು ಹೇಳಿದ್ರೆ ಇನ್ನೊಬ್ಬರನ್ನು ನಾನು ಬಿಟ್ಟಾಗಿ ಆಗ್ತದೆ, ಆ ಆಕ್ಷೇಪಕ್ಕೆ ನಾನು ಒಳಗಾಗಬಾರದು ಎನ್ನುವ ಜಾಗ್ರತೆಯಿಂದ ಯಾರ ಹೆಸರನ್ನು ಹೇಳ್ತಾ ಇಲ್ಲ. ಆದ್ರೆ ಆಗ ನನ್ನ ಹಿಂದೆ ಮಾತನಾಡಿದವರೊಬ್ಬರು ಇಷ್ಟ ಜನ ಮಾತನಾಡಿದ್ದಾರಲ್ಲ ಈ ಮಾತಿನ ಮಂಟಪದಲ್ಲಿ, ಅದನ್ನೆಲ್ಲ ಒಂದು ಪುಸ್ತಕ ರೂಪದಲ್ಲಿ ಸಂಗ್ರಹಿಸಬಹುದು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಸಾಧುವಾದಂತ ಸರಿಯಾದಂತಹ ಸೂಚನೆಯೇ, ಮಾಡುವುದು ಹೇಗೆ ಅಂತ ಯೋಚನೆ ಮಾಡಬೇಕು, ಅದು ಪ್ರತ್ಯೇಕವಾದ ವಿಷಯ. ಆದ್ರೆ ಇಷ್ಟು ದಿನಗಳ ಈ ಕಲಾವಿದರ ಯಕ್ಷಗಾನಕ್ಕೆ ಸಂಬಂಧಿಯಾದಂತ ಅವರ ಚಿಂತನೆಯ ಮಾತುಗಳು, ಅವರ ವೈಯಕ್ತಿಕ ಬದುಕಿನ ಅನುಭವದ ಮಾತುಗಳು,
ಯಕ್ಷಗಾನದ ಅಭಿನಯದ ಬಗ್ಗೆ ಆ ಕಲೆಯ ಬಗ್ಗೆ ಅವರು ಯಾವ ರೀತಿ ಯೋಚಿಸ್ತಾ ಇದ್ದಾರೆ ಇದನ್ನೆಲ್ಲ ಸಂಗ್ರಹಿಸುವಾಗ ಒಂದು ಯಕ್ಷಗಾನ ಅಭಿನಯ ಸಿದ್ಧಾಂತ ಏನು ಯಕ್ಷಗಾನ ಮೀಮಾಂಸೆ ಅಂದ್ರೆ ಏನು ಅಂತ ಯಾರಾದರೂ ಗ್ರಂಥ ರಚನೆ ಮಾಡೋದಿದ್ರೆ ಒಳ್ಳೆಯ ಮಾತುಗಳು ಇವರ ಮಾತಿನಲ್ಲಿ ಬಂದಿವೆ ಈಗಾಗಲೇ ದಾಕ್ಷಿಣಾತ್ಯ ಅಭಿನಯ ಸಿದ್ಧಾಂತ ಅಂತ ಇಂಗ್ಲಿಷ್ ನಲ್ಲಿ ಗುರುರಾಜ್ ಬಾಪಟ್ ಅವರ ಒಂದು ಪುಸ್ತಕ ಬಂದಿದೆ ಆದ್ರೆ ಈ ಕಲಾವಿದರೆಲ್ಲ ತಮ್ಮ ಅನುಭವವನ್ನು ಹೇಳ್ತಾ ಯಕ್ಷಗಾನ ಕಲೆಯ ಮಹತ್ವಿಕೆಯನ್ನು ಇಂಡೈರೆಕ್ಟ್ಲಿ ತಿಳಿಸಿದಾಗಿದೆ ಯಾಕಂದ್ರೆ ಪ್ರಪಂಚದ ಎಲ್ಲ ಕಲಾ ವಿಮರ್ಶರಿಗೆ ಕಲಾವಿದರಿಗೆ ಅತ್ಯಂತ ಕುತೂಹಲಕರವಾದಂತಹ ಒಂದು ರಂಗಭೂಮಿ ಅಂದ್ರೆ ನಮ್ಮ ಯಕ್ಷಗಾನ ಯಕ್ಷಗಾನದಲ್ಲಿ ಪುರಾಣ ಭಂಜನೆ ಆಗುತ್ತದೆ ಆಮೇಲೆ ಪುರಾಣವನ್ನು ಮತ್ತೆ ಪುನಃ ಸೃಷ್ಟಿಸ್ತಾರೆ ಹೊಸ ಹೊಸ ವಿಷಯಗಳು ಬರ್ತವೆ ಹೊಸ ಹೊಸ ಪಾತ್ರಗಳು ಸೃಷ್ಟಿ ಆಗುತ್ತವೆ ಆ ಹಳೆಯ ಪುರಾಣ ಕಥೆಗೆ ಹೊಸ ಹೊಸ ಅರ್ಥ ಅಭಿನಯದಲ್ಲಿ ಮೂಡಿ ಬರ್ತದೆ ವಿಮರ್ಶಾತ್ಮಕವಾದಂತಹ ಬೇರೆ ಬೇರೆ ಡೈಮೆನ್ಷನ್ಗಳು ಅಲ್ಲಿ ಮೂಡಿ ಬರ್ತವೆ ಇಲ್ಲಿಯೂ ಹಾಗೆ ಈಗ ಚಪ್ಪರ ಮನೆಯವರ ಮಾತನ್ನು ಕೇಳುವಾಗ ಹೇಗೆ ಮಂತರಿಯ ಪಾತ್ರಕ್ಕವರು ಹೊಸ ಮುಖವನ್ನು ಕೊಟ್ಟರು ಯಾವುದೋ ಒಂದು ಸಂದರ್ಭದ ಅನಿವಾರ್ಯತೆಯಿಂದ ಹಾಗೆ ಭೀಷ್ಮ ವಿಜಯ ಪ್ರಸಂಗದಲ್ಲಿಯೂ ಕೂಡ ವೃದ್ಧ ಬ್ರಾಹ್ಮಣನನ್ನು ಹೇಗೆ ಅವರು ಒಂದು ಉನ್ನತವಾದಂತ ಸ್ಥಾನದಲ್ಲಿ ಕೊನೆಗೆ ಇಡ್ತಾರೆ ಇದನ್ನೆಲ್ಲ ನಾವು ಗ್ರಹಿಸಿದ್ದೇವೆ ಇದು ಪ್ರಸಂಗದಲ್ಲಿ ಇಲ್ಲದೆ ಇರುವಂತಹ ವಿಷಯ ಹೀಗೆ ಕಲಾವಿದನೇ ಡೈರೆಕ್ಟರ್ ಆಗಿ ಸ್ವತಂತ್ರವಾದಂತಹ ಚಿಂತನೆಯಿಂದ ಒಂದು ಪಾತ್ರವನ್ನು ಬೆಳೆಸಿ 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 ಆ ಇಡೀ ಕಥೆಗೊಂದು ಹೊಸ ರೂಪವನ್ನು ನಿತ್ಯ ನೂತನವಾಗಿ ಕೊಡುವ ಒಂದು ಈ ತಂತ್ರ ಉಂಟಲ್ಲ ಈ ಸಾಮರ್ಥ್ಯ ಉಂಟಲ್ಲ ಅದು ಯಕ್ಷಗಾನದಲ್ಲಿ ಮಾತ್ರ ಅಂತ ಇತರ ವಿಮರ್ಶಕರು ಯಕ್ಷಗಾನ ಕಲೆಯನ್ನು ಅಧ್ಯಯನ ಮಾಡಿದಂತವರು ಹೇಳ್ತಾರೆ ಇದು ನಿಜ ಅಂತ ಇಷ್ಟು ಜನ ಕಲಾವಿದರು ಮಾತನಾಡುವಾಗ ನಮಗೆ ಗೊತ್ತಾಗಿದೆ ಆದ್ರಿಂದ ಯಕ್ಷಗಾನ ಕಲಾ ಸಿದ್ಧಾಂತ ಅಂದ್ರೆ ಏನು ಅಂತ ಊತಲ್ಯೇ ಪುಸ್ತಕ ಅಧ್ಯಯನ ಮಾಡಿ ಅಥವಾ ಪ್ರೇಕ್ಷಕರಾಗಿ ಆಟವನ್ನು ನೋಡಿ ಹೇಳುವುದಕ್ಕಿಂತ ಕಲಾವಿದರು ಅವರ ವೈಯಕ್ತಿಕ ಅನುಭವದಲ್ಲಿ ಏನು ಹೇಳಿದ್ದಾರೆ ಹೇಗೆ ಯೋಚಿಸಿದ್ದಾರೆ ಮತ್ತೆ ಯಾವ ದೃಷ್ಟಿಯಲ್ಲಿ ಕಲೆಯನ್ನು ಬೆಳೆಸಿದ್ದಾರೆ ಅನ್ನೋದನ್ನು ಗ್ರಹಿಸಿಕೊಂಡ್ರೆ ಒಂದು ಯಕ್ಷಗಾನ ಅಭಿನಯ ಸಿದ್ಧಾಂತವೋ ಯಕ್ಷಗಾನ ಕಲಾ ಸಿದ್ಧಾಂತವೋ ಮೂಡಿ ಬರುವುದಕ್ಕೆ ಸಂಗ್ರಾಹ್ಯವಾದಂತ ವಿಷಯಗಳೆಲ್ಲ ಈ ಮಾತಿನ ಮಂಟಪದಲ್ಲಿ ಬಂದಿವೆ ಅದಕ್ಕಾಗಿ ಕಲಾವಿದರನ್ನು ಅಭಿನಂದಿಸಬೇಕು ಮತ್ತೆ ಈಗಾಗಲೇ ಹೇಳಿದ್ದಾರಲ್ಲ ಎಲ್ಲ ನನ್ನ ಹಿಂದೆ ಮಾತನಾಡಿದವರು ಕೂಡ ಅಕಾಡೆಮಿಯನ್ನು ಅಧ್ಯಕ್ಷರನ್ನು ಸದಸ್ಯರನ್ನು ಅಭಿನಂದಿಸಬೇಕು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾದರಿಯ ಕಾರ್ಯಕ್ರಮವನ್ನು ಹಾಕಿದ್ದೀರಿ ಅವಾಗೊಬ್ಬರು ಹೇಳಿದ್ರು ಇದು ಸಮಾರೋಪ ಭಾಷಣ ಆಗಬಾರದು ಯಾಕಂದ್ರೆ ಇಲ್ಲಿಗೆ ಮುಗಿಯಬಾರದು ಇನ್ನು ಅದು ಮುಂದುವರಿಯಬೇಕು ಅಂತ ಹೌದೌದು ಮುಂದುವರಿಯಬೇಕು ಯಾಕಂದ್ರೆ ಯಕ್ಷಗಾನದ ಅಭಿಮಾನಿಗಳು ಅಷ್ಟು ಜನ ಇದ್ದಾರೆ ಮತ್ತೆ ಕೊರೋನಾ ಬಂದ ಸಮಯದಲ್ಲಿ ಮಾನಸಿಕವಾಗಿ ದೊಡ್ಡ ಆಘಾತ ಆಗಿತ್ತು ದೈಹಿಕವಾಗಿಯೂ ಗೃಹ ಬಂಧನದಲ್ಲಿ ಇರಬೇಕಾದಂತ ಸ್ಥಿತಿ ಬಂತು ಕೊರೋನಾದಿಂದಾಗಿ ಮಾನಸಿಕವಾಗಿಯೂ ಕೂಡ ಕಲಾವಿದರು ಒಂದು ಬಂಧನದ ಆ ದುಃಖ ಅನುಭವಿಸುವ ಸ್ಥಿತಿಯಲ್ಲಿತ್ತು ಒಂದು ಖಿನ್ನತೆ ಇತ್ತು ಏನು ಮಾಡುದು ಕಾರ್ಯಕ್ರಮ ಇಲ್ಲ ಅಲ್ಲ ಯಾಕಂದ್ರೆ ಅವರೆಲ್ಲ ಎಕ್ಸ್ಟ್ರೋವರ್ಟ್ಗಳು ತಮ್ಮನ್ನು ತಾವು ಪ್ರಕಟಿಸಿಕೊಂಡು ನಾಲ್ಕು ಜನರ ಮುಂದೆ ತಮ್ಮ ಅಭಿನಯವನ್ನು ಪಾತ್ರ ನಿರ್ವಹಣೆಯನ್ನು ತೋರಿಸಿ ಅವರಿಂದ ಮೆಚ್ಚುಗೆ ಮಾತನ್ನು ಪಡೆದವಾಗ ಅವರ ಮಾನಸಿಕ ಯೋಗಕ್ಷೇಮ ಎರಡು ಚೆನ್ನಾಗಿರ್ತಿತ್ತು ಅದೆಲ್ಲ ಕಳೆದು ಹೋಯ್ತು ಏನು ಮಾಡುದು ಅಂತ ಒಂದು ಕಂಗಾಲ ಸ್ಥಿತಿಯಲ್ಲಿ ಅವರು ಇರುವಾಗ ಅಕಾಡೆಮಿ ಹೀಗೊಂದು ಮಾರ್ಗವನ್ನು ಕಂಡು ಹುಡುಕಿ ಕಲಾವಿದರ ಮಾನಸಿಕ ಉಲ್ಲಾಸಕ್ಕೆ ಕಾರಣವಾಗುವಂತ ಈ ಮಾತಿನ ಮಂಟಪದ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಿಜವಾಗಿಯೂ ಮೆಚ್ಚಲೇಬೇಕು ಅಂದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಸೈಕಲಾಜಿಕಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಕಾರ್ಯಕ್ರಮ ಸೈಕಲಾಜಿಕಲಿ ಇಂಪಾರ್ಟೆಂಟ್ ಯಾರಿಗೆ ಅಂತ ಹೇಳಿದ್ರೆ ಕಲಾವಿದರಿಗೂ ಹೌದು ಮತ್ತೆ ಕಲೆಯನ್ನು ಆಸ್ವಾದಿಸಬೇಕೆಂದು ಬಯಸುವಂತಹ ಪ್ರೇಕ್ಷಕರು ಕೇಳುಗರಿದ್ದಾರಲ್ಲ ಅವರಿಗೆ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಯಕ್ಷಗಾನದ ಏನಾದ್ರೂ ಅವರಿಗೆ ಬೇಕು ಅವರಿಗೆ ಹಾಗಾಗಿ ಕಲಾವಿದರ ಬಗ್ಗೆ ಮಾತನ್ನು ಕೇಳುವುದು ಕೂಡ ಒಂದು ಆಸಕ್ತಿ ವಿಷಯವಾಯಿತು ಹೀಗೆ ನಮಗೆ ಇನ್ ಏನ್ ಮಾಡುವುದಪ್ಪ ಆಟ ನೋಡ್ಲಿಕ್ಕಿಲ್ಲ ಆಟ ಮಾಡ್ಲಿಕ್ಕಿಲ್ಲ ಅಂತ ಒಂದು ದಯನೀಯವಾದಂತ ಸ್ಥಿತಿಯಲ್ಲಿರುವಾಗ ಈ ಮಾತಿನ ಮಂಟಪ ಎನ್ನುವಂತ ಈ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವ ಈ ಕಾರ್ಯಕ್ರಮದ ಮೂಲಕವಾಗಿ ಕಲೆಯನ್ನು ಉಳಿಸಿದ್ದೀರಿ ಕಲೆಯನ್ನು ಬೆಳೆಸಿದ್ದೀರಿ ಮತ್ತೆ ಇದು ಇನ್ನೂ ಹೆಚ್ಚು ಔಚಿತ್ಯಪೂರ್ಣವಾದಂತ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಯಕ್ಷಗಾನ ಅಕಾಡೆಮಿ ಏನ್ ಮಾಡಬೇಕೆನ್ನುವಂತ ಒಂದು ದೊಡ್ಡ ಪ್ರಶ್ನೆ ಇದೆ ಎಷ್ಟೋ ಬಾರಿ ಕೆಲವರು ಹೇಳ್ತಾರಲ್ಲ ಅಕಾಡೆಮಿ ಅಂತ ನಮಗೆ ಆರ್ಥಿಕ ಸಹಾಯವನ್ನು ಕೊಡಬೇಕು ನಮ್ಮ ಕಾರ್ಯಕ್ರಮವನ್ನು ಮಾಡಿಸಿ ನಮಗೆ ಧನ ಸಹಾಯವನ್ನು ಕೊಡಿ ಅಲ್ಲಿ ರಂಗೋತ್ಸವ ಮಾಡಿ ಇಲ್ಲಿ ರಂಗೋತ್ಸವ ಮಾಡಿ ನಿನಗೆ ಗ್ರಾಂಟ್ ಆದಂತ ಹಣವನ್ನು ಇಷ್ಟು ಖರ್ಚು ಮಾಡಿ ಅಂತ ಹೇಳುವ ಒಂದು ವರ್ಗವೂ ಇದೆ
ಅದು ತಪ್ಪೇನು ಅಲ್ಲ. ಮತ್ತೆ ಅವರ ವೈಯಕ್ತಿಕ ಬದುಕಿಗೆ ನೆರವಾಗುವಂತ ಆರ್ಥಿಕ ಸಹಾಯವನ್ನು ಅಕಾಡೆಮಿ ಮಾಡಬೇಕೆಂಬಂತ ನಿರೀಕ್ಷೆಯೂ ಇದೆ, ಅದು ಸರಿಯಾದದ್ದು ಅಂತ ಒಪ್ತೇನೆ. ಆದ್ರೆ ಅಕಾಡೆಮಿಯ ಮೂಲ ಉದ್ದೇಶ ಕಲೆಯ ಉದ್ಧಾರ ಅಕಾಡೆಮಿಕ್ ಆಗಿ ಒಂದು ಶೈಕ್ಷಣಿಕ ದೃಷ್ಟಿಯಿಂದ ಅಧ್ಯಯನಾತ್ಮಕವಾದಂತಹ ದೃಷ್ಟಿಯಿಂದ ಕಲೆಯನ್ನು ಉತ್ತರಿಸುವುದಕ್ಕೆ ಅದನ್ನು ಚೆನ್ನಾಗಿ ಬೆಳೆಸುವುದಕ್ಕೆ ಹೇಗೆ ಅಂತ ಯೋಚನೆ ಮಾಡಬೇಕು. ಅದು ಕೊರೋನಾ ಅಲ್ಲ ಅಂತ ಆಗಿದ್ರೆ ಈಗಾಗಲೇ ಎಷ್ಟೋ ಕಡೆ ರಂಗೋತ್ಸವ ಆಗಿ ಹೋಗ್ತಿತ್ತು, ಬೇರೆ ಬೇರೆ ಕಡೆಯಲ್ಲೆಲ್ಲ ಸೆಮಿನಾರ್ಗಳು ಎಲ್ಲ ಆಗಿ ಹೋಗ್ತಿದ್ದು. ಅದು ದಾಖಲಾಗ್ತದಿಲ್ಲ ಅಂತಲ್ಲ, ಆದ್ರೆ ಇದು ಹಾಗಲ್ಲ. ಆದ್ದರಿಂದ ಯಕ್ಷಗಾನ ಅಕಾಡೆಮಿ ಈ ರೀತಿಯಲ್ಲಿ ಚಿಂತನೆ ಮಾಡಿದ್ರಿಂದ ಈ ಕಾರ್ಯಕ್ರಮಕ್ಕೊಂದು ಅಕಾಡೆಮಿಕ್ ಆದಂತಹ ಮೌಲ್ಯ ಉಂಟು ಅಂತ ನಾನು ಭಾವಿಸ್ತೇನೆ. ಶೈಕ್ಷಣಿಕವಾದಂತಹ ಮಹತ್ವ ಇರುವಂತಹ ಈ ಕಾರ್ಯಕ್ರಮ ಶೈಕ್ಷಣಿಕ, ಯಾಕಂದ್ರೆ ಇನ್ನು ಮುಂದಿನ ಕಲಾವಿದರು ಯಕ್ಷಗಾನದ ಕಲಾವಿದರು ಆಗ್ಬೇಕು ಅಂತ ಬಯಸುವಂತಹ ಹವ್ಯಾಸಿಗಳು ಇರ್ಬೋದು, ಯುವ ಕಲಾವಿದರು ಇರ್ಬೋದು. ನಾವು ಒಂದು ಪಾತ್ರ ಚಿತ್ರಣ ಮಾಡಬೇಕಿದ್ರೆ ರಂಗದಲ್ಲಿ ಏನ್ ಮಾಡಬೇಕು, ಈ ಕಲೆಯನ್ನು ನಾವು ಹೇಗೆ ಉಳಿಸುವುದು ಬೆಳೆಸುವಂತ ಯೋಚನೆ ಮಾಡದಿದ್ರೆ ಈಗಾಗಲೇ ಮಾತಿನ ಮಂಟಪದಲ್ಲಿ ಮಾತನಾಡಿರುವಂತಹ ಈ ಕಲಾವಿದರ ಮಾತುಗಳನ್ನು ಕೇಳಿದ್ರೆ ಅವರಿಗೆ ಎಷ್ಟೋ ಸಲಹೆ ಸೂಚನೆಗಳು ಖಂಡಿತವಾಗಿ ಸಿಗ್ತವೆ. ಆದ್ದರಿಂದ ಅಕಾಡೆಮಿಕ್ ಆದಂತಹ ಕಾರ್ಯಕ್ರಮ, ಎಜುಕೇಷನಲ್ ವ್ಯಾಲ್ಯೂ ಇರುವಂತಹ ಕಾರ್ಯಕ್ರಮ, ಅತ್ಯಂತ ಸಾರ್ಥಕವಾದಂತಹ ಕಾರ್ಯಕ್ರಮ ಮತ್ತೆ ಸಮಯೋಚಿತವಾದಂತಹ ಕಾರ್ಯಕ್ರಮ, ಕೊರೋನಾದ ಆಘಾತದಿಂದ ತಪ್ಪಿಸಿಕೊಂಡು ನೆಗೆಟಿವ್ ಸಂಗತಿಗಳನ್ನು ಪಾಸಿಟಿವ್ ಆಗಿ ನೋಡುವಂತಹ ಒಂದು ಕಾರ್ಯಕ್ರಮ ಇದು. ನಾನು ಬರೀ ಹೊಗಳಿಕೆ ಮಾತಲ್ಲ, ಇದು ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಹೃದಯದ ಅಂತರಾಳದಿಂದಲೇ ನಾನು ಹೇಳುವಂತ ಮಾತು, ಬರೇ ಮೆಚ್ಚುಗೆ ಮಾತಲ್ಲ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಶಿಷ್ಟಾಚಾರ ಅಂತ ಉಂಟು, ನಾವು ಹೊಗಳಬೇಕಪ್ಪ ಅವರನ್ನೆಲ್ಲ ಚೆನ್ನಾಗಿದೆ ಅಂತ ಹೇಳಬೇಕು ಇಷ್ಟು ಕಾರ್ಯಕ್ರಮ ಮಾಡಿದೆ ಅಂತ. ಈ ಹೊಗಳುವುದಕ್ಕಾಗಿ ಹೊಗಳುವುದಲ್ಲ, ಸಾಮಾಜಿಕವಾದಂತಹ ಶಿಷ್ಟಾಚಾರ ಅಂತ ಭಾವಿಸಿ ಮಾತನ್ನು ಹೇಳುವುದಲ್ಲ, ಯಥಾರ್ಥವಾದಂತಹ ಒಂದು ಕಾರ್ಯಕ್ರಮ, ಒಳ್ಳೆಯದಾದಂತಹ ಕಾರ್ಯಕ್ರಮ ಇದು. ಆಮೇಲೆ ಔಚಿತ್ಯಪೂರ್ಣವಾದಂತಹ ಕಾರ್ಯಕ್ರಮ, ನಿಜವಾಗಿಯೂ ಮೆಚ್ಚಬೇಕಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಹಿಂದೆ ಬಹುಶಃ ಪರೋಕ್ಷವಾಗಿ ಕೊರೋನಾಕ್ಕೆ ಒಂದು ಥ್ಯಾಂಕ್ಸ್ ಅನ್ನು ಹೇಳಬೇಕು ಅಂತ ನನಗೆ ಇನ್ನೊಮ್ಮೆ ತೋರ್ತದೆ. ಅದನ್ನು ಹೇಳ್ತೇನೆ ನಾನು. ಮತ್ತು ಎಲ್ಲರಿಗೆ ನನ್ನ ಹಾರ್ದಿಕವಾದಂತ ಅಭಿನಂದನೆಗಳು, ನಮಸ್ಕಾರ. ನಿಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅಕಾಡೆಮಿಯ ಒಳಗಿರ್ತೀರೋ ಹೊರಗಿರ್ತೀರೋ ಅದು ಪ್ರತ್ಯೇಕವಾದಂತ ವಿಷಯ. ಇಂಥ ಕೆಲಸ ನಿಮ್ಮ ಮೂಲಕವಾಗಿ, ಉತ್ಸಾಹಗಳ ಮೂಲಕವಾಗಿ ಆಗ್ಲಿ. ಮತ್ತೆ ಎಲ್ಲರೂ ಹೇಳಿದ್ದಾರೆ, ನನ್ನ ಹೆಂಡತಿಯು ಹೇಳಿದ್ದಾಳೆ, ಆರತಿ ಪಟ್ರಮಿ ಅವರಿಗೆ ಯಾಕೆ ಅಭಿನಂದನೆ ಅಂತ ಅವಳು ಹೇಳಿದ್ದಾಳೆ, ಹಾಗೆ ನನ್ನದು ಒಂದು ಪ್ರತ್ಯೇಕವಾದಂತ ಅಭಿನಂದನೆ. ಕಾರಣಗಳನ್ನು ನೀವು ಪುನಃ ನೆನಪಿಸಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ, ಅಧ್ಯಕ್ಷರಿಗೂ ಹಾಗೆ ನಮಸ್ಕಾರ. ಧನ್ಯವಾದಗಳು ಮಾಜಿ ಅಧ್ಯಕ್ಷರಿಗೆ, ಪ್ರೊಫೆಸರ್ ಎಂ ಎಲ್ ಸಾಮಗ ಅವರಿಗೆ. ನಿಮ್ಮ ಮಾತುಗಳನ್ನು ಆಶೀರ್ವಾದ ಅಂತ ಸ್ವೀಕರಿಸ್ತೇನೆ. ಈಗ ಅಕಾಡೆಮಿಯ ಅಧ್ಯಕ್ಷರು ಪ್ರೊಫೆಸರ್ ಎಂ ಎ ಹೆಗಡೆಯವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಹುಶಃ ನಾನೇನ್ ಮಾತಾಡ್ಬೇಕು, ಆ ಎಲ್ಲ ಮಾತುಗಳು ಬಂದಿದೆ. ನನಗೀಗ ಸ್ವಲ್ಪ ತೊಂದರೆ ಆಗ್ತಾ ಇರೋದು, ಎಲ್ಲ ಜನ ಹೊಗಳಿ ಹೊಗಳಿ ಈ ಅಧ್ಯಕ್ಷರನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗೊತ್ತಾಗ್ಲಿಲ್ಲ. ಇಷ್ಟೆಲ್ಲ ಹೊಗಳಿಕೆಗೆ ನಾನು ಪಾತ್ರನಾಗೋದು ಸ್ವಲ್ಪ ಕಷ್ಟ ಆಗ್ತದೆ. ಏನೋ ನಮಗೆ ಆ ಸಮಯದಲ್ಲಿ ಏನು ಮಾಡಬಹುದು ಎನ್ನುವ ಒಂದು ಚಿಂತನೆಯ ಸಂದರ್ಭದಲ್ಲಿ ಹೊಳೆದದ್ದು ಇಂಥ ವಿಚಾರ. ಅದರ ಉದ್ದೇಶ ಏನು ಅನ್ನೋದನ್ನ ಮಾಜಿ ಅಧ್ಯಕ್ಷರು, ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು ಸಹ ವೇಷಧಾರಿಗಳು ಆದಂತಹ ಎಂ ಎಲ್ ಸಾಮಗ ಅವರು ಹೇಳಿದ್ದಾರೆ. ನಿಜವಾಗಿಯೂ ಅದು ಹೌದು, ನಾವು ಚಿಂತನೆ ಮಾಡಿದ್ದು ಆ ಘಾಟಿಯಲ್ಲಿ. ಕೇವಲ ಇಂಥ ಒಂದು ಸಮಯದಲ್ಲಿ ನಾವು ಕಲಾವಿದರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಅವರನ್ನ ಅವರ ಅಂತರಂಗವನ್ನು ತಿಳಿದು ಮನದಾಳದ ಮಾತುಗಳನ್ನ ಆಡುವುದಕ್ಕೆ ಒಂದು ಅವಕಾಶ ಇದಾಗಬೇಕು. ಮತ್ತೆ ಜನರಿಗೂ ಇದು ಮೆಚ್ಚುಗೆ ಆಗ್ತದೆ ಅನ್ನುವಂಥ ಒಂದು ಭರವಸೆ ನನಗಿತ್ತು. ಯಾಕಂದ್ರೆ ಸ್ವಾಭಾವಿಕವಾಗಿ ಜನರಿಗೆ ಕಲಾವಿದರ ಬಗ್ಗೆ ತಿಳಿದುಕೊಳ್ಳುವ ಒಂದು ಕುತೂಹಲ ಇದ್ದೇ ಇರ್ತದೆ. ಆ ಒಂದು ಕಾರಣದಿಂದ ಜನರಿಗೂ ಇದು ಮೆಚ್ಚುಗೆ ಆಗ್ತದೆ ಎನ್ನುವ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿತ್ತು. ನಾನು ಏನೇನನ್ನ ಎಣಿಸಿದ್ದೇನೋ ಆ ಎಲ್ಲವೂ ಇಲ್ಲಿ ಫಲಿಸಿದೆ ಅನ್ನೋದಾಗಿ ಹೇಳಬೇಕು. ಪ್ರತಿನಿತ್ಯವೂ ನಾನು ಮಾತಾಡಿದ್ದೇನೆ,
ಆ ಮಾತುಗಳ ಮೂಲಕವಾಗಿ ಒಂದೊಂದು ಕಾರ್ಯಕ್ರಮದ ಮಹತ್ವ ಏನು ಎನ್ನುವುದನ್ನ ತಿಳಿಸಿಕೊಟ್ಟಿದ್ದೇನೆ. ಮತ್ತೆ ಅದನ್ನೆಲ್ಲ ಈಗ ಹೇಳಬೇಕಂತ ಒಂದು ಅಗತ್ಯ ಇದೆ. ಇಲ್ಲಿ ಬಂದಿರುವಂತಹ ಅನೇಕ ಸಲಹೆಗಳು ಅದು ನಮ್ಮ ಗಮನದಲ್ಲಿ ಇವೆ. ಪುಸ್ತಕ ರೂಪದಲ್ಲಿ ಈ ಎಲ್ಲವನ್ನ ಸಂಗ್ರಹಿಸಬೇಕು ಎನ್ನುವಂತಹ ಒಂದು ಸೂಚನೆಯೂ ಬಂದಿದೆ. ಅದನ್ನ ಬಹುಶಃ ನಮ್ಮ ಅವಧಿಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಇನ್ನೊಂದು ಕಂತು ನಾವು ಮಾಡಬೇಕಾಗಿದೆ. ಅದಕ್ಕಿಂತ ಮೊದಲು ಇನ್ನೂ ಕೆಲವು ಮಹತ್ವದ ವಿಚಾರಗಳಿವೆ. ಈ ಎಲ್ಲರನ್ನೂ ಮಾತಾಡಿಸುವ ಒಂದು ವಿಚಾರ ಏನಿದೆ ಅದನ್ನ ಮಾತಾಡಿಸಿ ಮುಗಿಸುವಲ್ಲಿಯವರೆಗೆ ನಮ್ಮ ಅವಧಿ ಮುಗೀತು. ಆದ್ರಿಂದ ಅದನ್ನೆಲ್ಲ ಸೇರಿಸಿ ಮುಂದೆ ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ಪ್ರಕಟಿಸುವುದನ್ನ ಮುಂದಿನವರಿಗೆ ಬಿಟ್ಕೊಟ್ಟಿರ್ತೇನೆ. ನಾನು ಈ ಖಂಡಿತವಾಗಿಯೂ ಅದನ್ನ ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ಅವಧಿಯಲ್ಲಿ ಪುಸ್ತಕ ಪ್ರಕಟಣೆ ಆಗ್ಲಿಕ್ಕೆ ಆಗುದಿಲ್ಲ. ಅದು ಅದನ್ನ ರಚನೆ ಮಾಡಬೇಕಾದ್ತು ಮುಂದೆ. ಹಾಗೆ ಇನ್ನೊಂದು ಬಹಳ ಮಹತ್ವದ ಮಾತನ್ನ ಸಾಮಗ್ರಿ ಹೇಳಿದ್ದಾರೆ, ಯಕ್ಷಗಾನದ ಅಭಿನಯ ಸಿದ್ಧಾಂತವನ್ನ ಇಲ್ಲಿ ಕಟ್ಟಬಹುದು ಅಂತ. ಅದು ಆ ಒಂದು ವಿಷಯದಲ್ಲಿ ಪರಿಣತರಾದಂತಹ ವ್ಯಕ್ತಿಗಳು ಕೈಗೊಳ್ಳಬೇಕಾದಂತ ಒಂದು ವಿಚಾರ. ಅಂದ್ರೆ ಅಂತ ಒಂದು ಕಲ್ಪನೆ ನನಗೂ ಬಂದಿತ್ತು, ಆದ್ರೆ ನನ್ನ ವಯಸ್ಸಿನಲ್ಲಿ ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂತಹ ವಿಶ್ವಾಸ ಇಲ್ಲ. ಆದ್ರೆ ಯಕ್ಷಗಾನದ ಅಭಿನಯದ ಸಿದ್ಧಾಂತದ ಬಗ್ಗೆ ತಾನು ಕೆಲಸ ಮಾಡ್ತೇನೆ ಅಂತ ಹೇಳುವ ಉತ್ಸಾಹಿಗಳನ್ನು ನಾನು ಕೇಳಿದ್ದೇನೆ. ಕೆಲವರು ಹೇಳಿಯೂ ಇದ್ದಾರೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ, ಅವರಿಂದ ನಾನು ಅದನ್ನ ನಿರೀಕ್ಷೆ ಮಾಡ್ತೇನೆ. ಈ ಸಮಯದಲ್ಲಿ ನಾನು ಬಹಳ ಮಾತುಗಳನ್ನ ಆಡೋದು ಏನು ಇಲ್ಲ, ಹೇಳಬೇಕಾದ ಮಾತುಗಳೆಲ್ಲ ಬಂದಿವೆ. ಒಂದು ಭರವಸೆಯನ್ನು ಕೊಡ್ತೇನೆ, ಇದು ಕಾರ್ಯಕ್ರಮ ಈ ಪ್ರೇಕ್ಷಕರಿಗೆ ತುಂಬಾ ಹಿಡಿಸಿದೆ ಅನ್ನೋದು ಅವರ ಮಾತುಗಳಿಂದ ವ್ಯಕ್ತ ಆಗಿದೆ. ಯಾಕಂದ್ರೆ ನಾವು ಈ ಮೊದಲು ಸಾಮಗ್ರಿ ಹೇಳಿದಾಗೆ ಕೊರೋನಾಕ್ಕೆ ಧನ್ಯವಾದ ಅರ್ಪಣೆ ಮಾಡಲೇಬೇಕು. ಅದರಲ್ಲಿ ನಾನು ಹಿಂದೆ ಅನೇಕ ಸಲ ಅರ್ಪಣೆ ಮಾಡಿದ್ದೇನೆ. ಯಾವುದೇ ಕಾರ್ಯಕ್ರಮ ನಾವು ಮಾಡಿದ್ರು 100-200 ಜನರಿಗಿಂತ ಹೆಚ್ಚಿಗೆ ಸೇರೋದಿಲ್ಲ. ಯಾವ ವಿಚಾರಗೋಷ್ಠಿಗೂ ಹೆಚ್ಚು ಜನ ಬರೋದಿಲ್ಲ. ಕೆಲವು ಸಲ 18 ಜನರಿದ್ರು ವಿಚಾರಗೋಷ್ಠಿಯನ್ನು ಗಂಭೀರವಾಗಿ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಅನುಕೂಲತೆ ನಮಗೆ ಒದಗಿದ್ರಿಂದ ಇದನ್ನ ನೋಡುವ ಪ್ರೇಕ್ಷಕರ ಸಂಖ್ಯೆ ಎಷ್ಟು ಅನ್ನೋದನ್ನು ತಿಳಿದಾಗ ಆಶ್ಚರ್ಯ ಆಗ್ತದೆ. ಒಬ್ಬೊಬ್ಬರು ಕೆಲವು ಸಲ 35,000-40,000 ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದನ್ನ ನಾವು ಗಮನಿಸ್ತೇವೆ. ಅದು ಇವತ್ತಿನ ಒಂದು ಈ ಒಂದು ರೀತಿಯ ತಾಂತ್ರಿಕತೆಯ ಒಂದು ಲಾಭ ಅಂತ ಹೇಳ್ಬೋದು. ಅಂದ್ರೆ ಇಂಥ ಕಾರ್ಯಕ್ರಮವನ್ನು ನಾವು ಕೊರೋನಾ ಇಲ್ಲದೆ ಇದ್ರೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಕೊರೋನಾಕ್ಕೆ ಮತ್ತೊಮ್ಮೆ ಧನ್ಯವಾದ. ಇಂಥ ವಿಚಾರವೇ ಬರ್ತಿರ್ಲಿಲ್ಲ. ಅದಿಲ್ಲದೆ ಇದ್ರೆ ನಾವು ಸ್ವಾಭಾವಿಕವಾಗಿ ಸಾಮಗ್ರಿ ಹೇಳಿದಾಗೆ ಒಂದಾದ್ಮೇಲೆ ಒಂದು ಯಕ್ಷ ಸಂಭ್ರಮಕ್ಕಂತೂ ಬೇಡಿಕೆ ಬರ್ತಾ ಇರ್ತದೆ. ಮಹಿಳೆಯರದ್ದು, ಮೂಡಲಪಾಯದ್ದು, ಮತ್ತೆ ಪಡುವಲಪಾಯದ ಯಕ್ಷ ಸಂಭ್ರಮ, ಅಲ್ಲೊಂದು ಇಲ್ಲೊಂದು, ಅಲ್ಲಿಗೆ ಗ್ರಾಂಟ್ ಖರ್ಚಾಯ್ತು, ಮುಗೀತು. ಇಂಥ ಒಂದು ಸ್ಥಿತಿ ಇರ್ತಿತ್ತು. ಈಗ ಅಂಥದ್ದು ಯಾವುದೂ ಇಲ್ಲದೇ ಇದ್ದರಿಂದ ಇದಕ್ಕೆ ಇರುವ ಮಹತ್ವ ಏನಿದೆ, ಮಹತ್ವದ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಯ್ತು. ಯಕ್ಷಗಾನದ ಇತಿಹಾಸವನ್ನು ಕಟ್ಟುವವರಿಗೆ ಅಮೂಲ್ಯವಾದ ಸಾಮಗ್ರಿಗಳಿವೆ. ಶೈಕ್ಷಣಿಕವಾಗಿ ವಿಚಾರ ಮಾಡೋ ಹೊತ್ತಿಗೆ ಅಲ್ಲಿಯೂ ಇದೆ. ಹೊಸ ಮೀಮಾಂಸೆಯನ್ನು ಕಟ್ಟೋದಕ್ಕೆ ಇಲ್ಲಿ ಸಂಗ್ರಹ ಇದೆ. ಈ ಎಲ್ಲ ರೀತಿಯಲ್ಲಿ ಅಂದ್ರೆ ಕಲಾವಿದರ ಅಂತರಂಗ, ಅವರ ಚರಿತ್ರೆ, ಅವರ ಬದುಕು ಅನ್ನುವ ಅದನ್ನ ಸಂಗ್ರಹಿಸುವುದರ ಜೊತೆಗೆ ಈ ಎಲ್ಲವನ್ನು ನಾವು ಮಾಡಬಹುದಾಗಿದೆ. ಆದ್ರಿಂದ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ನಿಲ್ಲಿಸುವ ವಿಚಾರ ಖಂಡಿತ ಇಲ್ಲ. ಈಗಾಗಲೇ ಹೇಳಿದ ಹಾಗೆ ಈಗ ಪ್ರವೃತ್ತರಾದಂತಹ ಕಲಾವಿದರನ್ನ ಮಾತಾಡಿಸುವುದನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಈ 100 ಜನರನ್ನ ಮಾತಾಡಿಸಿದ್ದಾಯ್ತು. ಅಲ್ಲಿಗೆ ಈ ಒಂದು ಕಾರ್ಯಕ್ರಮ ಇವತ್ತು ಈ ಮಾತಿನ ಮಂಟಪ ಅನ್ನೋದೇನಿದೆಯೋ ಇದರ ಮೊದಲನೇ ಕಂತು ಮುಗೀತು. ಇನ್ನು ಎರಡನೇ ಕಂತು ಮುಂದಿನ ಮಳೆಗಾಲದಲ್ಲಿ ಅವಕಾಶ ಸಿಕ್ಕಿದ್ರೆ ನೋಡ್ಬೋದು. ಕಲಾವಿದರನ್ನ ಇನ್ಮೇಲೆ ಮಾತಾಡಿಸೋದು ಸ್ವಲ್ಪ ಕಷ್ಟ, ಕಾರ್ಯಕ್ರಮ ಶುರುವಾಯ್ತು.
ಎಲ್ಲ ತುಂಬಾ ಅವಸರದಲ್ಲಿ ಇರ್ತಾರೆ, ಹಾಗಾಗಿ ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ರಂಗಸ್ಥಳಕ್ಕೆ ಹೋಗುವ ಆತುರದಲ್ಲಿ ಬೇಗ ಬೇಗ ನಾವು ಹೋಗ್ಬೇಕು, ಇಲ್ಲ ನನ್ ಪುರುಸತ್ತಿಲ್ಲ ಎನ್ನುವಂತ ಒಂದು ಸನ್ನಿವೇಶ ಈಗ ಸೃಷ್ಟಿಯಾಗಿದೆ. ಆದ್ರಿಂದ ಪ್ರವೃತ್ತರಾದ ಕಲಾವಿದರನ್ನು ಮಾತಾಡಿಸೋದು. ಆದ್ರೆ ನಾಳೆಯಿಂದ ಇನ್ನೊಂದು ಅದ್ಭುತವಾದ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ಲಿಕ್ಕಿದ್ದೇವೆ. ಇದು ಏನು ಅಂತ ಹೇಳಿದ್ರೆ, ನಮ್ಮ ನಡುವೆ ಇರತಕ್ಕಂತಹ ಅತ್ಯಂತ ಹಿರಿಯರಾದ ಕಲಾವಿದರನ್ನ ಮಾತನಾಡಿಸುವ ನೆನಪಿನ ಬುತ್ತಿ ಎನ್ನುವಂತಹ ಕಾರ್ಯಕ್ರಮ ಇದು. ಇನ್ನೂ ಆಸಕ್ತಿದಾಯಕವಾಗಿರ್ತದೆ, ನಾವು ತಿಳಿಯದೇ ಇದ್ದಂತಹ ಅನೇಕ ಸಂಗತಿಗಳನ್ನ ಅವರ ಮೂಲಕ ತಿಳಿದುಕೊಳ್ಳಬಹುದು ಎನ್ನುವಂತಹದ್ದು. ಯಾಕಂದ್ರೆ ನಮ್ಮ ನಡುವೆ ಕೆಲವರು ಹಿರಿಯರಿದ್ದಾರೆ, ಈಗ 90 ದಾಟಿದಂತಹ ಹಿರಿಯರು ಇದ್ದಾರೆ. ಪಾತಾಳ ವೆಂಕಟರಮಣ ಭಟ್ರು, ಪೆರೋಳಿ ನಾರಾಯಣ ಭಟ್ರು, ಮಾರ್ಗೋಳಿ ಗೋವಿಂದ ಸೇರಗ, ಹೀಗೆ ಅನೇಕ ಜನ ಹಿರಿಯರು. ಎಲ್ಲರ ಹೆಸರುಗಳನ್ನು ನಾನು ಹೇಳೋದಿಲ್ಲ, ಒಂದೊಂದು ಕ್ಷಣದಿಂದ ಆಯಾ ಹೊತ್ತಿನಲ್ಲಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತೇವೆ. ಅಂಥ ಹಿರಿಯರ ಜೊತೆಯಲ್ಲಿ ಮಾತನಾಡಿ ಅವರ ಅನುಭವಗಳನ್ನ ವಿಚಾರಗಳನ್ನ ಎಲ್ಲರಿಗೂ ತಲುಪಿಸಬೇಕು ಅನ್ನುವಂಥದ್ದು ನನ್ನ ಆಸೆ. ಆ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭ ಆಗ್ತದೆ. ನಾಳಿನ ಅತಿಥಿಗಳಾಗಿ ಮೊಟ್ಟ ಮೊದಲನೇದಾಗಿ ಗೋಡೆ ನಾರಾಯಣ ಹೆಗಡೆ ಅವರು ಬರ್ತಾರೆ. ಅಲ್ಲಿಂದ ಅವರಿಂದ ಪ್ರಾರಂಭ, ಅನಂತರ ಈ ಒಂದು 4-5 ದಿವಸ ನಿರಂತರವಾಗಿ ನಡೆದು ಮಧ್ಯದಲ್ಲಿ ಒಂದು ಸ್ವಲ್ಪ ನಮ್ಮ ಇತರ ಕಾರ್ಯಕ್ರಮಗಳಿಗಾಗಿ ವಿರಾಮ ಕೊಟ್ಟು ಮತ್ತೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಯಾಕಂದ್ರೆ ಈ ನೆನಪಿನ ಬುತ್ತಿ ಅನ್ನುವ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಇನ್ನಷ್ಟು ತೊಳೆದಾಟ ಒದ್ದಾಟ ಇದ್ದೇ ಇದೆ. ಯಾಕಂದ್ರೆ ಅವರ ಹಿರಿಯರು ಕೆಲವರಿಗೆ, ಕೆಲವರು ಸ್ವತಃ ಏನನ್ನು ಮಾಡ್ಲಿಕ್ಕೆ ಆಗದೆ ಇದ್ದಂತಹ ಒಂದು ಸ್ಥಿತಿಯಲ್ಲಿ ಇರ್ತದೆ, ಅವ್ರಿಗೆ ಸಹಾಯಕರು ಬೇಕಾಗುತ್ತೆ. ಅವರ ಸಮಯಾವಕಾಶವನ್ನು ಕೇಳಿಕೊಂಡು ಕೆಲವ್ರ ಜೊತೆಯಲ್ಲಿ ಮಾತನಾಡಿದಾಗ ನನಗೆ 15 ದಿವಸ ಅಂದ್ರೆ, ಮತ್ತೆ ಅವ್ರ ಸಹಾಯಕರು ಹೇಳ್ತಾರೆ ನನಗೊಂದು 15 ದಿವಸ ಮೊದಲು ಹೇಳಿದ್ರೆ ನಾ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೇನೆ. ಇಂತಹ ರೀತಿಯ ಸಮಸ್ಯೆಗಳು ಇವೆ. ಆದ್ರೆ ಆ ಸಮಸ್ಯೆಗಳನ್ನೆಲ್ಲ ಎದುರಿಸಿ ಆ ನೆನಪಿನ ಬುತ್ತಿ ಎನ್ನುವ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕು ಎನ್ನುವಂತಹ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿದೆ. ಅದು ನಾಳೆಯಿಂದ ಪ್ರಾರಂಭ ಆಗ್ತದೆ. ಆದ್ದರಿಂದ ಮಾತಿನ ಮಂಟಪ ನಿಂತು ಹೋಯ್ತು ಅಂತ ನೀವು ನಿರಾಶೆ ಪಡಬೇಕಂತ ಅಗತ್ಯ ಇಲ್ಲ. ಅದಕ್ಕಿಂತ ಹೆಚ್ಚಿನ ಇನ್ನೂ ಆಸಕ್ತಿದಾಯಕವಾದ ಒಂದು ಕಾರ್ಯಕ್ರಮವನ್ನು ನಾವು ಯೋಜಿಸಿದ್ದೇವೆ. ಅದು ನಾಳೆಯಿಂದ ಪ್ರಾರಂಭ ಆಗ್ತದೆ. ಅದಕ್ಕೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರ್ತದೆ ಅನ್ನೋದಾಗಿ ನನಗೆ ನಾನು ನಂಬುತ್ತೇನೆ. ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ನಾವು ನಿತ್ಯ ನಿತ್ಯ ಅಂತೂ ಮಾತಾಡೋದು ಮಾತ್ರ ಮಾತಾಡ್ತೇವೆ. ನಮಸ್ಕಾರ. ಧನ್ಯವಾದಗಳು ಅಧ್ಯಕ್ಷರಿಗೆ. ಈ ಕ್ಷಣದಲ್ಲಿ ಅಧ್ಯಕ್ಷರ ಒಂದು ಮಾತನ್ನು ನಾನು ನೆನಪಿಸಿಕೊಳ್ಬೇಕು. ಮೊದಲನೇ ಕಾರ್ಯಕ್ರಮ ಆದಾಗ ಆ ಬಳಿಕ ಮಾತನಾಡುವಾಗ ಹೇಳಿದ್ರು, ಪ್ರತಿ ದಿವಸ ಹೀಗೆ ಕೂತ್ಕೊಂಡು 1 ಗಂಟೆ ನನ್ನ ಸಾಧ್ಯ ಇಲ್ಲ, ಪ್ರತಿದಿನ ನನ್ನ ಕರಿಬೇಡ ಅಂತ ಹೇಳಿ. ಆದ್ರೆ ಪ್ರತಿ ಕಾರ್ಯಕ್ರಮದಲ್ಲೂ ಅವರು ಭಾಗವಹಿಸಿದ್ದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮಾನ್ಯತೆ ಬಂದಿದೆ. ಅಧ್ಯಕ್ಷರು ತಮ್ಮ ಮಾತನ್ನು ಕೇಳ್ತಾರೆ ಅಂತನ್ನುವ ಕಾರಣಕ್ಕಾಗಿ ಕಲಾವಿದರಿಗೂ ಒಂದು ಮನಪೂರ್ವಕವಾದಂತಹ ಆನಂದವನ್ನು ಅವರು ಅನುಭವಿಸಿದ್ದಾರೆ. ವೀಕ್ಷಕರು ಕೂಡ ಅಧ್ಯಕ್ಷರ ಮಾತುಗಳನ್ನ ತುಂಬಾ ಗಮನ ಇಟ್ಟು ಕೇಳಿದ್ದಾರೆ, ಅವರ ಮಾತುಗಳಿಗಾಗಿ ಕಾದಿದ್ದಾರೆ. ಅದಕ್ಕಾಗಿ ಅಧ್ಯಕ್ಷರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಇಷ್ಟು ಕಿರಿಯಳಾದ್ರೂ ನನ್ನ ಮಾತನ್ನು ಮಾನಿಸಿ ಇಲ್ಲಿ ಇಷ್ಟು ಹೊತ್ತು ಸುಮಾರು 6 ಗಂಟೆಯಿಂದ ಈಗ ಹತ್ತಿರ 9 ಗಂಟೆ ಆಗ್ಲಿಕ್ಕೆ ಬಂತು, ಇಷ್ಟು ಹೊತ್ತು ಕುಳಿತು ತಾಳ್ಮೆಯಿಂದ ಕೇಳಿದಂತಹ ಹಿರಿಯರು ಅಕಾಡೆಮಿಯ ಮಾಜಿ ಅಧ್ಯಕ್ಷರೂ ಆದ ಪ್ರೊಫೆಸರ್ ಎಂ ಎಲ್ ಸಾಮಗ ಅವರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಹಾಗೆ ಇಂದಿನ ಕಲಾವಿದರು ಶ್ರೀಯುತ ಚಪ್ಪರಮನೆ ಶ್ರೀಧರ ಹೆಗಡೆಯವರು ಅವರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಧ್ಯಕ್ಷರಿಗೂ ಹಾಗೂ ಮಾಜಿ ಅಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, ಅಧಿಕಾರಿ ಬಂದವರಿಗೂ, ಹಾಗೆ ನಮ್ಗೆ ಇವತ್ತಿಲ್ಲಿ ಅವಕಾಶ ಮಾಡಿಕೊಟ್ಟಂತ ನಿರ್ಮಲಾ ಮೇಡಮ್ ಅವರಿಗೆ, ಹಾಗೆ ಈವರೆಗೆ ನನ್ನನ್ನ ಒಡನಾಡಿದಂತ ಕಲಾವಿದರಿಗೂ, ನನ್ನನ್ನ ಮೆಚ್ಚಿಕೊಂಡಂತ ನನ್ನನ್ನ ಕರೆಸಿ ಅವಕಾಶ ಮಾಡಿಕೊಟ್ಟಂತ ಸಂಘಟನೆಗಳಿಗೂ,
ನಾನು ನನ್ನ ವೈಯಕ್ತಿಕವಾಗಿ ನನ್ನ ಸಂಸಾರ ಗೊತ್ತಿದ್ದ ಅನಂತ ಅನಂತ ಧನ್ಯವಾದಗಳು. ಇವತ್ತು ಧರಣಿಯ ಕೊನೆಯ ಕಾರ್ಯಕ್ರಮ, ನಾಳೆ ನೆನಪಿನ ಬುತ್ತಿ, ಆ ಕಾರ್ಯಕ್ರಮಕ್ಕೂ ಸ್ವಾಗತಿಸುತ್ತಾ ಈ ಸಿವಿಯ ಕೊನೆಯ ದಿನ ಬೀಳ್ಕೊಡುತ್ತಾ ನಾಳಿನ ಹೊಸ ಇವಿಯನ್ನು ಸ್ವಾಗತಿಸುತ್ತಾ ಮುಂದಿನ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಯಕ್ಷಗಾನ ಅಕಾಡೆಮಿಯನ್ನು ನಿರೀಕ್ಷಿಸುತ್ತಾ ನನಗೆ ಯಾವ ಕಲಾವಿದ ದೂರವಾಣಿ ಮೂಲಕ ತಿಳಿದದನ್ನು ತಿಳಿಸ್ತೇನೆ ಅಂತ ಅಕಾಡೆಮಿಗೆ ಭರವಸೆ ಕೊಡುತ್ತಾ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡುತ್ತೇನೆ. ಧನ್ಯವಾದಗಳು ಹಿರಿಯ ಕಲಾವಿದರಿಗೆ. ಹಾಗೆ ಇಂದಿನ ಸಂವಾದವನ್ನು ನಡೆಸಿಕೊಟ್ಟಂತಹ ಹಿರಿಯ ಸದಸ್ಯರು ಶ್ರೀಯುತ ದಿವಾಕರ ಹೆಗಡೆಯವರಿಗೂ ಕೂಡ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗಿಯಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಿದ ಎಲ್ಲ ಹಿರಿಯರಿಗೂ, ನಿಮ್ಮ ನಿರಂತರ ವೀಕ್ಷಕರಿಗೂ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ಹೇಳಬೇಕಾದ ಇನ್ನೊಂದು ಮಾತಿದೆ, ಒಂದು ಆಟ ರಂಗಸ್ಥಳದಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಆದರೆ ಸಾಕಷ್ಟು ನೇಪಥ್ಯ ಕಲಾವಿದರು ಇರುವ ಹಾಗೆ ಈ ಕಾರ್ಯಕ್ರಮದಲ್ಲೂ ನೇಪಥ್ಯದಲ್ಲಿ ತೊಡಗಿಸಿಕೊಂಡ ಅನೇಕ ಮಂದಿ ಇದ್ದಾರೆ, ಅವರೆಲ್ಲರಿಗೂ ಕೂಡ ಆಭಾರಿಗಳಾಗಿದ್ದೇವೆ. ಜೊತೆಯಲ್ಲಿ ನಾನು ಹೇಳಲೇಬೇಕಾಗಿರುವಂತದ್ದು ನನ್ನ ಸಂಗಾತಿ ಶ್ರೀಯುತ ಸಿಬಂತಿ ಪದ್ಮನಾಭ ಅವರು ನೇರವಾಗಿ ಇದರಲ್ಲಿ ಕಾಣಿಸಿಕೊಳ್ಳದೇ ಇದ್ರೂ ಕೂಡ ಪ್ರತಿದಿನದ ಪೋಸ್ಟರ್ ವಿನ್ಯಾಸ ಮಾಡುವಲ್ಲಿಂದ ತೊಡಗಿ ಒಂದು ನಿಮಿಷ ಹೇಳಿ ಅವರು ಇದ್ದಾರ ಅಲ್ಲಿ? ಇನ್ನು ಬಂದಿಲ್ಲ ಅನ್ನಿಸ್ತು ಸರ್ ಕಾಲೇಜಿಂದ. ಅವರನ್ನ ಒಂದ್ಸಲ ತೋರಿಸಬೇಕಾಗಿತ್ತು. ಪೋಸ್ಟರ್ ವಿನ್ಯಾಸ ಮಾಡುವಲ್ಲಿಂದ ತೊಡಗಿ ತಾಂತ್ರಿಕವಾಗಿ ಇದಕ್ಕೆ ಬೇಕಾದಂತಹ ಎಲ್ಲ ಸಹಾಯಗಳನ್ನು ನನಗೆ ಒದಗಿಸಿಕೊಟ್ಟಂತವರು ಅವರು. ಹಾಗೆ ಮಕ್ಕಳು ಕೂಡ ನನಗೇನೋ ಕೆಲವು ಕ್ಷಣ ಗೊತ್ತಾಗದೆ ಹೋದಾಗ ಇದು ಹೀಗೆ ಅಂತ ಹೇಳಿಕೊಟ್ಟವರು ಅವರು. ನಿರ್ದಿಷ್ಟವಾಗಿ ಕೆಲವು ಕಲಾವಿದರ ಫೋಟೋಗಳು ಸಿಕ್ಕಿದಾಗ ಅದನ್ನು ಚೆನ್ನಾಗಿ PPT ಮಾಡಿ ತೋರಿಸಬಹುದು ಅಂತ ಹೇಳಿ ಅದನ್ನು ರೂಪಿಸಿಕೊಟ್ಟಂತವರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಹೇಳಲೇಬೇಕಾಗಿದೆ. ಹಾಗೆ ನನ್ನ ಎಲ್ಲ ಹಿರಿಯರಿಗೂ ಕೂಡ ಗುರು ಸಮಾನರಾದಂತಹ ಶ್ರೀಯುತ ಗಣರಾಜ ಕುಂಬ್ಳೆಯವರು, ಹರೀಶ್ ಬಳಂತಿ ಮಗರು ಅವರು, ಹಾಗೆ ಕೃಷ್ಣ ಪ್ರಕಾಶ ಉಳಿತಾಯ ಅವರು, ಪುತ್ತೂರು ರಮೇಶ್ ಭಟ್ ಅವರು, ಜಗನ್ನಿವಾಸ ರಾವ್ ಅವರು, ವಿನಾಶ್ ಭಾಯಿ ಪಡಿತಾಯಿ ಅವರು, ಹೀಗೆ ಅನೇಕ ಮಂದಿ, ಉಜರೆ ಅಶೋಕ್ ಭಟ್ ಅವರು, ಹಾಗೆ ಜೊತೆಯಲ್ಲಿ ಪ್ರಭಾಕರ್ ಜೋಶಿ ಅಂತ ಹಿರಿಯರು ಕೂಡ ಫೋನ್ ಆಯಿಸಿ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಹೇಳಿದ್ದಿದೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮತ್ತು ಯಾರ ಹೆಸರನ್ನು ಮರೆತು ಹೋಗಿದೆಯೋ ಅವರು ದಯಮಾಡಿ ಹೆಸರಿಸಬಾರದು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮಾತಿನ ಮಂಟಪದ ಬಗೆಗೆ ಪತ್ರಿಕೆಗಳಲ್ಲಿ ಬರೆದಿರ್ತಕ್ಕಂಥವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಬೇಕು. ಅನೇಕ ಪತ್ರಿಕೆಗಳಲ್ಲಿ ಬಂದಿದೆ, ಅವರೆಲ್ಲ ಇದನ್ನ ಪ್ರಶಂಸೆ ಮಾಡಿದ್ದಾರೆ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನದಾದಂತಹ ಒಂದು ಪ್ರಚಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ನಾವು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ನಮಸ್ಕಾರಗಳು, ವಂದನೆಗಳು. ಇಲ್ಲಿಗೆ ಮಾತಿನ ಮಂಟಪ ಈ ಸರಣಿ, ಮೊದಲನೆಯ ಸರಣಿ ಮುಕ್ತಾಯ ಮಾಡುತ್ತಾ ಇದ್ದೇವೆ. ನಾಳೆ ನೆನಪಿನ ಬುತ್ತಿಯೊಂದಿಗೆ ನಿಮ್ಮ ಜೊತೆಯಲ್ಲಿರ್ತೇವೆ ಸಂಜೆ 6:30. ನಾಳೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.